ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಮಂಡ್ಯ
ಗುರು ಮಂಡ್ಯ ಮಂಡ್ಯ ಗುರು, ನಿನ್ ವಾಲಾಟ ನೋಡಿದ್ರೆ ಮಂಡಿಕ್ ಹೋಗೋದಿಲ್ಲ. ಮಸಣ ಮಸಣ ಕೋಯ್ತೀಯ, ಹೋಗ ಹೋಗ ಕಡೆಗೆ. ನಾ ಮಂಡಿಕರ ಹೋಯ್ತೀನಿ, ಮಸಣದ ಗುಂಡಿಗಾರ ಹೋಯ್ತೀನಿ. ಇಂಡಿಯಾ ತುಂಬಲು ಮಂಡ್ಯ ಜನ ಅವ್ರ ಯಾರು ಕರ್ಕೋಯ್ತಾರ ಹೋಗು. ಹಲೋ, ನಮಸ್ಕಾರ ಬಾಸ್. ಬಂಡೆ ಕವಿ ಸ್ಯಾಂಡಲ್ವುಡ್ ದೇವದಾಸ್ ಕಿಟ್ಟಿ ಅವ್ರಿಗೆ. ಯಾರ ನಿಮ್ ಅಭಿಮಾನಿ ಬಾಸ್? ಎಣ್ಣೆ ಸಿಗರೇಟು ಕಿತ್ತೋಗಿರೋ ಹಾಲ್ಟು ಪ್ರೀತಿಸಿದ ಹುಡುಗಿ ಕೊಟ್ಟೋಗಿರೋ ಗಿಫ್ಟು. ವಾ ಸೂಪರ್ ಬಾಸ್, ಪ್ರೀತಿಲಿ ಮುಳುಗಿ ತೇಲಿದಿರ ಅಂತ ಕಾಣಿಸುತ್ತೆ. ಎಕ್ಸ್ಪೀರಿಯನ್ಸ್ ಎದ್ದು ಕಾಣ್ತಾ ಇದೆ. ಏಯ್ ತಲ್ಲೆ ತಿನ್ಬಿಡ, ಯಾರ ನೀನ್ ಹೇಳ? ನನ್ನ ಎದುರುಗಡೆ ಯಾರು ಸಿಕ್ಕರೆ 100% ಹ್ಯಾಪಿ ಬರ್ತಡೇನೆ. ಅಚ್ಛಾ ಲೆಫ್ಟ್ ದೇಕೆ ಬಾಸ್, ಸಾರಿ ಸಾರಿ ರೈಟ್ ದೇಕ ಬಾಸ್. ಎಲ್ಲ ಜನ ನನ್ನ ಮಗನಲ್ಲೇ. ಈಗಿನ ಕಾಲದಲ್ಲಿ ಬ್ಯಾಕ್ ಇಂದ ಹಾಕೋರೆ ಜಾಸ್ತಿ ಬಾಸ್, ಥೋಡ ಪೀಚೆ ದೇಕೆ ಬಾಸ್. I am Sachin. Samadhana boss, samadhana maadkoli. Boss, boss, boss. Basso. Hey, kya koi indi dare bitala titte jaglinda? Bande mele aathara baradu nammande bisi maartiralla basso. Maradre tappo. Udigir bage ninge eno gotto? Love maadvagar picture shopping antella karkondu hogi job ella kaale maabittu aamele ithara bagane kotta. Ava gotagutte ninge nove enanta. Basso, adella common boss. ನಿಮ್ಗೆ ಅಂತ ಒಂದ್ ಜೀವನ ಇದೆ ಅಲ್ವಾ? ನಂಗೆ ಅಡ್ವೈಸ್ ಎಲ್ಲ ಬೇಕಾಗಿಲ್ಲ. ರೈಟ್ ಹೇಳ, ರೈಟ್ ಹೇಳ. ದೇಖೋ ಬಾಸ್, ನಂದು ನಿಮ್ ಸ್ಟೋರಿನೇ ಬಾಸ್. ನೋನ ಹಂಚ್ಕೊಂಡ್ರೆ ಹಗರ ಆಯ್ತದೆ, ಮುಚ್ಚಿಟ್ಕೊಂಡ್ರೆ ಹೆಚ್ಚಾಯ್ತದೆ. ಯಾರು ಬಾಸ್ ಅವರು? ಬಿಡಮ್ಮ, ಅದೊಂದು ದೊಡ್ಡ ಕತೆ. ನಾನ್ ಟ್ಯಾಕ್ಸಿ ಓಡಿಸೋ ಸ್ಟೈಲ್ ನೋಡಿ ನಾನು ಪ್ರೀತಿ ಮಾಡಿದ್ಲು. ಆಮೇಲೆ ಒಂದಿನ ದಿಢೀರ್ ಅಂತ ಬಂದು ನಂಗು ನಿಂಗು ಸೆಟ್ ಆಗಲ್ಲ ಅಂತ ಮೈಸೂರಿಂದ ಮಂಡೆ ಶಿಫ್ಟ್ ಆಗ್ಬಿಟ್ಲು. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಹೇ ಮಂಡ್ಯ ಅಲ್ಲ, ಇಂಡಿಯಲ್ಲಿ ಯಾವ ಮೂಲಲ್ಲಿದ್ರು ಬಿಡಲ್ಲ. ಐತೆ ಅವಳಿಗೆ ಹ್ಯಾಪಿ ಬರ್ತ್ಡೇ. ಇವತ್ತು ಸಂಜೆ ಕರೆಕ್ಟಾಗಿ 5 ಗಂಟೆಗೆ ಮಂಡ್ಯ ಬಸ್ ಸ್ಟ್ಯಾಂಡಲ್ಲಿ ಸಿಗ್ತಾಳೆ. ಅವಳು ಬಸ್ಸಿಂದ ಕೆಳಗೆ ಇಳಿತಿದ್ದಂಗೆ ಇದೇ ಲಾಂಗಿಂದ ಕಚಾಕ್, ಆಮೇಲೆ ನಾನು ಕಚಾಕ್, ಅಲ್ಲಿಗೆ ಕೇಳ್ಕತಾಮ್ ನಾಟಕ್ ಬಾನ್. ನಾಳೆ ಟಿವಿ ನೇನು ಸುವರ್ಣ, ಎಲ್ಲ ಕಡೆ ನಂದೇ ನ್ಯೂಸ್. ಅಲ್ಲಿ ನೋಡ್ಕೊ ನನ್ನ ಕತೆ. ಹುಡುಗರು ಕೈ ಕೊಡೋ ಹುಡುಗಿರ್ಗೆಲ್ಲ ಇದನ್ ಲೆಸನ್ ಆಗ್ಬೇಕು, ಲೆಸನ್ ಆಗ್ಬೇಕು. ಸತ್ತವ್ರ ಮಗನು ಕುಯ್ಯಕ್ ಆಗಲ್ಲ. ಎಲ್ಲಿ ಸಿಕ್ತಿದ, ಎಲ್ಲಿಂದ ಇನ್ಸ್ಪಿರೇಷನ್? ಓಮ ಇಲ್ಲ ಜೋಗಿನ, ಇದೇನಿದ್ರು ನಮ್ ಶಿವಣ್ಣಂಗೆ ಸರಿ. ಶಿವಣ್ಣ ಅಂದ್ರೆ ಲಾಂಗು, ಲಾಂಗು ಅಂದ್ರೆ ಶಿವಣ್ಣ. ನಿಮಗೇನಿದ್ರು ಕ್ವಾಡ್ ರೋಕೆ ಬಾಸ್. ಬಿಡ, ತುಂಬಾ ಓವರ್ ಆಗೋದು, ಓವರ್ ಆಗಿ ಮಾತಾಡ್ತಿದ್ದೆ. ಕೂಲ್ ಡೌನ್ ಬಾಸ್, ಕೂಲ್ ಡೌನ್. ಈಗೇನು ಸಂಜೆ 5 ಗಂಟೆ ಒಳಗೆ ನೀವು ಮಂಡ್ಯಲ್ಲಿ ಇರ್ಬೇಕು. ಬನ್ನಿ, ನನ್ನ ಬೈಕಲ್ಲಿ ಬಿಡ್ತೀನಿ ಬನ್ನಿ. ನಿಮ್ ಕತೆ ಅಂತೂ ಹೇಳಲ್ಲ ಅಂತೀರ, ನನ್ ಕತೆ ಆದ್ರೂ ಕೇಳಿ ಬಸ್. ತಲೆ ತಿನ್ಬಿಡ, ಅದೇನ್ ಹೇಳು. ನಾನ್ ಹುಟ್ಟಿದ್ದು ನಾಗಮಂಗ್ಲ. ಎಲ್ಲಿ ಹೇಳಿ? ನಾಗಮಂಗ್ಲ ಹೇಳು. ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮ ದೇವ್ರ ಪದ ಸೇರ್ಕೊಂಡ್ರು. ಎಲ್ರ ಹಾಗೆ ತಾಯಿ ಎದೆ ಹಾಲು ಕುಡಿದ್ ಬೆಳಿಲಿಲ್ಲ, ಮಿಳ್ಳೆ ಹಾಲು ಕುಡ್ದೆ. ನನ್ನ ಸಾಕ್ ಬೆಳೆಸಿದವರೆಲ್ಲ ನಮ್ಮ ಅಣ್ಣ ಅತ್ತಿಗೆ. ಅಣ್ಣಂಗೆ ಮಂಡ್ಯ ಶುಗರ್ ಫ್ಯಾಕ್ಟ್ರಿಲಿ ಕೆಲಸ, ಹಾಗಾಗಿ ಬೆಳೆದಿದ್ದೆಲ್ಲ ಮಂಡ್ಯದಲ್ಲೇ. ಸ್ಕೂಲ್ನಲ್ಲಿ ಬುಕ್ಕು ಪೆನ್ನು ಇಟ್ಕೊಂಡು ಕಾಲ ಕಳೆದಿದ್ದಕ್ಕಿಂತ ಗ್ರೌಂಡ್ ಅಲ್ಲಿ ಬ್ಯಾಟು ಬಾಲ್ ಇಟ್ಕೊಂಡು ಕಾಲ ಕಳೆದಿದ್ದೆ ಜಾಸ್ತಿ. ನಮ್ಮಣ್ಣ ಕೊಡಿಸದೆ ಇರೋ ಕೆಲಸ ಇಲ್ಲ, ನಾನು ಮಾಡದೆ ಇರೋ ಕ್ಯಾಮೆ ಇಲ್ಲ. 24 ವರ್ಷಕ್ಕೆ 26 ಕಡೆ ಕೆಲಸ, ನೆಟ್ಗೆ 1 ತಿಂಗಳ ಸಂಬಳನೂ ಎಲ್ಲೂ ತಗೊಳ್ಳಿಲ್ಲ ಬಾಸ್. ನಮ್ಮ ನಿಯತ್ತೆ ನಮ್ಗೆ ಉಲ್ಟಾ ಹೊಡೆದು ನಮ್ಮನ್ನ ನ್ಯೂಟ್ರಲ್ ಆಗೋಂಗೆ ಮಾಡ್ಬಿಡ್ತು. ಕೊನೆಗೆ ಯಾರ ಹಂಗಲ್ಲೂ ಕೆಲಸ ಮಾಡೋದು ಬೇಡ ಅಂತ ನಮ್ಮಣ್ಣ ಫೈನಾನ್ಸ್ ತಗೊಂಡು ಒಂದು ಆಟೋ ಕೊಡಿಸಿದ್ರು. ಆಗ ನನ್ನ ರಾಶಿಗೆ 2 ಕೆಟ್ಟ ಗ್ರಹಗಳ ಎಂಟ್ರಿ ಆಯ್ತು ಬಾಸ್. ಏನ್ ಹೇಳಿ? ಕೆಟ್ಟ ಗ್ರಹಗಳು ತೆಗಿಲ್ಲ.
ಎಲ್ಲಿಗಣ್ಣ? ಕೋರ್ಟು. ಹಾ ಸರಿ. ಯಾವೂರ್ಲ? ನಾಗಮಂಗ್ಲ ಅಣ್ಣ. ಎಲ್ಲ ಕಡೆ ನನ್ನ ಮಕ್ಕಳದ ಹವಾ ಕಂಡ್ಲ. ಆಟೋದಲ್ಲಿ ಇವ್ರೆ, ಹೋಟ್ಲಲ್ಲಿ ಇವ್ರೆ, ಕಾರಲ್ಲಿ ಇವ್ರೆ, ಬಾರಲ್ಲಿ ಇವ್ರೆ. ಅಳ ಇಲ್ಲ ಮಕ್ಕಳು ಬರ್ಸಿವೆ ಬಡೇತಾವು. ಅಮೇರಿಕ ವೈಟ್ ಹೌಸ್ ಅಲ್ಲೂ ಇವೇ. ಕೋರ್ಟ್ ಬಂತಣ್ಣ. ಬರ್ಲ ಅಣ. ಅಣ ದುಡ್ಡಣ್ಣ. ಒತ್ತರ ಯಾವ ಮಗ್ಳಲ್ಲಿ ಇದ್ದಿದ್ದಿಲ್ಲ ಅಣ್ಣ? ಯಾರು ಗೊತ್ತಾ, ಸುಂದರಣ್ಣನ ಹೆಸರು ಕೇಳಿದ್ಯಾ? ಅಣ್ಣಯ್ಯ ಜಡಗಿರವ್ ಹೆಸರು ಕೇಳಿದ್ಯಾ? ಅವ್ರ ಜೊತೆಗಿದ್ದವ್ರು ಅವರೆಲ್ಲ ಗಾನ್ ಕೇಸು. ಈಗ ನಮ್ಮ ಅಣ್ಣ ಒಬ್ನೇ. ಜಂಗಲ್ ಮೇ ಸಿಂಗಲ್ ಶೇರ್ ನಾ ಮೇ ಉಸ್ಕಾ ಡಾಗ್ ಶೇರ್. ನಮ್ಮ ಹತ್ರ ದುಡ್ಡು ಕೇಳಿಯಾ? ಚುಚ್ಚು ಬಿಡ್ತೀನಿ ಬಿಡ್ತೀನಿ. ಅಣ್ಣಂಗ್ ಏನಿದ್ರು ಕಿತ್ಕೊಂಡ್ ಅಭ್ಯಾಸ ಕೊಟ್ಟ ಅಭ್ಯಾಸ ಇಲ್ಲ ಕಣಲ್ಲ. ನಮ್ ಮನೇಲಿ ಹಣ ಕೊರತೆ ಇದ್ರು ಖುಷಿಗೇನು ಕಮ್ಮಿ ಇರ್ಲಿಲ್ಲ ಬಸ್. ನಾನ್ ಬಿಡ್ಬೇಕಲ್ಲ ಅವನ. ಮತ್ತೆ ಮತ್ತೆ ಅವ್ರ ಆವಳಿ ರಿಪೀಟ್ ಆಗ್ತಾನೆ ಇತ್ತು. ಆಮೇಲೆ ಒಂದ್ ನಿರ್ಧಾರಕ್ಕೆ ಬಂದೆ. ನನ್ ಮಕ್ಳ ನಿಯತ್ತಾಗಿ ಸಂಪಾದನೆ ಮಾಡೋರು ತೊಂದರೆ ಕೊಡ್ತೀರಾ? ಇವತ್ ಆಯ್ತಾ ಕಂಡ್ರಲ್ಲ ನಿಮ್ಗೆ ಹ್ಯಾಪಿ ಬರ್ತಡೇ. ಸರಿ ವಾಸಿಲ್ ಆಟೋ ಅಂತ ಬಂದ್ರೆ ಅಟ್ಲ ಗದ್ದೆಗೆ ಹಾಕಿ. ಇದು ಫಸ್ಟ್ ಟೈಮ್ ವಾಸಿ ಹತ್ತಿದ್ದಕ್ಕೆ, ಇದು ಆಟೋ ರಿಪೇರಿಗೆ. ಹೋಳಿ ಮಕ್ಳ ಇನ್ನೊಂದ್ಸರಿ ನನ್ನ ತಂಟೆಗೆ ಬಂದ್ರೆ ಆಯ್ತಾ ನಿಮ್ಗೆ ಅಪ್ಪಿ ಬರ್ತಾಳೆ. ಅಯ್ಯೋ ಸಚ್ಚೇ ಅದಕ್ಕೆ
ಈ ಲಾಂಗ್ ಮೇಲೆ ನಿನ್ನ ಹ್ಯಾಪಿ ಬರ್ಡೇ ಬರ್ದಿದ್ದೆ ಅಂದ್ಮೇಲೆ ಅದನ್ನ ಬದಲಾಯಿಸಕ್ ಯಾರ ಕೈಯಿಂದ ಸಾಧ್ಯ ಇಲ್ಲ. ನಾನು ಹೋಗೋದು ಒಂಚೂರು ತಡ ಆಗಿದ್ರೆ ಆಗ್ಬಾರ್ದ ಹೋಯ್ತಿತ್ತು. ಇವನೇನ್ ಮನುಷ್ಯನೇನೆ ಇಲ್ಲ ರಾಕ್ಷಸ? ನೀನ್ ಬಂದ್ ತಡೀಲಿಲ್ಲ ಅಂದ್ರೆ ಅವನ ಕಪ್ ಕತ್ತರಿಸಿ ಕತ್ತರಿಸ್ತಾ ಇದ್ದ ಇವತ್ತು. ನಮ್ ಮನೆ ಮಠ ಬದುಕು ಬಾಳು ಎಲ್ಲ ಸುಟ್ಟು ಬೂದಿ ಆಗ್ಲಿ, ಒಟ್ಟಲ್ಲಿ ನಿನ್ಗೆ ನಿನ್ ರೋಷ ತೀರ್ಬೇಕಷ್ಟೇ. ಹಂಗಂತ ಅವ್ರಿಗೆ ಎದ್ರಕೊಂಡು ಬಳೆ ತೊಡ್ಕೊಂಡು ಅಟ್ಟಿಲ್ ಕುತ್ಕೋಬೇಕಿತ್ತ? ಇಲ್ಲ, ಅವ್ರನ್ನ ಹೊಡೆದು ಸಾಯಿಸಿ ಜೈಲಲ್ಲಿ ಮುದ್ದೆ ಮುರಿಬೇಕಿತ್ತು. ಅವ್ರು ಯಾರು ಗೊತ್ತಿಲ್ಲ, ಮಂಡ್ಯ ನಡೆಸೋ ಜಮ್ಮೂರಿನ ಕಡೆಯವರು. ನಾನು ಮಂಡ್ಯದಳ್ಳಿ ಗಂಡಯ್ಯ. ನಿನ್ ಗಂಡಸ್ಥಾನ ತೋರ್ಸಕ್ ಹೋದ್ರೆ ನಾಳೆ ಈ ಮನೆ ಗಂಡದಿ ಕಿಲ್ದ ಮಾಡ್ಬಿಟ್ಟಾರಲ್ಲ, ನಾಳೆ ನಿಮ್ ಮತ್ತೆ ಸುಮ್ನೆ ಬಿಟ್ಟಾರ? ಆ ಮಗಿ ಜೀವ ತೆಗೆದು ಸುಮ್ನೆ ಬಿಟ್ಟಾರ? ಇಲ್ಲ, ನಮ್ ಫ್ಯಾಮಿಲಿ ಸುದ್ದಿಗೆ ಬಂದ್ರೆ ಅಷ್ಟಯ್ಯ, ಎದೆ ಬಗ್ದು ರಕ್ತ ಕೊಡ್ಬಿಡ್ತೀನಿ. ಅಯ್ಯೋ, ನಮ್ಮ ಅವನ್ ಎದೆ ಅಲ್ಲಿ ಕುಡ್ದು ಬೆಳಿಲಿಲ್ಲ ನೋಡು, ಅದಕ್ಕೆ ರಕ್ತ ಕುಡಿಕೊಂಡವನೆ ಕೇಳ್ದೇನೆ. ಓಲ ಹೋಗ್ ಕುಡಿ, ಕುಡುತ್ತೇಗೋ. ಅವ್ವ ಪೈಲತ್ ಕದ್ದಂತ ಪ್ರೀತಿಯಿಂದ ಸಾಕದ್ವಿ, ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಳಿ ಅಂತ ಆಟೋ ತಕ್ಕಟ್ರು. ನಿಂದ್ರೆ ಬರ ಇಲ್ಲೂ ಕೈ ಕೊಡ್ತಲ್ಲೋ. ಅವ್ರು ಸುಟ್ಟಾಕಿದ್ದ ಆಟೋನಲ್ಲ ಅದಕ್ಕೆ ನಮ್ಮಣ್ಣನ್ ಪ್ರೀತಿನ, ಅದ್ರ ಸಾಲ ಹೆಂಗ್ ತೀರಿಸ್ಲಿ ನಾನು? ಆಟೋ ಸಾಲ ತಾನೆ ನಾನ್ ತೀರಿಸ್ತೀನಿ ಬಿಡ್ಲ, ನೀನ್ ಯಾವತ್ತು ಯಾವ ಕೆಲ್ಸಕ್ಕೂ ಹೋಗದ್ ಬೇಡ. ಯಾರ ತಂಟೆಗೆ ಹೋಗದೆ ಮನೇಲಿ ನೆಮ್ಮದಿ ಆಗಿದ್ರೆ ಸಾಕು. ಎಷ್ಟು ರಕ್ತ ಆಗೈತೆ ನೋಡ. ಅಲ್ಲಿಂದ ಮುಂದಕ್ಕೆ ಎಲ್ಲದಕ್ಕೂ ನಮ್ಮ ಅಣ್ಣಂದೇ ಸ್ಪಾನ್ಸರ್ ಬಾಸ್. ನಾನು ದೇವಸ್ಥಾನಕ್ಕೆ ಹೋಗಲ್ಲ ಬಾಸ್. ಯಾಕೆ? ಮನೇಲೇ ದೇವ್ರು ಇಟ್ಕೊಂಡು ಯಾರಾದ್ರೂ ದೇವಸ್ಥಾನಕ್ಕೆ ಹೋಗ್ತಾರ ಬಾಸ್. ನನ್ನ ಪಾಲ್ಗೆ ನಮ್ಮ ಅಣ್ಣ ಅದ್ಕೇನೆ ದೇವ್ರು, ನನ್ನ ಪುಟ್ಟಿನೇ ನನ್ನ ಪ್ರಪಂಚ. ಕೂತ್ಕೋ, ಆಮೇಲೆ ನನ್ನ ಜೀವನದಲ್ಲಿ ಇನ್ನೊಂದು ಡೋರ್ ಓಪನ್ ಆಯ್ತು. ನಮ್ಮ ಫ್ರೆಂಡ್ ಕುಷ್ಕನ್ ತಂದೆ ಹ್ಯಾಪಿ ಬರ್ತ್ಡೇ ಆಗಿದ್ರು. ತಂದೆ ತಾನ ಇಬ್ರು ಒಂದೂವರೆ ಕ್ವಾರ್ಟರ್ ಬಿಟ್ಕೊಂಡ್ಬಲ್ಲು ಮಗ. ನೀನು ಒಂದೂವರೆ ಕ್ವಾರ್ಟರ್ ಪೋಟ್ಕೊಂಡ್ರು ಅಲ್ಲಾಡ್ದಂಗ ಕುಂತಿದ್ಯಲ್ಲ, ಇಂಥ ಒಳ್ಳೆ ಸಾವು ಯಾರಿಗೂ ಬರೋದಿಲ್ಲ ಬಿಡು. ಅಯ್ಯೋ, ಮುತ್ಕೊಳಂಗದಲ್ಲ ಮಗ, ಏನ್ ಕಳೆನೋ. ಅಯ್ಯೋ, ನೀಲ್ಲಸ್ರೇ ಇದ್ದಾಗಂತೂ ನೆಮ್ಮದಿ ಆಗಿರಕ್ ಬಿಡ್ಲಿಲ್ಲ ಅವನಿಗೆ. ಅದೇ ಕ್ಯಾರದ ಊರಗ್ಲ ಮಾಡಿದ್ರಿ, ದೊಡ್ಡ ಮಗಂಗ್ ಸರ್ಕಾರಿ ಕೆಲಸ, ಕುಷ್ಕುಂಗ್ ಹೋಟ್ಲು, ಇಬ್ರು ಹೆಣ್ಣೈಕ್ಳಿಗೆ, ಒಬ್ಳಿಗೆ ಇಂಜಿನಿಯರು, ಇನ್ನೊಬ್ಳು ಡಾಕ್ಟ್ರಿ ಕೊಟ್ಟು ಮದುವೆ, ಇನ್ನೇನಪ್ಪ ಆಗ್ಬೇಕು? ಇಂಥ ಪುಣ್ಯಾತ್ಮಗೆ ಹತ್ತು ಕರೆದು ಅವನ ಆತ್ಮಕ್ ಶಾಂತಿ ಸಿಗ್ದಲ್ಲ ಇರಂಗ್ ಮಾಡ್ತೀರಾ? ಹತ್ ಮೂ ದೇವ್ಗುಳ, ಇದೇನಿದು ಆರಕನಣ? ಅದ್ ನಮಗೂ ಗೊತ್ತಣ್ಣ, ಅವ್ನ ನೆನೆ ಸತ್ತೋಗಿರ್ಬೋದು, ಹಂಗಂತ ಹಳೆ ಹಾರ ತಂದಾಗ್ತೀರಾ? ಫ್ರೆಶ್ ಹಾರ ತಗೋಬಾವಾಗ ನಡಿ ಹೋಗ ನಡ್ರಲ್ಲಿ ಮಗ. ಹೆಂಗಾರು ಮಾಡಿ ಕುಡ್ಕ ನಮ್ಮ ಮನೆ ಕರ್ಕೊಂಡು ಹೋಗ್ಬಿಟ್ಬಿಟ್ಬ. ಸರಿ, ನಮ್ಮ ಒಳ್ಳೆ ಪುಣ್ಯಾತ್ಮಗಣಪ್ಪ ನೀನು ಅಲ್ಲ ಬಾ ನಮ್ಮ ಆಕ್ಸೆಂಟ್ ಬನ್ನಿ. ಫ್ರೆಶ್ ಹಾರ ತಾನೆ ಹಳೆ ಹಾರ ತರ್ತಾರಲ್ಲ ಏನ್ರಿ ರೀ? ರೈಟ್ ಅಂತೀರಾ ಲೆಫ್ಟ್ ಲೆಫ್ಟ್? ಡೋಂಟ್ ವರಿ, ಮನೆ ಬಂತು. ಕತೆ ಆಯ್ತು. ಹಲೋ, ಯಾರ ಬಿಡಿ ಅಲ್ಲಿ ಯಾರು? ಬಿಡ್ಕೊಂಡಕ್ಕ ನಮ್ಮ ಈ ವೈಕ್ಳು ಮಿಸ್ಟ್ರೇ ನೀವು ತಗೋಬೇಕು.
ಮೆಟ್ರೇ ನೀವು ತಗೊಳ್ಳೇಬೇಕು ಅಂತ ಬಲವಂತ ಮಾಡ್ಬಿಟ್ಟು ಬಾಟೆತು. ಈ ನಾಟಕಕ್ಕೆ ಏನ್ ಕಮ್ಮಿ ಇಲ್ಲ. ಕಳ್ಸ್ಕೊಳ್ರು ಏನ್ ಬಂತು ದೊಡ್ಡ ಎಣ್ಣೆ ಹೊಡೆದಿದ್ದ ಅಲ್ಲಿ ಹೀಗೆ ಹೊಡಿದಾರೆ ಇಲ್ಲಿ ಹಿಂಗ ಕುದ್ಗಳ ಬಿಗಿಯಾಗಿ ಹೋಗಮ್ಮ. ಲೋ ಮಗ, ನಿನ್ನೆ ಬಂದಿದ್ದಲ್ಲ ಎಣ್ಣೆ ಮೇಷ್ಟ್ರು, ಅವನಿಗೊಬ್ಬ ಮಗಳೊಳೆ ಕಳ ಹೆಂಗೋಳೆ ಗೊತ್ತಿಲ್ಲ, ಎಣ್ಣೆ ಕಿಕ್ಕಿಂತ ಎಣ್ಣಿನ ಕಿಕ್ಕೆ ಸೂಪರ್ ಅಂತ ನಿನ್ನೆ ಗೊತ್ತಾಗಿತ್ತು ಕಳ. ಅಯ್ಯೋ ಲೋಪರ್ ನನ್ ಮಗನೇ, ನಮ್ಮ ಅಪ್ಪ ಸತ್ತು ಮೇಲ್ಮಲ್ಗವ್ನೆ, ನೀನ್ ಆಟಗಳು ನೋಡೋ ಅದೇನು ಅಂತಾರಲ್ಲ, ಎಮ್ಮೆ ಗೀಯ ಸಂಕಟ ಆದ್ರೂ ಕಾಣನ್ ಇನ್ನೇನು ಸಂಕಟ ಅಂತವಲ್ಲ ಅಮಿಕೊಂಡು. ಲೋ ಬಾಯ್ಲಿ, ಆ ಮನೇಲಿ ಒಂದೇ ಹುಡುಗಿನ ಇರೋದು. ನೀನ್ ಯಾಕೆ ಬರಕ್ ಹೋದೆ ಜಂಬೂರ? ಕಾನ್ಸ್ಟೇಬಲ್ ಕೈಲಿ ರಿಜಿಸ್ಟರ್ ಕಳಿಸ್ತಾ ಇದ್ದೆ. ಎಲ್ಲಾರು ಕೋರ್ಟು ಕಾನೂನು ಅಂದ್ರೆ ನಮಗ್ ಶಾನೆ ಗೌರವ. ಕೋರ್ಟ್ ಹೇಳಿರೋದೇನು? ಟೇಸನ್ಗೆ ಹೋಗಿ ಸೈನ್ ಮಾಡು ಅಂತ. ಅಲ್ಲೂರ ಅಂದಾಗ ಇನ್ಸು, ನಿಮ್ ಹೆಂಗ್ಸರು ಎಸಿ ಬೇಕು ಎಸಿ ಬೇಕು ಅಂತ ನಿಮ್ ತಲೆ ತಿಂತಿದ್ರಂತೆ. ನಮ್ ಹುಡುಗರು ನಿಮ್ ಮನೆಗೆ ಹೋಗವ್ರೆ ಎಸಿ ಬಿಟ್ ಮಾಡಕ್ಕೆ. ಇವತ್ ರಾತ್ರಿಯಿಂದ ನಿಮ್ ಹೆಂಡ್ರ ಜೊತೆ ಜಿಲ್ಲ ಅಂತ ನಿದ್ದೆ ಮಾಡಿ. ಬರ್ಮೆ ಆಯ್ತು. ಒಂದ್ ನಿಮಿಷ ಜಂಬುರ, ನನಗೆ ಇನ್ಫಾರ್ಮೇಶನ್ ಬಂದಿದೆ. ನಿನ್ನ ಹಳೆ ಶಿಷ್ಯ ಪಂಡ್ರಿ ನಿನ್ ಮೇಲೆ ಸ್ಕೆಚ್ ಹಾಕೊಂಡು ಕಾಯ್ತಾ ಇದ್ದಾನಂತೆ. ನನ್ ಯಕಡ ತಿಂದ್ಕೊಬ್ಬಿರೋ ನಾಯಿ ನನಗೆ ಮೂರ್ತ ಮಾಡ್ದವ್ನ. ಆ ನಾಯಿಗೆ ಎಲ್ಲಿ ಹೆಂಗೆ ಹ್ಯಾಪಿ ಬರ್ತ್ಡೇ ಮಾಡ್ಬೇಕು ಅಂತ ನನಗ್ ಗೊತ್ತು. ಬರುಮೆ ಓಕೆ ಬರಲ್ಲ. ಕನ್ನಡಿ ಅಕ್ಕ, ಏ ಕನ್ನಡಿ ಅಕ್ಕ, ನಿಜ ಹೇಳೆ, ನಾನ್ ಅಷ್ಟ್ ಚೆನ್ನಾಗಿವ್ನ? ಬೀದಿಲ್ ಹೋಗ್ಬರೋ ಐಕಳುಗಳೆಲ್ಲ ತಿನ್ಕೊಳಂಗ್ ನೋಡ್ತಾವ್ ನನ್ನ, ಏನು ಬಾಯ್ ಬಿಟ್ಟೇಳಲ್ಲ ಅವು. ಏ ನೀನಾದ್ರೂ ನಿಜ ಹೇಳೆ. ನಂಗ್ ಗೊತ್ತು ಈ ಜಗತ್ತಲ್ಲಿ ಎಲ್ರಿಗಿಂತ ಸುಂದ್ರಿ ಯಾರು ಅಂದ್ರೆ ನೀನೇ ಅಂಜು ಅಂತ್ಯ. ನೀನ್ ಬಲ್ ಸುಳ್ಪುರ್ಕಿ ಬಿಡು. ಟೇಮ್ ಆಯ್ತು, ಬರುಮೆ ಬಾಯ್. ಕಪ್ಪ ನಾಥ, ಇದ್ಯಾಕಿಂ ಕುಂತೀರಿ? ಚಳಿ, ತಲೆನೋವು, ಜ್ವರ. ಮೈ ಸುಡ್ತಾ ಇಲ್ವಲ್ಲ? ಬಹಳ ಜ್ವರ ಕಣವ. ಇದಕ್ಕೇನ್ ಕಮ್ಮಿ ಇಲ್ಲ, ರಾತ್ರಿ ಗಂಟ್ಲು ಪೂರ್ತಿ ಕುಡ್ಕೊಂಬರೋದು, ಬೆಳಿಗ್ಗೆ ಎದ್ದು ತಲೆನೋವು ಜ್ವರ ಅಂತ ನಾಟಕಾಡೋದು. ತಿಂಡಿ ಮಾಡಿ ಮಡ್ಗಿವ್ನಿ, ಟೇಮ್ ಸರಿಯಾಗಿ ತಿನ್ನು. ದೇವ್ರ ಫೋಟೋ ಹಿಂದೆ 100 ರೂಪಾಯಿ ಮಡ್ಗಿವ್ನಿ. ಸೂರ್ಯ ಮುಳುಗದ ಮೇಲೆ ತಗೋಬೇಕು, ಮುಂಚೆನೆ ತಗೊಂಡ್ಯೋ. ಆಯ್ತ್ ನಿನ್ಗೆ, ಬರುಮೆ. ಏನ 50 ರೂಪೀಸ್ ಹೆಚ್ಚಿಗೆ? ಯಾಕ ರೇಟ್ ಎಲ್ಲ ಯದ್ವತ್ತದ್ವ ಜಾಸ್ತಿ ಆಗದ? ನೀ ಕೂಡ ದುಡ್ಗೆ ಗಂಟ್ಲು ನೆನಕಲ್ಲ. ಅದೇ ಆಮೇಲೆ ನಿಂಗೆ ಏನ ಅದು ಓಲಿ 125 ರೂಪೀಸ್. ಬೇಡ 110 ರೂಪೀಸ್.
ಹೋಗ್ಲಿ ಬಿಡವ, ಅಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕಂತೀನಿ. ಅದ್ ಸರಿ. ಏವಣ್ಣ ತಲೆನೋವು ಒಳಜರ ಎಲ್ ಮಾಯ ಆಯ್ತು. ಬರುಮೇ. ಅಯ್ಯೋ, ನನ್ನ ಮಗಳಿಗೆ ಒಂಚೂರು ಒಳ್ಳೆ ಬುದ್ಧಿ ಕೊಟ್ಟು ಬಜೆಟ್ ಜಾಸ್ತಿ ಮಾಡಿಸಿ ಸ್ವಾಮಿ. ನಮ್ಮ ಅಪ್ಪನ ಕಾರ್ಯ ಆಯ್ತಕ್ಕಲ್ಲ, ಅರ್ಥ ಮಾಡ್ಕಲ್ಲ. ಕೆಲಸದವ್ರಿಲ್ವೇ? ತಾನ್ ಮಾಡೋದು ಉತ್ತಮ, ಬೇರೆಯವ್ರು ಮಾಡೋದು ಮಧ್ಯಮ, ಆಳ್ ಮಾಡೋದು ಆಳು ಅಂತ ಗಾದಿ ಮಾತಿಲ್ವೇ? ನಾವಿನ್ ಬರುಮೆ ಮಗನೇ ಹೋದ್ರೆ ತಿಥಿ ಆಗೋದು ನಿಮ್ಮ ಅಪ್ಪಂದಲ್ಲ, ನಿಂದು. ಅವಳು ಹೆಂಗ್ ಅವಳು ಗೊತ್ತೇನ್ಲ? ಹೆಂಗ ಅವಳೆ? ಅವಳು ನಕ್ರೆ ಮಂಡ್ಯ ಸಕ್ರೆ, ಅವಳು ಕೆನ್ನೆ ನಾಗಮಂಗಲ ಬೆಣ್ಣೆ. ಲೇ ಬಂದ್ಲು ಕಲ ಬೆಳೆದಿಂಗ್ಲು ಬೆಳೆ ಬೆಳಗ್ಗೆ. ಪರಸ್ತ್ರೀಯನ್ನು ಬರಿಗಣ್ಣಲ್ಲಿ ನೋಡುದಿಲ್ಲ ಕಲ ನಾವು. ಇಲ್ಲಿದ್ರೆ 100% ಕಬ್ಬನ್ ಜಲ್ಲೆಟ್ ಗ್ಯಾರಂಟಿ ಎಸ್ಕೇಪ್. ಕಳ್ಕಂಬರು ಮೇ ನಂದಿ ಬಟ್ಲು ಕಣ್ಣೋಳೆ ಬೆಣ್ಣೆ ಕಡೆಯೋ ಊರೋಳೆ ಪ್ರಪಂಚ ಅಂದ್ರೆ ನೀನೆ ನಂಗ ಆಣೆ ಮಾಡ್ಲ ಕಾವೇರಿ ಮ್ಯಾಗ ಹೋಗುಮೆ ಹೋಗುಮೆ ಎಲ್ಲರ ಒಂದ ಪಕ್ಕದ್ದು ಹೋಗುಮೆ ಬರುಮೆ ಬರುಮೆ ಮಾರ್ನಮಿ ಹಬ್ಬವ ಕಳ್ಕಂಬರುಮೆ ಯಾಕೋ ಎಡ್ಗಂಟ್ ಬೇರೆ ಹತ್ತಿರ್ತದೆ.
ಮಗ ಎಲ್ಲೋ ಮಿಸ್ ಹೊಡಿತೈತ ಬಲ ಹೊಂಟಮ್ಮ ಇರ್ಲ ಆ ಕಡೆ ಹೋಗಣ ಇದೇನ್ಲ ದನ ಕರ್ದಂಗ್ ಕರೀತಾವಳೆ ನಿಮ್ಮನ್ನೇ ಓಲಿ ಅಡ್ಜಸ್ಟ್ ಮಾಡ್ಕಲ ಏನ್ ಡ್ರಾಮಾ ಮಾಡ್ತಾವ್ರು ನೋಡ ಅವ್ರಿಗೆ ಯಾಕೆ ಹಿಂದಿಂದೇನೆ ಬರ್ತಾ ಇದೀರಾ ಅಯ್ಯೋ ತಪ್ಪು ತಿಳ್ಕೊಂಡಿದ್ದೀರಿ ಕಾರ್ತಿಕ್ ಮಾಸ ಅಲ್ವೇ ಕಾಳಮ್ಮನ ಗುಡಿ ದರ್ಶನ ಮಾಡೋಮೆ ಅಂತ ದರ್ಶನ ಎಲ್ಲೇ ಮಾಡ್ಸುಮೆ ಇದು ಕಾಳಮ್ಮ ಇದು ಮುಳ್ಕಟ್ಟಮ್ಮ ಇದು ಪಡ್ಲದಮ್ಮ ಇದು ಮಾಯಮ್ಮ ಕೋಟೆ ಮಾರಮ್ಮ ಇದು ಅಟ್ಟಿ ಲಕ್ಕಮ್ಮ ಇದು ದುರ್ಗಮ್ಮ ಚಾಮುಂಡಮ್ಮ ನಂಗೇನು ಆಗಿಲ್ವೇ ಏನು ಆಗಿಲ್ಲ ದರ್ಶನ ಮಾಡಿಸಿದ್ ಸಾಕ ಇನ್ನು ಬೇಕಾ ಕಾಳಿ ಮಹಾಕಾಳಿ ನಿಮ್ಮ ಸವಾಸನ್ ಸಾಕು ಮಗ ಮತ್ತೆ ಯಾಕೋ ಶಿಲ್ಲೆ ಹೊಡೆದು ಕರಿತಾವಳೆ ಯಾವನನ್ ಮಗನಿಗೆ ಗೊತ್ತು ನನಗಂತೂ ತೊಡೆದ್ರೊಳೆಲ್ಲ ನಡೆಸ್ತಾವೆ ಬೈಕ್ ತಗೊಂಡೋಗಿ ಬೈಕಾ ಇನ್ನೊಂದ್ಸಲ ಏನಾದ್ರೂ ಇದೇ ತರ ರಿಪೀಟ್ ಆದ್ರೆ ಮಕ್ಕಳ ನೋಡಕ್ ಕಣ್ಣಿರಲ್ಲ ಓಡಾಡಕ್ ಕಾಲಿರಲ್ಲ ಒಂದೇ ಕಿಕ್ಕು ಸೆಂಟ್ರಲ್ ಗವರ್ಮೆಂಟ್ ಅಧಿಕಾರ ಕಳ್ಕೊಂಡ್ಬಿಡ್ಬೇಕು ಬರುಮೆ ಇವಲ್ಲ ಆಮಿಕೊಂಡು ನಡಿಯಪ್ಪ ಅಪ್ಪ ಏನ್ಲ ಅವತಾರ ಅವಳದು ನವಶಕ್ತಿ ವೈಭವನು ಒದೇ ತಾವ್ ತೋರಿಸ್ಬಿಟ್ಲು ಲರ್ನಿಂಗ್ ಸೆಟ್ ಆಗೋದಿಲ್ಲ ಕಳ ಬಿಟ್ಬಿಡ್ಲ ಅವಳನ್ನ ಗಾಟಿ ಕಲ್ಲ ಗಾಟಿ ಆದ್ರು ಕೋಪದಲ್ಲಿ ಏನ್ ಕ್ಯೂಟಿ ತರ ಕಾಣಿಸಿದ್ಲು ಓದಿಲ್ಲ ಈ ಸಚಿನ್ಗೆ ಆ ಅಂಜಲಿನೇ ಪರ್ಫೆಕ್ಟ್ ಜೋಡಿ ಮಗನೇ ಬಟ್ಟೆ ತಗೊಂಡ್ಬಿಡ್ತೀವಿ ಬಟ್ಟೆ ಇದ್ದೆ ನಿನ್ನಿಂದಾನೆ ಅರ್ಧ ಹಾಳಾಗಿರೋದ ಅವನು ಲೇ ಆ ದುರ್ಗಿನ ಮದುವೆ ಹಾಕೋದು ಒಂದೇ ದುರ್ಗಾ ಬಾಬಸ್ಗೆ ಗ್ವಾಮಳ ಕೊಡೋದು ಒಂದೇ ಬೇಡಕಲ್ಲ ಹಂಗ ಅನ್ಬೇಡಕಲ್ಲ ಮಂಡ್ಯ ಹುಡ್ಗಿರು ಮೇಲ್ ಹೊರಟು ಆದ್ರೆ ಮನ್ಸು ಕಾವೇರಿ ನೀರಂಗ್ ಸಾಪ್ಟು ಕಾವೇರಿ ನೀರಂಗ್ ಸಾಪ್ಟು ಸುಳಿಗ್ ಸಿಗಾಕೋ ಹ್ಯಾಪಿ ಬರ್ತ್ಡೇ 100% ಏನೋಕಲ್ಲ ಕೆಮ್ಮಳಾದ್ರು ನಮ್ಮಳೆ ಬೇಕು ಅಂತ ಆಟ ಎಳೆ ಮಗಿ ನಂಗೆ ರಚ್ಚೆ ಹಿಡ್ದದೆ ನೀನ್ ಆಟ್ಗೆ ಅಸಿಂಗ ಮುಂದೋಸಿ ಆಟು ಯ ಲೇ ಅದೇನು ಅಂತಾರಲ್ಲ ಮಾರಮ್ಮ ಗಂಡಿಲ್ಲ ಬೋರಪ್ಪನ ಏನ್ರಿಲ್ಲ ಅಂದಂಗೆ ನಿನ್ ರಚ್ಚೆ ಅವಳಗ್ ವೀರ ಕಚ್ಚೆ ನಾವು ಉಜ್ಜಾಯ್ ದೊಡ್ಡ ಬರ್ತೀವಿ ಎಲ್ಲೋಯ್ತು ಇಲ್ಲ ಐತೆ ಬಾ 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 ಅಲೋ ನಾನು ಕಣೋ ಚಂಚಲ ಅಲ್ಲಿ ನೀನು ನಿನ್ನ ಹೆಸರೇನು ಚಮ್ ಚಮ್ ಏನಿಷ್ಟು ತಂಪೊತ್ತಲ್ಲಿ ಫೋನ್ ಮಾಡ್ಬಿಟ್ಟಿದ್ಯಾ ತಂಪೊತ್ತ ಇದು ತೆಂಟೊತ್ತು ಗೇಂಡ ಮೃಗ ಹೊಡಿತಾ ಇದ್ದೆ ನನ್ ಕಷ್ಟ ಯಾರ್ಗೆ ಹೇಳಿ ಅಷ್ಟೊಂದು ಅರ್ಜೆಂಟ್ ಇದ್ರೆ ಪಕ್ಕದಲ್ಲಿರೋನ್ಗೆ ಆರ್ ಎಲ್ತಿ ಉದ್ಯಪ್ಸು ನಮ್ ಮನೆ ಸೊಟ್ಟೆ ಸೊಟ್ಟ ಇನ್ ಹಾರ ಎಲ್ಲಿಂದ ತರ್ಲಿ ಹಂಗಿದ್ಮೇಲೆ ವೇಸ್ಟ್ ಮಾಡಿನ ಯಾಕೆ ಮಡಿಕೊಂಡಿದ್ಯಾ ಮಕದ ಮೇಲೆ ದಿಂಬ ಅದ್ಮು ಗೊರಕೆ ಗಂಡ ಇಬ್ರು ಔಟ್ ಇಬ್ರು ಸೇರಿ ಮಾಡೋಣ ಬಾ ಅಲೋ ಕೇಳಿಸ್ತಲ್ಲ ಅಲೋ ಅಲೋ ನನ್ನ ಒಳಗಾಕ್ಸಕ್ ನೋಡ್ತಾಳೆ ನಾವು ಹೊಸಾರು ಟಾಯ್ಲೆಟ್ ಎಲ್ಲ ಇದಿಲ್ಲ ಇತ್ತಲ್ಲ ಇನ್ನೇನ್ ಮಾಡಕ್ಕೈತದೆ ನಿಮ್ಮಂತರ್ ಇರ್ಬೇಕಾದ್ರೆ ಹೋಗ್ಲಿ ಬಿಡ್ಲಾ ಏನ್ ಮಗ ಇಲ್ಲಿ ವೀರಸ್ವಾಮಿ ಅನ್ನೋ ಮನೆ ಎಲ್ಲ ಇದ್ಕೋತ ನಾನ್ ಕರ್ಕೊಳ್ತೀನಿ ಬನ್ನಿ ಗುರುಗಳೇ ಸರಿಯಾಗಿ ಗೊತ್ತೇನ್ಲ ನಾವಿಲ್ಲ ಅಂದ್ರೆ ಅವ್ರಿಗೆ ಬೆಳಗಾಗಲ್ಲ ಕತ್ಲಾಗಲ್ಲ ನಾನ್ ಬಾಲಗೋಲು ಇವ್ನ ಎಡಗೋಲು ಗೌಡ್ರು ಎಷ್ಟೊತ್ತು ಊರ್ ಬಿಟ್ರು ಊರ್ ಬಿಟ್ಟದ್ದು ಕೋಳಿ ಕೂಗೋವತ್ಗೆ ನಾಗಮಂಗ್ಳಕ್ ಬಂದಿದ್ದು ಆರ್ ಕಟ್ಟವತ್ಗೆ ಮಂಡ್ಯ ಬಂದ್ ಸೇರಿದ್ದು ಆರ್ ಬಿಡವತ್ಗೆ ಇಲ್ಲಿ ಬಂದಿದ್ದು ಉಣ್ಣವತ್ಗೆ ಇನ್ನು ವಾಪಸ್ ಹೋಗೋದು ಹಾಲ್ ಕರೆಯೋ ಹೊತ್ತಿಗೆ ಗೊತ್ತಾದ್ ಬಿಡಿ ನಿಮಗ್ ಗಡಿಯಾರನೇ ಬೇಡ ಅಲ್ಲೂರ ನಮ್ ಕಾಲದವ್ರಿಗೆಲ್ಲ ಸೂರ್ಯ ಸ್ವಾಮಿನೇ ಗಡಿಯಾರ ಕಣ್ಮಗ ಅದ್ಭುತ ಅದ್ಭುತ ಇದೇ ಇದೇ ವೀರಸ್ವಾಮಿ ಅವ್ರ ಮನೆ ಇದೇ ಮನೆ ವೀರಸ್ವಾಮಿ ಇರ್ತಾರೆ ಹೋಗಿ ಇಲ್ಲ ಅಂದ್ರೆ ಅವ್ರ ಮಗ್ಲಿರ್ತಾಳೆ ಕೂಗಿ ಅಂದಂಗೆ ವೀರಸ್ವಾಮಿ ಅವ್ರಿಗೆ ನಿಮ್ ಬಲ್ಗೋಲ್ ಕರ್ಕೊಂಬಂದ್ ಬಿಟ್ಟ ಅಂತ ಹೇಳಿ ಯಾಳ ಅದ್ಮುಖ ನನ್ನ ಬಾ ಅಂತ ಕರಿಬಾರ್ದಾಗಿತ್ತೆ ವೀರಸ್ವಾಮಿ ದೇವ್ರು ದೊಡ್ಡವನು ಗೌಡ್ರೆ ಊರಿಗೆ ತಾನೆ ಬನ್ನಿ ಬನ್ನಿ ಬಾರ್ಗಿ ದೊಡ್ಡವ್ರ ಮುಂದೆ ಸರಿ ಯಾಕ ಯಪ್ಪೋ
ಮುಚ್ಚಲ ತೆಗೆದ್ಬಿಟ್ರೆ ಸಾಕು ತಲೆ ಗರ್ರ ಅಂತದೆ ಅಂತದ್ರಲ್ಲಿ ಬುಡ್ಕೊಂಬಿಟ್ರೆ ಆಟಯ ಸರಿ ನಾನು ನೋಡ್ತೇನೆ ಇವ್ನಿ ಅದೇನು ಅಷ್ಟೊಂದು ಮುಸ್ವರ್ಜಿ ಏನಿಲ್ಲ ರೆಸ್ಪೆಕ್ಟ್ ನೀವು ತಕೊಳ್ಳಿ ತಕೊಳ್ಳಿ ಈ ವಯಸ್ಸಿಗೆ ಬಂದು ಹೆಣ್ಣಕ್ಕಳು ಒಲೆ ಮೇಲೆ ಇಟ್ಟರು ಹಾಲಿದ್ದಂಗೆ ನೋಡದೆ ಹೋದ್ರೆ ಉಕ್ ಸುರಿದೋಯ್ತದೆ ಹಂಗೆ ಬಿಟ್ರೆ ಓಡ್ದೋಯ್ತದೆ ಅದ್ರ ಮಧ್ಯೆ ಈ ಕಳ್ಳು ಬೆಕ್ಕುಗಳ ಕಾಟ ಬ್ಯಾರೆ ವೀರಸ್ವಾಮಿ ನನ್ನ ದೂರ ಸಂಬಂಧಿ ಊರ ಹಬ್ಬ ಕರೆಯೋಣ ಅಂತ ಬಂದೆ ಎಲ್ಲಿ ಬರ್ತಾನ ಅವನು ಮೆರದಾಡಿ ತೇರು ಮುರ್ಕಂಡು ಮೂಲೆ ಬಿದ್ದಂಗೆ ಆಗದೆ ಅವನ ಜೀವನ ನಮ್ಮ ಈರಾಸ್ವಾಮಿ ಹೆಂಗಿದ್ದವನ್ ಗೊತ್ತಾ ಈರಾಸ್ವಾಮಿ ಅಂದ್ರೆ ದೊಣ್ಣೆ ವರ್ಷ ದೊಣ್ಣೆ ವರ್ಷ ಅಂದ್ರೆ ಈರಾಸ್ವಾಮಿ ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕ್ನಾಗೆ ಇವನಂತ ದೊಣ್ಣೆ ವರ್ಷ ಮಾಡ ನಿನ್ನಬ್ದಿರ್ಲಿಲ್ಲ ವರ್ಷ ವರ್ಷ ಆ ದಸರಾ ದೊಣ್ಣೆ ವರ್ಷನಾಗಿ ಈರಾಸ್ವಾಮಿನೇ ಗೆಲ್ತಿದ್ದಿದ್ದು ಊರಾಗೆ ಅವನಷ್ಟು ಚೆನ್ನಾಗಿ ಬದುಕಿದ್ರೆ ಬೇರೆ ಇಲ್ಲೇ ಇಲ್ಲ ಎಂತೆ ಮಗಳು ಪುಟ್ ಸಂಸಾರ ಊರ್ನ ಯಾವುದೇ ಹಬ್ಬ ಹುಣ್ಣಿಮೆ ಜಾತ್ರೆ ತೇರು ಏನಾಗ್ಲಿ ಈರಾಸ್ವಾಮಿ ಇದ್ರೇನೆ ಕಳೆ ಇರ್ಬರ ಎಲ್ಲಾ ಕಲೆಗಳನ್ನ ಕರಗತ ಮಾಡ್ಕೊಂಡ್ಬಿಟ್ಟಿದ್ದ ಆದ್ರೆ ಅವನಿಗೆ ಹೆಸರು ತಂದು ಕೊಟ್ಟಿದ್ದು ದೊಣ್ಣೆ ವರ್ಷ ಅವನ ಹೆಂಡತಿ ಅವನ ದೊಣ್ಣೆ ವರ್ಷ ಮೆಚ್ಚಿಕೊಂಡೆ ಮದುವೆ ಆಗಿದ್ದು ಈ ಸಲ ದಸರಾ ಕಾಂಪಿಟೇಷನ್ ಬಲ್ ಜೋರು ಅಂತ ಕಾಣ್ತದೆ ದೊಣ್ಣೆ ವರ್ಷದಲ್ಲಿ ಸತಿ ಅಣ್ಣಂದೆಯ ಕಪ್ಪು ಈ ಸತಿ ನೋವಾಗ ಎದ್ಬಿಟ್ರೆ ಆರನೇ ಸತಿ ಈ ಸರಿ ನಾ ಬರಕಿಲ್ಲ ನೀವುಗಳು ಯಾರು ಹೋಗ್ಬನ್ನಿ ಇದು ನಮ್ಮ ಊರಿನ ಮರುವಾದೇ ಪ್ರಶ್ನೆ ಕಾಣ್ಲಾ ನೀನು ಹೋಗ್ಬೇಕು ಮನೆಯಲ್ಲಿ ನಮ್ಮ ಬೆಂಗುಸು ತುಂಬಸ್ರು ಅಷ್ಟೇ ತಾನೆ ಅದನ್ನೆಲ್ಲ ನಮ್ಮ ಮನೆಯವ್ರು ನೋಡ್ಕೋತಾರೆ ನಿನ್ ಧೈರ್ಯವಾಗಿ ಹೋಗ್ಬಾ ಯಾಕೋ ತುಂಬುದ್ ಬಸ್ ರೆಂಗ್ಸನ್ ಬಿಟ್ಟು ಹೋಗಕ್ ಮನಸ್ಸು ಬತ್ತಿಲ್ಲಣ್ಣ ನೀವು ಹೋಗ್ಬೇಕು ದೊಣ್ಣೆ ತಿರುಗಿಸ್ಬೇಕು ದಸರಾ ಕಪ್ಪು ನಮ್ಮ ಊರ್ ಆಗ್ಲೇಬೇಕು ಹೋಗ್ಲೇಬೇಕಾ ಹೋಗಿದ್ ಬನ್ರಿ ಅಲ್ಲ ಹೋಗ್ಲೇಬೇಕಂತೀಯ ಅದ್ ಯಾಕ್ರಿ ಮೀನಮೇಷ ಎಣಿಸ್ತೀರಿ ಹೋಗಿದ್ ಬನ್ನಿ ಅಲ್ಲ ನೀನ್ ಇಂಥ ಪರಿಸ್ಥಿತಿಲಿ ಹಂಗ್ ಬಿಟ್ಟು ಹೋಗ್ಲಿ ಅಂತ ಮಾಡೋದೆಲ್ಲ ಮಾಡಿದಿರಲ್ಲ ನಿಮ್ಗೆ ನೊಂದದೆ ಈಗ ನೌತಿ ನೋಳ್ನ ಅಂತಾನೆ ಏ ನೋಡು ನೋಡು ನೀವ್ ಹಿಂಗೆಲ್ಲ ಮಾತಾಡೋ ನಾನು ಹೋಗಿಲ್ಲ ಅಷ್ಟೇ ಮತ್ತಿನ್ನೇನ್ರಿ ನೀವಿಲ್ಲಿತ್ತು ನನ್ನ ನೋವು ನೀವು ತಿಂದಿರೇನು ಇಲ್ಲ ತಾನೆ ನನ್ ರಾಜ ಲಕ್ಷಣವಾಗಿ ಹೋಗ್ ಬನ್ನಿ ಏನ ಒಂದ್ ಕಡೆ ದೊಣ್ಣೆ ಇನ್ನೊಂದ್ ಕಡೆ ಆಗಮಂಗ್ಲದ ಬೆಣ್ಣೆ ಈ ಬೆಣ್ಣೆ ಹಂಗ ಹೋಗ್ಬಿಟ್ಟೋಗೋದು ಅಪ್ಪ ವೀರಸ್ವಾಮಿ ತುಂಬಿಕೊಂಡು ಹೋಗಿದ್ ಇದು ನಿಮಗೆ ಬೇಕಿತ್ತೆ ವೀರಸ್ವಾಮಿ ಬರಮೇ ಬರಮೇ Thank you.
ಮುಖಕ್ಕೆ ಇಟ್ಟು ದಸರಾ ದೊಂಡೆ ವರ್ಷೆ ಓದ್ನಪ್ಪ, ಮನೆಗ್ ನೀರ್ ತರಕ್ಕೆ ಅಂತ ಓದ್ ಅವನ ಹೆಂಡ್ರು. ಮೆಟ್ಲಿಂದ ಕಾಲ್ ಜಾರ್ ಬಿದ್ಬಿಟ್ಲು, ಹೊಟ್ಟೆಗೆ ಊಟ ತಗೊಳ್ಬಿಡ್ತು. ಡಾಕ್ಟರ್ ಕರ್ಕೊಂಡ್ ಬರೋದ್ರೊಳಗೆ ಶಿವನ್ ಪಾದ ಸೇರ್ಕೊಂಡ್ಬಿಟ್ಟಿಲ್ಲ ಕಣಪ್ಪ. ಪಾಪ ದೊಣ್ಣೆ ವರ್ಷ ಅವನು ಮುಳುವಾಗೋಯ್ತು. ಅಪ್ಪ ವೀರಸ್ವಾಮಿ ಅದುಕೊಂಡು ಹೋಗಿ ಬನ್ನಿ, ನೀವು ವಾಪಸ್ ಬರೋ ಅಷ್ಟರಲ್ಲಿ ಪುಟ್ಟ ವೀರಸ್ವಾಮಿನ ಉಡುಗೊರೆ ಹಾಕೊಡ್ತೇನೆ. ಸರಿನಾ? ಸಾವನ್ ಮರ್ಯಾಕೆ ಇರಾ ಸಾಮಿಗ ಆಗ್ಲೇ ಇಲ್ಲ, ದೊಣ್ಣೆ ವರ್ಷೆ ಬಿಟ್ಟು ಎಣ್ಣೆ ಬಾಟ್ಲಿ ಇಡ್ಕೊಂಡ್ಬಿಟ್ಟೆ. ಆದ್ರೂ ಮರೀಕಾಗ್ಲಿಲ್ಲ, ಕೊನೆಗ್ ಮಗಳನ್ ಕರ್ಕೊಂಡು ಊರ್ನೇ ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟ. ಅವನ್ ಮಗಳು ಅಂಜಲಿಗೆ ದೊಣ್ಣೆ ವರ್ಷೆ ಅಂದ್ರೆ ಬೋ ಇಷ್ಟ, ಅವಳೇನಾದ್ರೂ ಗಂಡಾಗಿ ಹುಟ್ಟಿದ್ರೆ ದೊಣ್ಣೆ ವರ್ಷಲ್ಲಿ ಪ್ರಪಂಚನ ಗೆದ್ದು ಬಿಡ್ತಿದ್ಲು. ನಾವು ಕೋಳಿ ಕಾಲು ಕತ್ತು ಕಟ್ ಮಾಡಿ ಬಿರಿಯಾನಿ ಮಾಡಿದ್ರೆ ಅವ್ರು ಮನ್ಸು ಕೈ ಕಾಲು ಕಟ್ ಮಾಡಿ ಬಿರಿಯಾನಿ ಮಾಡ್ತಾರಲ್ಲ, ಅವ್ರ ಸವಾಸ ಬೇಕಾ ನಮ್ಗೆ? ನೀ ಮುಚ್ಕೊಂಡ್ ಬಾರ್ಲಾ, ಏನಾಯ್ಕಿಲ್ಲ. ನಾನೇ ನನ್ ಕೈಯಾರ ಮಾಡ್ಕ ಬಂದದ್ದು. ಹೆಂಗಿದ್ದಣ? ನಿಮ್ ಅಪ್ಪನ ಕೈ ರುಚಿನ ಕೈ ರುಚಿ ಕಾಲ. ಆಹಾ, ಆ ತಲೆ ಮಾಂಸ, ಆ ಕಾಲ್ ಸೂಪು, ಆ ಕೈಮಾ ನೆನ್ಸ್ಕೊಂಡ್ರೆ ಈಗಲೂ ಬಾಯಲ್ಲಿ ಜಲ್ಲ ಅಂತ ನೀರ್ ಬರ್ತದೆ. ಅದು ಅವ್ನು ಸಿಕ್ಕದ್ನಾ ಜಲ್ದಿ. ಸರಿ ಬಿಡ್ರ ಅಣ್ಣ ಬತ್ತವ್ರೆ. ಮಂಡ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಎತ್ತುತ್ತಿದ್ದ ನಾಯಿ ಕರ್ಕೊಂಬಂದು ಜೊತೆಯಲ್ಲಿ ಮಡಿಕೊಂಡು ಅನ್ನ ಹಾಕಿ ಸಾಕಿದ್ರೆ ನನ್ಗೆ ಮೂರ್ತ ಮಡುತ್ತ, ನಂದೊಂದು ಕೂದ್ಲು ಕಿತ್ಕೊಳಕ್ ಆಗಲ್ಲ. ಏನೋ ತಪ್ಪಾಗೋಯ್ತು ಬಿಡ್ಬಿಡೋಣ. ಬೆನ್ನಗ್ ಚೋರಿ ಹಾಕೋ ಮಕ್ಕಳನ್ನ ನಾನ್ ಯಾವತ್ತು ಉಳಿಸಲ್ಲ. ನಿನ್ ಕಾಲೇ ಬೀಳ್ತೀರಣ, ಒಂದ್ಸತಿ ಬಿಟ್ಬಿಡೋಣ. ಕಾರಣ ಕೊಟ್ಟಿರಣ. ನೀ ಎತ್ತಿಲ್ಲದ ನಾಯಿಗಳು ಉಳಿಬಾರ್ದು. ಲಾಕುಸ್ಕಾ ಏನಿಸ್ಯ ಅಣ್ಣ? ಏನಿಲ್ಲ, ಬಿರಿಯಾನಿ ದೊಣ್ಣೆ ದೊಣ್ಣೆ ಬಿರಿಯಾನಿ. ಅಯ್ಯೋ ಅಣ್ಣ, ಇದು ಕುಸ್ಕಾ ಬಿರಿಯಾನಿ, ದೊಣ್ಣೆ ವರ್ಷ ಬಿರಿಯಾನಿ. ಏನ್ ಹೇಳ್ತಿದ್ಯೋ ಅಣ್ಣ? ನನ್ ಫ್ರೆಂಡ್ ಸಚಿನ್ ಅಂತ ದೊಣ್ಣೆ ವರ್ಷ ಕಲಿಬೇಕಂತಣ್ಣ. ದೊಣ್ಣೆ ವರ್ಷ ಎಲ್ಲ ಈ ಕಾಲಕ್ಕೆ ಅಲ್ಲ ಕಾಲ. ಬೇಕಾದ್ರೆ ಫೀಲ್ಡ್ಗಳ ಹೆಸರು ಮಾಡಿ, ದುಡ್ಡು ಆಸ್ತಿ ಮನೆ ಎಲ್ಲ ಮಾಡ್ಬೋದು. ಅದು ಬಿಟ್ಟು ಇದೆಯಲ್ಲ ದೊಣ್ಣೆ ವರ್ಷೆ. ಆಯ್ತಣ್ಣ, ನಡಿಲೋ. ಇದು ಅಣ್ಣ ಆಗುದಿಲ್ಲ ಅನ್ಬೇಡ, ಹೆಂಗ ಹೇಳ್ಕೊಟ್ಬಿಡೋಣ. ತಲೆ ತಿನ್ಬೇಡ, ಹೋಗ ಅಣ್ಣ. ಆಯ್ತು ಆಯ್ತು, ನಿಮ್ ಅಪ್ಪನ ಅನ್ನೋದ್ರಣ ಐತೆ ನನ್ ಮೇಲೆ. ಆಯ್ತು, ಕಲ್ಸಮ್ಮ, ನಾಳೆ ದೇವಸ್ಥಾನ ತಾವ್ ಬನ್ನಿ. ಬೆಳಗ್ಗೆನೆ ಕಾಲ್ಸುತ್ತ ಅನ್ಬಿಡ್ತೀನಿ. ಪಾಲಿ ಸಮ್ಮಮು ದುಷಾರದೆ ಅಮ್ಮ, ಪಾಲಿ ಸಮ್ಮಮು ದುಷಾರದೆ ಎಂದ ನಾಲಿಗೆ ಶಾರದೆ ಏನ್ ವರಸೇ
ಬಾಯೇನ್ ಬರಸೆ ಬಿಳಿ ಧಿರಿಸೆ ತೊಟ್ಟು ಬಂದ ಅರಸೆ ಹೊಂಟಂಗೆ ಪರಿಸೆ ಹೊಂಟಿತ್ತು ಸೊಗಸೆ ಕಲಿಯೋಕೆ ದೊಣ್ಣೆ ವರಸೆ ಇವೊಂದು ಹೆಂಗೊಂದು ಹೊಸ ವರಸೆ ಏನ್ ವರಸೆ ಅಯ್ಯೋ ಏನ್ ವರಸೆ ತಿರುಗಿಸ್ತಾನೆ ಧೀಮಾಕು ಮಂಡ್ಯ ಗಂಡಸೆ ಪಿಳಿ 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 ಪಿಳಕ್ಕ ಅಂತ ಕಣ್ಣು ಮೀಟಕ್ಕ ಮೀಟಕ್ಸ್ತಾಳೆ ಪರಾಕು ಹೇಳೋ ವಯಸೆ ಗಮನಿಸೆ ಗಮನಿಸೆ ಅನ್ನುತ್ತಿದೆ ಮನಸೆ ಗುರುತಿಸೆ ಗುರುದೇಸೆ ಬರುತ್ತಿದೆ ಕೆಟ್ಟಳು ಯಾರು ಯಾರು ಇರದ ಜಾಗದಲ್ಲಿ ಕುಣಿದ ಕದ್ದು ನೋಡಿ ಆಸೆ ಪಟ್ಟಳು ಒಳ್ಳೆ ಕಂಪ್ನಿ ಮಿಠಾಯಿ ಇದ್ದಂಗ ಒಳ್ಳೆ ಚೆನ್ನಾಗಿ ನೆಕ್ಕಬೇಕು. ಒಂದ್ ಲೋಡ್ ಫ್ರೂಟ್ಸ್ ಕಳಿಸಿದ್ದಲ್ಲ, ಆ ಒಂದ್ ಲೋಡ್ ಫ್ಲವರ್ಸ್ ಇವತ್ತು ಕಳಿಸ್ತೀನಿ ಸ್ಪೆಷಲ್ ಫ್ಲೈಟ್ ಅಲ್ಲಿ. ಅಪ್ಪ ಅಮೌಂಟ್ ಬೇಕಪ್ಪ ಅರ್ಜೆಂಟ್ ಆಗಿ, RTGS ಮಾಡಪ್ಪ ಇವತ್ತು. ಇನ್ನೊಂದು 10 rupees ಕರೆನ್ಸಿ ಪ್ಲೀಸ್. ಹಾಯ್ ಚಮ್ಚಮ್. ಹಾಯ್ ಪಾಮ್ ಪಾಮ್. ನಾನ ಆಯ್ತಾ? ನನ್ನ ಕರೀಲಿಲ್ಲ. ಹೆಣ್ಮಗು ತಾನೇ ಆಯ್ತು ಅಂತ ಕೇಳ್ತೀನಿ, ಬಿಡಿಲ್ವ ಕಣ್ಣು ನೋಡ್ಕೊಳ್ಳಿ ಬರ್ಲಾ? ಈ ಪಬ್ಲಿಕ್ ಅಲ್ಲಿ ಬೇಡ. ಫೋನ ಯಾರು? ಗೆಂಡ ಮೃಗನಿಂದ ಫೋನು. ಇವತ್ ಬೇಡ, ನಾಳೆ ಸಿಗ್ತೀನಿ. ಬಾಯ್. ಇಡ್ಕಲ್ಲ, ನನ್ನ ಮಗ ಕರೆಕ್ಟ್ ಟೈಮ್ಗೆ ಅಡ್ಕಾಯಿಸ್ಕತ್ತಾನೆ. ಹಲೋ ಅಲ್ಕಾ ಬೇವರ್ಸಿ ಪವಾಳಿ ಬಟ್ಟೆ ತದೆ ಲೋಪರ್ ಬಂದು ಮಡಗಿದ್ರೆ ಮಕ ದತ್ತಾ ಬಿಡ್ಬೇಕು. ಮೂರತ್ತು ನಿಮ್ ಅವ್ವನ್ ಮನೇಲಿ ಇದ್ರೆ ಮಕ್ಳಂಗೆ ಆತದೆ. ಊರೆಲ್ಲ ನನ್ನ ಡೌಟ್ ಬಿಡತರ ಮಾಡ್ಬಿಟ್ಟಲ್ಲ. ಜನಕ್ಕೆ ಆಟೆ ಅಲ್ಲ, ನಂಗೂ ಡೌಟೇಯ. ಬೀಜದಾಗ ದಮ್ಮಿಲ್ದೆ ಭೂಮಿ ಮ್ಯಾಗೆ ತೆಪ್ಪೋರ್ಸಿದ್ರಂತೆ. ಹಂಗಾಯ್ತ್ ನನ್ ಬಾಳು. ವಾಪಸ್ ಬರಕಿಲ್ವಾ? ನಾನು ಅದಕ್ಕೊಂಡ್ರೆ ಅಪ್ಪಚ್ಚಿ ಆಗ್ಬಿಡ್ತೀಯ. ಮನೆ ಕೊಟ್ರೆ ನಾನೆ ಆನೆ 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 ಒತ್ತಾಡ್ದಂಗ ಆಗುತ್ತಾ? ಆನೆ ಒತ್ತಾಡ್ದಂಗ ಆಗುತ್ತೆ ಅಂತ ರೂಪಾಯಿ ಕರೆನ್ಸಿ. ಸರ್ ಸ್ವಲ್ಪ ದೂರ ಹೋಗಿ ಮಾತಾಡ್ತೀರಾ? ಅಂಡರ್ಸ್ಟ್ಯಾಂಡ್ ಅಡ್ಜಸ್ಟ್ಮೆಂಟ್ ಇದ್ರೆ
ನಮ್ಮಿಬ್ಬರಲ್ಲಿ ಕಿರಿಕೆ ಆಗಲ್ಲ. ಕಿರಿಕೆ ಹೆಂಗೈತೆ ಮೈಗೆ ಕಡಿತೈತೆ? ಸ್ಕೇಲ್ ತಗೊಂಡು ಕೆರಿತೀಯ? ಕೆರಿತೀನಿ. ಯಾಕಮ್ಮಿ ಬೇಜಾನ್ ನಿಗರಾಡ್ತಾ ಇದೀಯಾ? ನಾನೇನ್ ನಿನ್ ಎದೆ ಮೇಲೆ ಬಂದು ಕುಂತಿದ್ದೀನಿ? ಗವರ್ಮೆಂಟ್ ಫುಟ್ಪಾತ್ ನಾವು ಕಂದಾಯ ಕಟ್ತೀವಿ. ನಮ್ ಡಾರ್ಲಿಂಗ್ ಫೋನ್. ಹಾಯ್ ಡಿಯರ್. ಮನೆ ಕಂಡು ಆರ್ಲಿಸ್ ಕುಡಿತಾ ಇದೀಯಾ? ಕೂತ್ಕೊಂಡು ಬೋರ್ವಿಟ ಕುಡಿತಾ ಇದೀಯಾ? ಏನ್ ಡ್ರೆಸ್ ಹಾಕಿದ್ಯಾ? ನೀಚಕ್ಕೆ ಹೇ ಪೀಚಕ್ಕೆ ಹೇ ಅಂದರ ವಸೂಪರ್ರ. ಒಂದೇ ಒಂದು ಮಕ್ಕಡ. ಯಾಕೆ ಚಿನ್ನ ನನ್ ಮೇಲೆ ಕೋಪ? ನಿನ್ಗೇನು ಡೈವರ್ಸ್ ತಾನೆ ಕೊಡ್ಬೇಕು? ಡೈವರ್ಸ್ ಕೊಟ್ಬಿಟ್ಟು ನಿನ್ನ ಮದುವೆ ಹಾಕ್ತೀರಿ? ನಿನ್ನ ಮದುವೆ ಹಾಕ್ತೀನಿ. ಅವಳು ಡೈವರ್ಸ್ ಕೊಟ್ಟೇ ಕೊಡ್ತೀನಿ. ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. ಒಂದೇ ಒಂದು ಮಕ್ಕಡೆ, ಒಂದೇ ಒಂದು ಮಕ್ಕಡೆ, ಒಂದೇ ಉಮ್ಮಾ ಉಮ್ಮಾ ಇದೆ. ಐ ಇದೇನು ಮಾಯ ಆದಂಗ ಆಗ್ಬಿಟ್ಲಲ್ಲ. ಅನ್ವರ್ಲಾಲ್ ಒನ್ ಬಾಸ್ ನೀಚೆ ಇದೆ ಕಬ್ಬಾ. ಎತ್ತು ಬಾ ಉಮ್ಮಾ ಚಾಹಿಯ ಉಮ್ಮಾ. ಹಾ ಉಮ್ಮಾ ಉಮ್ಮಾ ಉಮ್ಮಾ. ಎಲ್ಲಿ ಆ ಗೆಂಡ ಮೃಗ? ನಾನಿಲ್ಲೇ ಇದ್ದೀನಕ್ಕ. ನಿನ್ ಮನಸ್ಸಾಗಿರೋ ಮಹದೇಶ್ವರ ಅಂತ ನಮ್ಮ ಅಪ್ಪ ಅವಾಗ ಅವಾಗ ಕಿವಿಲ್ ಬಂದು ಊದ್ತಾ ಇದ್ದ. ಯಾಕೋ ಗಂಟೆಲ್ಲ ಒಣಗ್ತಾ ಇದ್ದೆ. ಒಂದ್ ಲೋಟ ನೀರ್ ಕೊಡ್ತೀಯ? ಕೌಟಾಕ ಹೋಗಪ್ಪ. ನೋಡ್ಲ ಮಗ, ನಮ್ ಹುಡುಗಿ ಥ್ಯಾಂಕ್ಸ್ ಹೇಳಕ್ ಬತ್ತಾವಳಿ. ಹಸಿಲಿ ಭತ್ತ ಮಾರ್ಬೇಕಂತೆ, ಬಿಸಿಲಿ ಬೆಲ್ಲ ಮಾರ್ಬೇಕಂತೆ, ಕವಣ ಸಂದ ಕದದೆ ದಬ ದಬ ಅಂತ ಬಡ್ದುಟ್ ಪಡ ಪಡ ಅಂತ ಪಡಾಯಿಸ್ಗಲ್ಲ. ಅಡ್ ಬತ್ತಾರ ಸ್ಟೈಲ್ ನೋಡಿದ್ರೆ ಏನೋ ಮಿಸ್ ಹೊಡಿತಾ ಇದೆಕಲ್ಲ. ಆ ಕುಷ್ಕ ಹೇಳಿ ನಿಜ ಅನ್ಸ್ತದೆಕಲ್ಲ. ನಿಂಗೇನ್ ಬಂದಿರೋದು ಮಲ್ಲಾಗ್ರ? ಯಾವಾಗ್ಲೂ ದೊಣ್ಣೆ ಇಟ್ಕೊಂಡು ಆಡಿಸ್ತಾ ಇರ್ತಿಯಲ್ಲ. ಇದು ದೊಣ್ಣೆ ಆಡ್ಸೋದಲ್ಲ, ದೊಣ್ಣೆ ವರ್ಸೆ. ಚಿಕ್ಕ ವಯಸ್ಸಲ್ಲಿ ದೊಣ್ಣೆ ವರ್ಸೆ ಅಂದ್ರೆ ಇಷ್ಟ ಅಲ್ಲ ನಿಂಗೆ? ಚಿಕ್ಕ ವಯಸ್ಸಲ್ಲಿ ಚಂದಮ್ಮ ಇಷ್ಟ, ತನ್ ಕೊಡುಮೆ ತನ್ ಕೊಡುಮ. ಈಗ ಒಡದ್ ಕಳ್ಸ್ಬಿಟ್ಟಲ್ಲ ಅವನ್ನ. ನೀನೇನ್ ದೊಡ್ಡ ಗೂಳಿನಾ? ಅವನೋಗ್ ನಾಲ್ಕ್ ಜನ ಕರ್ಕೊಂಬಂದ್ ಇಕ್ಕಿದ್ರೆ ಏನ್ ಮಾಡ್ತೀಯೋ? ಇನ್ನೊಂದ್ ಸಾರಿ ದೊಣ್ಣೆ ಹಿಡ್ಕೊಂಡು ಓಡಾಡೋದ್ ನನ್ ಕಣ್ಣುಗ್ ಬಿದ್ರೆ ಗಾಚಾರ ಗಮ್ಮನ್ಸ್ಬಿಡ್ತೀನಿ. ಬರುಮೆ. ಎಕ್ಸ್ಕ್ಯೂಸ್ ಮೇ. ಯಾಕ ನಾಗಮಂಗ್ಲ ಏನ್ ಬಾರಿ ಹಾರಾಡ್ತಾ ಇದ್ಯಾ? ನೀನೇನ್ ಮಿಸ್ ಇಂಡಿಯಾನಾ, ಮಿಸ್ ಮಂಡ್ಯಾನಾ? ಏಯ್ ಚಂಡಿ ಚಾಮುಂಡಿ, ಮುಳ್ಕಟ್ಟೆ ಮಾಕಾಳಿ, ನೀನ್ ಕಟ್ಕೊಂಡೊಂದ್ ಸತ್ತ ಕೋಳಿ. ಅಪ್ಪಿ ತಪ್ಪಿ ಮದುವೆ ಫಿಕ್ಸ್ ಆದ್ರೆ ಇನ್ವಿಟೇಷನ್ ಕಳ್ಸು. ಆ ಪಾಯ್ ಮುಖ ಒಸಿ ನೋಡುಮ, ಆತ್ಮಕ್ ಶಾಂತಿ ಕೋರುಮ. ಬರುಮೆ. ಏನ ನಮ್ಮ ಹುಡುಗಿ ನೋಡಕ್ ಸಂದಾಗವಳೆ ಅಂತ ಗೇರ್ ಹಾಕ್ರೆ ಒಬ್ಬುಕಲ್ಲ. ನಿಂತಿರ ನೋಡು ಮೈಸಾಸುರನ್ ತಂಗಿತಾರ. ಏನೋ ಅವಳಿಗೆ ಇಷ್ಟ ಅಂತ ಕಷ್ಟಪಟ್ಟು ದೊಣ್ಣೆ ವರ್ಷ ಕಲ್ತಿದ್ದಲ್ಲ, ವೇಸ್ಟ್ ಆಗ್ಬಿಡ್ತಾರ. ನಾನೇನೋ ಅವನ್ ಒಳ್ಳೇದಕ್ಕೆ ಹೇಳಿದ್ರೆ ನನಗೆ ಉಲ್ಟಾ ಹೊಡಿತಾನೆ. ನಾನು ಚಂಡಿ ಚಾಮುಂಡಿ ಅಂತೆ, ಮುಳುಕಟ್ಟೆ ಮಹಾಕಾಳಿ ಅಂತೆ. ನೀನೇ ಹೇಳೆ ಕನ್ನಡಿ ಅಕ್ಕ. ಹ, ನಾನು ಅಷ್ಟೊಂದು ಖರಾಬಾಗಿವ್ನಾ? ನಾನು ಮದ್ವೆ ಮಾಡ್ಕೊಂಡೊಂದ್ ಕತೆ ಅಷ್ಟೇನಾ? ಅವನ್ ಸತ್ತು ಕೋಳಿನಾ? ನೀನ್ ನೋಡಿದ್ರೆ ಸುಂದ್ರಿ ಅಂತ್ಯ, ಅವನ್ ನೋಡಿದ್ರೆ ಕಾಳಿ ಅಂತಾನೆ. ಅಯ್ಯೋ ಅಂಜು, ಐಕಡ ಬುದ್ಧಿ ಗೊತ್ತಿಲ್ವಾ ನಿಂಗೆ? ಕೈಗೆ ಎಟದ್ದೇ ಇರೋದೆಲ್ಲ ಉಳಿ ಅಂತವೆ. ನೀನ್ ಯಾವತ್ತಿದ್ರು ಸುಂದ್ರಿನೇ ಕಣೆ, ನನ್ ಕಣ್ಣೆ ಬೀಳ್ತಾವ್ ನಿಂಗೆ. ಹೋಗಮ್ಮಿ ತುಟಿ ತೆಗೆಸ್ಕೋ. ಕೋಳಿಗೆ ಎಷ್ಟ್ ಕಾಲ ಇರ್ತವೆ? ಎರಡು. ಎಲ್ರಿಗೂ ಲೆಗ್ ಪೀಸ್ ಬೇಕಾದ್ರೆ ಕೊಡಕಾಯ್ತದ? ಇಲ್ಲ. ಮತ್ ನೀನ್ ಯಾಕಲ್ಲಿ ಲೆಗ್ ಪೀಸ್ ಬೇಕು ಲೆಗ್ ಪೀಸ್ ಬೇಕು ಅಂತ ಮಾಕಾಳಿಂದ ಬಿದ್ದಿದ್ಯಾ? ಚಿಕನ್ ಅಲ್ಲಿ ಎಂತೆಂತ ಐಟಮ್ಗಳಿವೆ? ಹಂಗೆ ಮಂಡ್ಯದಲ್ಲಿ ವೆರೈಟಿ ವೆರೈಟಿ ಕೋಳಿಗಳಿವೆ. ಯಾವ್ದಾದ್ರು ಒಂದೊಳ್ಳೆ ನಾಟಿ ಕೋಳಿ ನೋಡಿ ಕೌಚಾಕೊಬಿಟ್ರಾಯ್ತು. ನೀನ್ ಏನ್ ಹೇಳ ಕುಷ್ಕ? ಅವಳಜ್ಜಿ ಅಂದಳಿ ಬೈತಾ ಇದ್ರೆ ಕೇಳ್ತಾರಮ್ಮ ಅನ್ಸುತ್ತೆ. ಆ ಕೆಂಪು ಮುಖ ನೋಡ್ತಾ ಇದ್ರೆ ನೋಡ್ತಾನೆ ಇರುಮ ಅನ್ಸುತ್ತೆ. ನಿನ್ ಜಾಗದಲ್ಲಿ ನಾನ್ ನಿಂತಿದ್ರೆ ಅವಳ ಕಾಲಿನ ಕೋಳಿ ಕಲ್ ತರ ಮುರಿದು ಬಿಡ್ತಿದ್ದೆ. ಅವಳಿಗೆ ಮಗ ಅವಳ ಕಾಲ ನಾಕ್ಮಂಗ್ಲ ಮಾತಾಡ. ಸರಿ ಕೊಡು ನೋಡು ಅದೇನಾಗ್ಬಿಡುತ್ತೆ.
ಹಲೋ ಹಲೋ ಕಂದ, ಏನ್ ಮಾಡ್ತಾ ಇದ್ಯಾ? ಏನ್ ಕಂದ ಆಗಿಂದ ಅಂತ ಬಂದ ತೋರಿಸ್ತಾ ಇದ್ಯಾ? ಅದೇನೋ ಹೇಳ್ತಿದ್ಯಲ್ಲ, ಅಪ್ಪಿ ತಪ್ಪಿ ಮದ್ವೆ ಫಿಕ್ಸ್ ಆದ್ರೆ ಅಪ್ಪಾಯಿ ಮುಖ ಒಂದ್ಸರಿ ನೋಡುಮ, ಆತ್ಮಕ್ ಶಾಂತಿ ಕೋರುಮ ಅಂತ ಮುಹೂರ್ತ ಫಿಕ್ಸ್ ಆಗಿದೆ. ನನ್ನ ಹುಡುಗನ್ ನೋಡಕ್ಕೆ ಶಿವನ್ ಸಮುದ್ರಕ್ ಬಾ. ಶಿವನ್ ಸಮುದ್ರಕ? ನಮ್ ಹುಡುಗನ್ ಹೈಟು, ವೀಟು, ಕಲರು ಎಲ್ಲ ಸೂಪರ್. ಫೋನ್ ಇಡುಮೇ. ಲೆಗ್ ಪೀಸ್ ಬೇಡ ಬೇಡ ಅಂತ ನನ್ ಮಾತೇ ಕೇಳಿಲ್ಲ ಲೇ, ಒಂದ್ ಆಪ್ಪಟ್ಲು ತಂದ್ಕೊಡು, ಕೂಡ ಸೈಲೆ ತಗಿವನು. ಮಂಡ್ಯದಲ್ಲಿ ಯಾವ ಹುಡುಗಿನ ಸಿಗ್ಲಿಲ್ಲ ನಿಂಗೆ? ನೋಡಕ್ಕೊಳ್ಳೆ ಫಾರಂ ಕೋಳಿ ಇದ್ದಂಗಿದ್ಯಾ, ನಮ್ ನಾಟಿ ಕೋಳಿ ಬೇಕಾ ನಿಂಗೆ? ಹಲೋ ಮಿಸ್ಟರ್, ವಾಟ್ ಡಿಡ್ ಯು ಸೇ? ಅಚ್ಚ ಕನ್ನಡದಲ್ಲಿ ಹೇಳ್ತಾ ಇವನೇ, ಕಳ್ಸ್ಕೋ ತರ್ಬೇಕಷ್ಟೇ. ನಮ್ ಹುಡುಗಿ ಸವಾಸಕ್ಕೇನಾದ್ರು ಬಂದ್ರೆ 100% ಹ್ಯಾಪಿ ಬರ್ತಡೇನೆ. ನಾನು ವೈಲ್ಡ್ ಲೈಫ್ ಅಂಡ್ ನೇಚರ್ ಫೋಟೋಗ್ರಾಫರ್, ಲೊಕೇಶನ್ ಚೆನ್ನಾಗಿದೆ, ಫೋಟೋ ತೆಗಿತಾ ಇದ್ದೀನಿ. ನಿಮ್ದು ಏನ್ರಿ ಗಲಾಟೆ? ಹೌದಾ, ನಮ್ ಹುಡುಗಿ ಫೋಟೋ ತೆಗಿತಾ ಇರ್ಲಿಲ್ವಾ? ಹುಡುಗಿನ? ನೋ ನೋ, ಸಾರಿ ಬಸ್. ಥ್ಯಾಂಕ್ಸ್, ಸೂಪರ್, ಒಳ್ಳೆ ಮೆಂಟ್ಲು ಸವಾಸ ಆಯ್ತಲ್ಲ. ವಾ ನಾಗಮಲ್ಲ, ನಮ್ಗೆ ಚೌಕ. ಏಯ್ ಮಂಕಾಳೆ, ಸರಿ ಸರಿ ನಾಗಮಂಗ್ಲ, ಎಲ್ಲ ನಿಮ್ ಹುಡುಗ? ಹುಡುಗರ ಕಣ್ಣು ಅವ್ರ ನೋಟದಲ್ಲಿದ್ರೆ ಹುಡುಗಿರ್ ಕಣ್ಣು ಅವ್ರ ಹಾರ್ಟಲ್ಲಿರುತ್ತೆ, ನೋಡ್ಕೋ. ಕೊಟ್ಟಾಗಲ್ಲ ನಮ್ ಹುಡುಗಿನಯ್ಯ ಅಂಜು. ಇವನು ಕುಷ್ಕಾ. ಕುಷ್ಕಾನಾ? ಇವನು ಕೋಳಿ. ಕೋಳಿನಾ? ಅಂಜು. ನೀವ್ ಕುಷ್ಕಾ, ಇವ್ರ ಕೋಳಿ, ನನ್ ಬಂಗಾರಗೆ. ಬಂಗಾರುನಾ? ಇವನ ಹೆಸರು ಸುಕ್ಕ ಅಂತ. ಸುಕ್ಕ ಅಂದ್ರೆ? ಅಂದ್ರೆ ಎಲ್ರಿಗೂ ಎಣ್ಣೆ ಒಳಗೋಬೇಕಾದ್ರೆ ವಾಟರ್ ಬೇಕು, ಸಾಹೇಬರಿಗೆ ವಾಟರ್ ಹಾಕಿದ್ರೆ ವಾಮಿಟ್ ಆಗುತ್ತಂತೆ, ಅದಕ್ಕೆ ಸುಕ್ಕ ಅಂತ ಕರಿತೀವಿ. ಸುಕ್ಕ. ಎಸ್ಎಲ್ಸಿಲಿ 4 ಸಾರಿ ಪಲ್ಟಿ, ಪಿಯುಸಿಲಿ ಇನ್ನು 3 ಸಬ್ಜೆಕ್ಟ್ ಬ್ಯಾಲೆನ್ಸ್. ಈ ಜನ್ಮದಲ್ಲಿ ಕ್ಲಿಯರ್ ಆದಂಗೆ, ನಿಂಗೆ ಕೆಲಸ ಸಿಕ್ತಂಗೆ, ನಮ್ ಮದ್ವೆ ಆದಂಗೆ. ಅಂಜು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳನ್ನ ಎಷ್ಟ್ ಕಷ್ಟಪಡ್ತೀನಿ ಗೊತ್ತಾ? ಗ್ಯಾಸ್ ಏಜೆನ್ಸಿಲಿ 15 ದಿನ, ಬಾಟಾ ಶೋರೂಮ್ ಅಲ್ಲಿ 10 ದಿನ, ಸೂಪರ್ ಮಾರ್ಕೆಟ್ ಅಲ್ಲಿ 1 ವಾರ, ಪೆಟ್ರೋಲ್ ಬಂಕ್ ಬಿಟ್ಟಿಲ್ಲ. ಅಬ್ಬಬ್ಬಾ, ನಿಮ್ ಎಕ್ಸ್ಪೀರಿಯನ್ಸ್ ಅದ್ಭುತ. ವಯಸ್ 24, 26 ಕಡೆ ಕೆಲ್ಸ. ಜೀವನದಲ್ಲಿ ಯಾವ ಕೆಲ್ಸನಾರ ಪೂರ್ತಿ ಮಾಡಿದ್ಯಾ? ಮಾಡಿದೀನಲ್ಲ. ಏನು ದೊಣ್ಣೆ ವರ್ಸೇನ? ನನ್ಗೋಸ್ಕರ ಜೀವ ಬೇಕಾದ್ರೂ ಬಿಡ್ತೀಯಾ ಅಂತ ನಂಗೆ ಗೊತ್ತು. DCC ಬ್ಯಾಂಕ್ ಅಲ್ಲಿ ಒಂದ್ ಕೆಲ್ಸ ನೋಡಿವ್ನಿ ಗೊತ್ತಾ? ನಮ್ಮ ಓನರ್ ರಿಲೇಟಿವೇ ಅಲ್ಲಿ ಮ್ಯಾನೇಜರು, ಇನ್ಫ್ಲೂಯೆನ್ಸ್ ಮಾಡಿವ್ನಿ ಇನ್ಫ್ಲೂಯೆನ್ಸು. ಗುರುವಾರನೇ ಇಂಟರ್ವ್ಯೂ. ಆದ್ರೆ ಹೇಳು, 1 ಲಕ್ಷ ಡೆಪಾಸಿಟ್ ಕಟ್ಬೇಕು ಅಷ್ಟೇ. 1 ಲಕ್ಷನಾ? ನನ್ನ ಹತ್ರ ತಡ್ಕಾಡಿದ್ರೆ ಒಂದ್ 500 ರೂಪಾಯಿ ಸಿಗ್ಬೋದು. ಏನ ನಮ್ಮ ಅಣ್ಣನ ಹತ್ರ ಕಾಡಿ ಬೇಡಿ ಒಂದ್ 10,000 ರೂಪಾಯಿ ಇಸ್ಕೊಂಬೋದು. ಲಕ್ಷ ಈಕ್ಷಲ ನೋ ಚಾನ್ಸ್. ನಿನ್ ಚಿಲ್ಲರೆ ಗಿಲ್ರೆ ಎಲ್ಲ ನೀನೇ ಮಡಿಕೋ. ನನ್ನ ಅಕೌಂಟ್ ಅಲ್ಲಿ 50,000 ಐತೆ, ಮಿಕ್ಕಿದ್ದಕ್ಕೆ ಈ ಒಡವೆ ಅಡಾಡೋಣ. ಹೆಣ್ಮಕ್ಳು ಒಡವೆನ ಅಡಾಡೋದ? ನೋ 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 ನೋ, ಇವೆಲ್ಲ ಓವರ್ ಆಕ್ಟಿಂಗ್ ಬೇಡ ಕಂದ. ಸಂಬಳ ಬಂದ್ಮೇಲೆ ಬುಡಿಸ್ಕೊಡುವಂತೆ ಹೋಗುಮೆ. ಯಾಕೆ ನೋಡ್ತಿದ್ಯಾ ಅಂಜು? ನನ್ನ ಲೈಫಲ್ಲಿ 3 ಜನ ದೇವ್ರು, ಅಣ್ಣ, ಅತ್ತಿಗೆ. ಇನ್ಮೇಲೆ ದೊಣ್ಣೆ ವರ್ಷೆ ಆಡಬಾರ್ದು, ಅದರಿಂದ ನಮ್ಮವ್ವನ್ ಕಳ್ಕೊಂಡೆ. ನಿನ್ನೂ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ನನ್ಮೇಲೆ ಆಣೆ ಅಪ್ಪಣೆ. ಹಾ, ಮನೇಲೇ ಇದ್ದಾನೆ, ಬರ್ತಾ ಇದೀವಿ, ಓವರ್.
ಲೇ ಕುಷ್ಕ, ನೀನ ಅಂಡರ್ವೇರ್ ಅಲ್ವೇನ್ಲ? ಯಾವನನ್ ಮಗನಪ್ಪ ಇಲ್ಲ ಅಂದವನು? ಹಂಗಾರೆ ಒಂದ್ ಮಾತ್ ಕೊಡ್ಲ. ಮಾತಾನೆ ಒಂದ್ಯಾಕೆ ನೂರ್ ತಗೋ, ನಮ್ಮ ಅಪ್ಪನ ಮನೆದೇನ್ ಓದದೆ? ದೊಣ್ಣೆ ವರ್ಷ ಶುರು ಮಾಡಿಸಿದ್ದು ನೀನೆ, ಅದ್ರ ಮುಕ್ತಾಯನೂ ನೀನೆ ಮಾಡ್ಬೇಕಲ್ಲ. ತಿಕ್ ತಿಕ್ಲಂಗ್ ಮಾತಾಡ್ಬೇಡ, ನೀನು ವೈಯಂಗ್ ಗೊತ್ತಾರ ಅಷ್ಟ ಮೇಲೆ ತಲೆ ಮೇಲೆ ಕಲ್ಲೆ ತಾಕ್ಬಿಡ್ತಾನೆ. ಲೋ ನೆನ್ನೆ ಮೊನ್ನೆ ಬಂದ ವೆಂಡ್ಗೋಸ್ಕರ ಒಬ್ಬ ಫ್ರೆಂಡ್ ಬಲಿ ಕೊಟ್ಟ. ಇಲ್ಲ ಏನ್ರಲ್ಲ ಸಮಾಚಾರ, ಇದಕ್ಕಿದ್ದಾಗೆ ಬಂದ್ಬಿಟ್ಟಿದ್ದೀರಿ? ಹಿಂಗ್ ಹೋಗ್ ಹಂಗ್ ಬಂದ್ಬಿಡ್ತೀನಿ. ಆ ಹೊಸ ಇನ್ಸ್ಗೆ ಇದ್ದಕ್ಕಿದ್ದಾಗೆ ಕೊಂಬಿಟ್ಕೊಂಬಿಟ್ಟೈತೆ. ದೊಣ್ಣೆ ವರ್ಷ ಎಲ್ಲ ಚೆನ್ನಾಗ್ ಕಲಿತಿದ್ಯಾ ತಾನೇ? ಅಣ್ಣ ಹಬ್ಬ ಬಂದೈತೆ ಕಲ್ಲ, ಅಲ್ಲಿ ನೀನು ನಮ್ ಪರವಾಗಿ ದೊಣ್ಣೆ ವರ್ಷ ಮಾಡ್ಬೇಕು. ಬಾರೇ, ಟೈಮ್ ಆಯ್ತು. ಬರ್ತಿದ್ರೆ ಏನ್ ಎನ್ಕೌಂಟರ್ ಮಾಡ್ಬಿಡ್ತೀಯ? ಅಲ್ಲ ಅಣ್ಣ, ಅದನ್ನ ಹೇಳದ್ ಕೇಳಿ ಇವನು ದೊಣ್ಣೆ ವರ್ಷ ಬಿಟ್ಬಿಡ್ತಾನೆ ಅಂತಣ್ಣ. ಏನೋ ಅದು ಇವ್ರ ಹುಡುಗಿ ಇಷ್ಟ ಇಲ್ವಂತಣ್ಣ. ಅದಕ್ಕೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನನ್ನ? ಆವತ್ತು ದೊಣ್ಣೆ ವರ್ಷ ಕಲ್ಸು ಅಂತ ಕಾಲ್ ಇಟ್ಕೊಂಡೆ, ಈಗ ನನ್ನ ಕಾಲ್ ಎಳಿತಿದ್ಯಾ? ನನ್ನನ್ನ ಕಾಮಿಡಿ ಪೀಸ್ ಅನ್ಕೊಂಡ್ಯಾ? ಏಯ್, ಈಗೇನ್ ಬರ್ತೀಯಲ್ಲ, ಒಳಗ್ ಬಂದೆ ತಗೊಂಡ್ ಹೋಗ್ಬೇಕಾ? ಏಯ್ ಹೋಗ ಬಂದಿರಯ್ಯಾ. ಎಲ್ಲ ನಿಯತ್ತಿಲ್ದ ನಾಯಿಗಳು. ಇನ್ನೊಂದು ಸಲ ಏನಾದ್ರೂ ಈ ಕಡೆ ನಿಮ್ ತಲೆ ಕಂಡ್ರೆ ತಲೆ ಕುತ್ತಿಗೆ ಮೇಲಿರಲ್ಲ, ನನ್ನ ಕಾಲ್ ಕೆಳಗ್ ಬಿದ್ದಿರುತ್ತೆ. ಹುಷಾರ್. ನನ್ನ ಅವತ್ತ ಹೇಳಿಲ್ವಾ ನನ್ನ ಮಗ ಸರಿಲ್ಲ ಅಂತ? ಆಯ್ತು ನಿಮ್ಮ ಬರ್ತೀನಿ. ಕುಷ್ಕ, ಜೈಲಿಂದ ವಾಪಸ್ ಬರ್ತೀನಿ. ಅಜ್ಜನ ಏನ್ ಬಿದ್ದಣ್ಣಿ? ಏನ್ ಮುಖ ನೋಡ್ತೀಯ? ಅಡಿಯ ಕಂಡೇವನಿ ಅಡಿಯ. ತಗ ಮಂಡ್ಯ ಫೇಮಸ್ ತಳಿ, ಸಿಕ್ಕಾಪಟ್ಟೆ ಸಿಹಿ. ನಾನ್ ಕೊಡ್ತಾರ ಲೋಕಲ್ ಸ್ವೀಟ್, ನೇಚರ್ ಗಿಫ್ಟ್. ಅಚ್ಚರಿ ಟಾಮೆ ಅಲ್ವೋ? ತಿಂಡಲ್ವೋ? ಯಾಕು ಬಂಗಾರು? ಆನೆ ತರ ಕಬ್ ತಿನ್ನೋಕ್ಕಿಂತ ಇರುವೆ ತರ ಬೆಲ್ಲ ತಿನ್ನೊಮ್ಮೆ ಅಂತ. ಅಂದ್ರೆ ನೀವು ಬಾಯಲ್ಲಿ ಗಾಣ ಆಡಿಸಿ ರಸ ಕುಡೀರಿ, ನಿಮ್ಗಲ್ಲ ಬೆಲ್ಲ ಆಯ್ತದೆ, ಆಮೇಲೆ ಅದನ್ನ ಕಡ್ಕೊಂಡು ತಿನ್ನುಮ ಅಂತ. ಅದೇನ್ ಚಂದ ಅಂತ ಗಡ್ಡ ಬಿಡ್ತಿರಪ್ಪ ಈಗಿನ ಕಾಲದ ಹುಡುಗರು. ಚುಚ್ಚಿದ್ರೆ ಹೇಳು ತಗ್ಸುಮ. ಗಡ್ಡ ಇದ್ರೆ ಈ ಚಂದ, ತೆಗೆದ್ರೆ ಎಳೆ ಕಂದ. ಸುಮ್ನೆ ತಮಾಷೆಗೆ ನಿನ್ನ ಗಡ್ಡ ಆಯ್ತಲ್ಲ, ಎಳೆ ಪೈರಿದ್ದಂಗೆ ಚುಚ್ಚಲ್ವಾ? ಚುಚ್ಚಲಿ ಬಿಡು, ಒಂಥರ ಚೆನ್ನಾಗಿರುತ್ತೆ, ನವಿಲ್ಗರಿ ಮುಲ್ಗರ್ಸ್ದಂಗೆ. ಕಡೆವರೆಗೂ ನಮ್ ಪ್ರೀತಿ ಹಿಂಗೇ ಇರುತ್ತಲ್ವಾ? ಸಾಯೋವರೆಗೂ ನಿನ್ನೆ ಮುದ್ದಾಡಿದ್ರೆ ಮಕ್ಳು ಮರಿ ನಗ್ತವೆ. ಹೋಗುಮೆ. ಒಂದ್ ನಿಮಿಷ ಕಣ್ಮುಚ್ಚು ಅಂಜು. ಏ ಹೋಗು ಪೋಲಿ. ಕಣ್ಮುಚ್ಚು ಅಂಜು. ಏನ್ ಮಾಡ್ತೀಯ ಮಾಡ್ಕೋಪ. ಈಗ ಬೇಡ, ಅದಕ್ಕೆ ಅಂತ ಒಂದ್ ಟೈಮ್ ಬರುತ್ತೆ, ಆಗ ನೋಡುವಂತೆ. ನಿಂಗೊಂದ್ ಸರ್ಪ್ರೈಸ್ ಕಾದಿರುತ್ತೆ. ಸರ್ಪ್ರೈಸ್ ಏನು ಅಂತ ಈಗ್ಲೇ ಗೊತ್ತಾಗ್ಲಿ ಬಿಡು. ಬೇಡ ಅಂಜು, ಪ್ರಾಮಿಸ್ ಮಾಡು. ಪ್ರಾಮಿಸ್. ನಿಮ್ಗಳ ಸವಾಸ ಎಲ್ಲ ನಾಳೆಯಿಂದನೇ ಕಟ್, ಫುಲ್ ಕಟ್. ಒಂದು ಹುಡುಗಿ ಬಂದ ತಕ್ಷಣ ದೋಸೆ ಹೇಳ ಮರ್ತು ಬಿಟ್ಟಲ್ಲ ನೀನು? ಲೋ ಬಡೆ ಇದ್ನೆ, ಒಟ್ಗೆ ಉಂಡು ಒಟ್ಗೆ ಆಡಿ ಒಂದೇ ರಗ್ಗಲ್ಲಿ ಮೂರ್ ಜನನು ತಪ್ಕ ಮನೆ ಕತ್ತಿದ್ವಲ್ಲ. 15 ವರ್ಷದಿಂದ ನಿಮ್ಮನ್ ತಪ್ಕೊಂತೀವಿ, ಏನ್ ಸಿಕ್ಕೈತೆ? ಅದೇ ನಮ್ ಹುಡುಗಿನ 5 ನಿಮಿಷ ತಪ್ಕೊಂಡಿದ್ದು. ಲೈಫ್ ಬ್ಲಾಕ್ ಅಂಡ್ ವೈಟ್ ಇಂದ ಫುಲ್ ಕಲರ್ಫುಲ್ ಬಡತದೆ. ಮಳೆ ನಿಂತ ಮೇಲೆ ಕೊಡೆ ಸಂಘ ಯಾಕೆಂದಂಗಾಯ್ತು. 5 ನಿಮಿಷ ತಪ್ಕೊಂಡು ನಮ್ಗೆ ಮಕ್ಕಳಾಯ್ತಾವಲ್ಲ, ನನ್ ಮಕ್ಕಳನ್ನ ಬಿಟ್ಬಿಡು ಅಂದವಳ ಕಳ. ಎಂದು ಇಲ್ದವಳು ಎಲೆ ತೋಟ ಹಾಕಿದ್ರೆ ಒಂದು ಬಿಡ್ದಂಗ ತರ್ಕತ್ತಿದ್ಲಂತೆ ಎಲೆ. ನೋಡ್ಲ, 1 ಲಕ್ಷ ಎಷ್ಟ? 1 ಲಕ್ಷ ಕೊಟ್ಟಿದ್ ಯಾರು? ನಮ್ ನಾಗ್ಮಲ್ಲ, ನೀವು ಇದೀರಾ ಪೋಟ್ಗೋಸಿಗಳು? ಡಬ್ಬ ಮುಂಚೆ ವರದಕ್ಷಿಣೆ ಕೊಟ್ಟು ಬಿಡೋಳು ಕಣಪ್ಪ, ಕಾಸು ಕೊಟ್ಟವಳೆ ಅಂತ ಅವಳ ಪರ ಮಾತಾಡ್ತಾ ನಾವೆಲ್ಲಿ ತಂದಿಟ್ಟು 1 ಲಕ್ಷ ಅಥವಾ ಅನ್ಯಾಯ ಉಚ್ಚಪ್ಸ್ಬಿಟ್ರಲ್ಲ ಇವೆಲ್ಲ. ಅವಳ ಹತ್ರ ಮಾತಾಡಪ್ಪ, ಫ್ರೆಂಡ್ಶಿಪ್ ಗೆ ರೆಸ್ಪೆಕ್ಟ್. ಅಂಜು ಏನ್ ಮಾಡ್ತಾ ಇದೀಯಾ ಇಷ್ಟೊತ್ನಾಗ? ಎಲ್ರು ಏನ್ ಮಾಡ್ತಾರೋ ಅದನ್ನೇ ಮಾಡ್ತೀವ್ನಿ. ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ಅಲ್ಲಿ ಮಲ್ಕೊಂಡ್ರು ಇದ್ದೇನೆ ಗೊತ್ತಿಲ್ಲ.
ನಿಂದೇ ನೆನ್ಪು ಕುಡ್ದಿದ್ಯೇನೋ ಚೂರ್ ಅಷ್ಟೇಯ. ಒತ್ತಾರೆ ಇಂಟರ್ವ್ಯೂ ಇಟ್ಕೊಂಡು ಮೂಗ್ಲ ಕುಡ್ಕೊಂಡ್ ಕುಂತಿಯ, ಮೊದ್ಲು ಮನೆಗೋಗ್ ಮನಿಕ. ಮಾತಾಡ್ ಮಾತಾಡ್ ಮಲ್ಗೆ ಅಂದ್ರೆ ಮುಡುಗ್ಬಿಟ್ಲಲ್ಲಪ್ಪ ಮೆಲ್ಗೆ. ಇನ್ನ ಅಂಕಿತ ಟ್ರೈ ಮಾಡಮ್ಮ. ಕಾಟ ಆಯ್ತಲ್ಲ. ಹಲೋ ಅಂಜು, ಪ್ಲೀಸ್ ಒಂದ್ ಕಿತ ಬರ್ತೀನಿ ನೋಡ್ಬೇಕನ್ಸ್ತೇವೆ. ಅಯ್ಯ ನಿನ್ ಅವತಾರಕ್ ವಸಿ ಆನೆಗಂಜನವಯ್ಯ. ಮಧ್ಯರಾತ್ರಿ ಕದ್ ಮದ್ವೆ ಆಯ್ತೀನಿ, ಬಗ್ ವಾಲ್ಗ ಊದು ಅಂದಂಗಾಯ್ತು. ಒಂದೇ ಒಂದ್ ಕಿತ ಪ್ಲೀಸ್, ಬೆಳ್ದಿಂಗ್ಲಲ್ಲಿ ನಿನ್ ಮಕ ನೋಡ್ಕೊಂಡು ಬೆಳಗ್ಗೆ ಎದ್ದು ಎಂಟ್ರಿಗೆ ಹೋಗ್ತೀನಿ. ಬಂದ್ರೆ ಈಗ ಪರ್ಕೆ ತಗೊಂಡ್ ಮಕ ಕೆರೆದು ಬಿಡ್ತೀನಿ. ಅರ್ಧ ರಾತ್ರಿ ಕದ ತಟ್ಟೋನ್ ಒಳ್ಳೆ ಗಂಡ್ಸು ಅಲ್ಲ, ತೆಗಿಯೋಳ್ ಒಳ್ಳೆ ಗರ್ತಿನು ಅಲ್ಲ. ಇಡುಮೇ ಅಂಜು, ಅಂಜು ಪ್ಲೀಸ್. ಈ ಪಾರ್ಟಿ ಕುಡ್ಕೊಂಡು ಬೆಳಿಗ್ಗೆ ಏನ್ ಇಂಟರ್ವ್ಯೂ ಹೋಯ್ತಾನೋ ಏನೋ. ವೀರಸ್ವಾಮಿಗೆ ಏನಾಯ್ತು, ವೀರಸ್ವಾಮಿಗೆ ಏನಾಯ್ತು ಹೇಳಿ, ಏನಾಯ್ತು? ವೀರಸ್ವಾಮಿ ಹೋಗ್ಬಿಟ್ರ? ಮಳೆ ಹೇಳಿ ಕೇಳಿ ಬರುತ್ತ ಬಾಸ್? ಹಂಗೆ ಅವತ್ತು ದಿಢೀರಂತ ಮಳೆ ಬಂತು. ಎಂತ ಮಳೆ ಅಂತೀರಾ? ಬೇಗ ಬೇಗ ರೆಡಿಯಪ್ಪ. ಎಕ್ಸ್ಕ್ಯೂಸ್ ಮೀ ಡಾಕ್ಟ್ರೆ, ಎನಿ ಟೈಮ್ ಏನ್ ಬೇಕಾದ್ರೂ ಆಗಬಹುದು. ಬ್ಲಡ್ ಅಲ್ಲಿ ಆಲ್ಕೋಹಾಲ್ ಕಂಟೆಂಟ್ ತುಂಬಾನೇ ಜಾಸ್ತಿ ಇರೋದ್ರಿಂದ ಈ ಟ್ರೀಟ್ಮೆಂಟ್ ಕೊಡಕ್ಕಾಗಲ್ಲ. ನಾಳೆ MRI ಸ್ಕ್ಯಾನಿಂಗ್ ಎಲ್ಲ ಮಾಡಿ ಪ್ರಾಬ್ಲಮ್ ಏನಿದೆ ಅಂತ ನೋಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇಮಿಡಿಯೇಟ್ ಆಗಿ ಕೌಂಟರ್ ಅಲ್ಲಿ 50,000 ಕಟ್ಟಿ. ಓಕೆ ಓಕೆ. ಪುಷ್ಕಾ, ಪುಷ್ಕಾ, ಹೇಯ್ ಮುಷಿಡಿ ನೋಡಿದ್ರು ಗೊತ್ತಾಯ್ತದೆ ರಾತ್ರಿ ಎಲ್ಲರೂ ಎಷ್ಟೊತ್ತಂಗ್ ಜೊತೆಗಿದ್ರಿ ಅಂತ. ಏಯ್ ಅವ್ನು ಬಂದ್ರೆ ಮನೆ ಕಳ್ಸು ಅಣ್ಣ, ಕಾಲ್ ಸೂಪ್ ರೆಡಿ ಅದು ಕುಡ್ಕ. ಏಯ್ ಅವ್ನು ಬಂದ್ರೆ ಹೇಳು ಮನೇಲಿ ಕೈ ಸೂಪ್ ಕಾದೈತೆ ಅಂತ. ನಾನು ದುಡ್ಡ ಕೇಳ್ತಿದ್ದೆ. ಅಪ್ಪ ಏನಾದ್ರೂ ಊರ್ ಕಡೆ ಬಂದವರಾ? ಇಲ್ಲ ಕಣವ, ಈ ಕಡೆ ಬಂದಿಲ್ಲ. ಯಾವತ್ತು ಹಿಂಗ್ ಮಾಡ್ತವ್ರಲ್ಲ, ಎಲ್ಲೂ ಬಿಟ್ರು. ಅಂಜಲಿ ಗೊತ್ತಿಲ್ಲ ತಾನ? ಇಲ್ಲ ನಾಯ್ಕ್ರೆ, ಅವಳಿಗೆ ಯಾವ ಕಾರಣಕ್ಕೂ ಗೊತ್ತಾಗಬಾರದು. ಸರಿ. ಏನಮ್ಮ ನಿಮ್ಗೆ ಏನಾದ್ರು ಟೈಮ್ಸ್ ಅನ್ಸಿದ್ಯೇನಮ್ಮ? ಹತ್ತಾಯ್ತು, ಹತ್ತುವರೆ ಆಯ್ತು, ಈಗ 11 ಆಯ್ತು, ಎಲ್ಲಮ್ಮ ಕ್ಯಾಂಡಿಡೇಟ್? ಸರ್ ಬರ್ತಾ ಇದ್ದಾನೆ ಸರ್. ಎಷ್ಟು ಗಂಟೆಗೆ ಬರೋದು ಅವನು? ಏನ್ ಚೆನ್ನಾನೋ, ದೊಡ್ಡದಾಗ ಅವ್ರ ಕೈಲಿ ಇನ್ಫ್ಲೂಯೆನ್ಸ್ ಮಾಡ್ಬಿಡ್ತೀಯಾ, ಟೈಮ್ ಸರಿ ಬರೋಕ್ ಆಗಲ್ವೇ? ಎಲ್ಲ ಹಾಳಾಗೋದಪ್ಪ. ಯಶೋದ ಒಂದ್ 10 ನಿಮಿಷ ಬಂದೆ. ಸರ್ ಬರ್ಬೋದಾ? ಹ್ಮ್ ಬಾಮ್ಮ, ಕೂತ್ಕೊಳಮ್ಮ. ಪರವಾಗಿಲ್ಲ ಸರ್. ಏ ಕೂತ್ಕೊಳಮ್ಮ. ಎಲ್ಲಮ್ಮ ಇಷ್ಟೊತ್ತ ನಿಮ್ಮ ಹುಡುಗ ಪತ್ತೆ ಇಲ್ಲ? ಪ್ಲೀಸ್ ಸರ್, ಇನ್ನೇನ್ ಬಂದ್ಬಿಡ್ತಾನೆ. ಇನ್ನ ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಹಾಸ್ಟೆಲ್ ನಿಮ್ಮ ಹುಡುಗ ಬರಲಿಲ್ಲ ಅಂದ್ರೆ ಐ ಆಮ್ ಹೆಲ್ಪ್ಲೆಸ್. ಹ್ಮ್
ಬಂದಿಲ್ಲ ಏಕೆ? ತಿಂಡಿ ತಿನ್ಕೊಂಡು ಹೋಗಿ. ಬೇಡ, ನಿಧಾನ. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೈನ್. ನೋಡಪ್ಪ, ಕುಡಿದು ಕುಡಿದು ಕಿಡ್ನಿ ಲಿವರ್ ಪೂರ್ತಿ ಡ್ಯಾಮೇಜ್ ಆಗಿದೆ. ಹಾಗಾಗಿ ಪೇಷಂಟು ತುಂಬ ಡೇಂಜರಸ್ ಕಂಡೀಷನ್ ಇದ್ದಾರೆ. ಚಾನ್ಸಸ್ ಆರ್ ವೆರಿ ಲೆಸ್. ಬದುಕೋದು ತುಂಬ ಕಷ್ಟ. ನೀವು ಯಾಕೆ ಬರಕ್ ಹೋದ್ರಿ? ಹೋಗಿ ರೆಸ್ಟ್ ತಗೊಳ್ಳಿ. ಏ ಪರಾಗಿಲ್ಲ ಡಾಕ್ಟ್ರೆ, ಹೆಂಗೈತೆ ನಮ್ಮ ದೇಹದ ಸ್ಥಿತಿ? ನಿಮ್ಗೇನಾಗಿದೆ? ಒಳ್ಳೆ ಗುಂಡ್ಕಲ್ಲಿದ್ದಂಗಿದ್ದೀರಾ. ಹೇಳಿ, ನಮ್ಮ ಹ್ಯಾಪಿ ಬರ್ತ್ಡೇ ಯಾವಾಗ? ಹ್ಯಾಪಿ ಬರ್ತ್ಡೇನ ಪೂರಿ ಎರಚ್ಕೊಂಡು ಬಾಯಿ ಬಡ್ಕೊಳ್ಳೋದಕ್ಕೂ ನಮ್ಮ ಮೈಕ್ಳು ಹ್ಯಾಪಿ ಬರ್ತ್ಡೇ ಅಂತಾನೆ ಕರೆಯೋದು. ಈಗ ಎರಡು ತಿಂಗಳು ಮುಂಚೆ ನನ್ನ ಫ್ರೆಂಡ್ ಮರಿಯಣ್ಣ ಇದ್ಕಿದಂಗೆ ಹೊಂಟೋದ. ಇನ್ನು ನಮ್ದು ನಾವು ಬದುಕಿರೋದೇ ಗ್ರೇಸ್ ಪೀರಿಯಡು. ನೀವು ಅದು ಏನು ಹೇಳಬೇಕು ಅದನ್ನು ಡೈರೆಕ್ಟಾ ನಂಗೆ ಹೇಳಿ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಿಮ್ಮಂಥ ಪೇಷೆಂಟ್ ನೋಡೇಲ್ಲ ರೀ. ಗ್ರೇಟ್, ಒಳ್ಳೆ ವಿಲ್ ಪವರ್ ಇದೆ. ನಿಮ್ಗೆ ಏನು ಬೇಕಾದ್ರೆ ಹೇಳ್ಬೋದು, ತಡ್ಕೊಳ್ಳೋ ಕೆಪಾಸಿಟಿ ಇದೆ. ನೋಡಿ, ನಿಮ್ಮ ನರನಾಡಿಲೆಲ್ಲ ಆಲ್ಕೋಹಾಲೇ ತುಂಬಿದೆ. ರಿಪೇರಿ ಮಾಡೋಕ್ಕಾಗದೇ ಇರೋಷ್ಟು ಕಿಡ್ನಿ ಲಿವರ್ ಹಾಳಾಗಿದೆ. ಸರಿ, ಆಮೇಕೆ ವೆರಿ ಸಾರಿ ಟು ಸೇ ದಿಸ್, 40-45 ದಿವಸ ನಿಮ್ಗೆ ಬದುಕಿರ್ಬೋದು. ನಿಮ್ಗೆ ಅದೃಷ್ಟ ಇದ್ರೆ ಏನಾರ ಮಿರಾಕಲ್ ಆಗಬೇಕಷ್ಟೇ. ಜಗತ್ತಲ್ಲಿ ಎಲ್ರಿಗೂ ತಾವು ಹುಟ್ಟಿದ ದಿವಸ ಗೊತ್ತಿರುತ್ತೆ ಹೊರತು ಸಾಯ ದಿವಸ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಹೇಳಿ? ಆದ್ರೆ ನಾವು ಸಾಯ ದಿನ ನಮಗೆ ಗೊತ್ತೈತೆ ಅಂದ್ಮೇಲೆ ಖುಷಿ ಪಡ್ಬೇಕಲ್ವರ? ಲೈಫ್ನ ಸೆಲೆಬ್ರೇಟ್ ಮಾಡಿಕೊಂಡು ಹ್ಯಾಪಿ ಹ್ಯಾಪಿ ಆಗಿ ಹ್ಯಾಪಿ ಬರ್ಡೇ ಮಾಡಿಕೊಂಡು ನಗುನಗ್ತಾ ಹೋಯ್ತಾ ಇರಬೇಕು. ಅದು ಬಿಟ್ಟು ಗೋಳಾಡ್ತಾ ಕುಂತ್ಕೊಂಡ್ರೆ ಆಯ್ತದಾ? ನೀವೇ ಹೇಳಿ. ಏನಿವೆ ಔಷಧಿ ಮಾತ್ರನ ಇನ್ ಟೈಮ್ ತಗೊಳ್ಳಿ. ಸರಿ ಡಾಕ್ಟ್ರೆ, ಬರಮೆ ಬರ್ತೀವಿ ಸರ್. ಬಾಬಲ್ಗಲ ವಿಚಿತ್ರ ಮನುಷ್ಯ. ಸ್ವಲ್ಪ ಸಾಬ್ರೇ ಹೋಗುವಾಗ ಗಡ್ಡಕ್ಕೆ ಹೆಂಗೆ ಅಂದ್ರಂತೆ, ಈ ಬಾಡಿನೇ ಹೋಗುವಾಗ ಇವುಗಳನ್ನ ಮಡಿಕೊಂಡೇ ಮಾಡ್ತೀಯ. ನಾನಿನ್ನ ತಮಾಷೆಗೆ ಬಲ್ಗೋಲು ಅಂದೆ, ನೀ ನನ್ನ ಜೀವನಕ್ಕೆ ಊರ್ಗೋಲ್ ಆಗ್ಬಿಟ್ಟೆ. ನನಗೋಸ್ಕರ ಇಷ್ಟೆಲ್ಲ ಮಾಡಿದೀಯ, ಕಡೆದಾಗಿ ಇನ್ನೊಂದೊಂದು 3 ಮಾತವೇ ನಡೆಸ್ಕೊಡ್ತೀಯ? ಹೇಳಿ ನಾಯಕ್ರೆ. ತಾಯಿ ಮಡ್ಲು ಒಂಗೆ ನೆಳ್ಳು ಅಂತಾರೆ. ಪಾಪ ನನ್ನ ಅವಣಿ ಆ ನೆಳ್ ಕಂಡವಳೇ ಅಲ್ಲ, ಅವಳಿಗೆ ನಾನೇ ತಾಯಿ, ತಂದೆ, ಪ್ರಪಂಚ ಎಲ್ಲ ಅಂತ. ಅಪ್ಪ ಸ್ವಲ್ಪ ದಿವಸಲ್ಲೇ ಸತ್ತೋಗ್ತಾನೆ ಅಂತ ಅವಳಿಗೆ ಗೊತ್ತಾದ್ರೆ ತಡ್ಕೊಳ್ಳೋ ಶಕ್ತಿ ಖಂಡಿತ ಅವಳಿಗಿಲ್ಲ. ಸಾವಿಗಿಂತ ಸಾವಿನ ದುಃಖನೇ ತಾನೆ ಜಾಸ್ತಿ ನೋವ್ತರದು. ತಡಿಲ್ದೆ ನನ್ನ ಸಾವಿನ ವಿಷಯ ಅವಳಿಗೆ ಗೊತ್ತಾಗಬಾರ್ದು, ಅವಳಿಗಷ್ಟೇ ಅಲ್ಲ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಯಾಕಂದ್ರೆ ಅವ್ರು ತೋರಿಸೋ ದಯೆ, ಕರುಣೆ, ಅಯ್ಯೋ ಪಾಪ ಇದೆಲ್ಲ ನನಗಿಷ್ಟ ಆಗಲ್ಲ.
ಇದು ಮೊದಲನೇ ಮಾತು. ಸತ್ತು ಸ್ವರ್ಗದಲ್ಲಿರೋ ನನ್ನ ಹೆಂಡತಿ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ದಸರಾ ದೊಣ್ಣೆ ವರ್ಷ ಸ್ಪರ್ಧೆಯಲ್ಲಿ ಜಂಬೂರಿನ ವಿರುದ್ಧ ನೀನ್ ಗೆಲ್ಲಬೇಕು. ನಾನು ಗೆಲ್ಲಬೇಕು ಅನ್ನೋದು ನನ್ನ ಹೆಂಡತಿ ಆಸೆ ಆಗಿತ್ತು. ಜಂಬೂರಿನ ಗೆಲುವು ಕುತಂತ್ರದ ಗೆಲುವು. ನನ್ನ ಮಗ ಇದ್ದಿದ್ರೆ ಈ ಆಸೆ ಈಡೇರಿಸ್ತಾ ಇದ್ದ. ಇಲ್ವಲ್ಲ, ನೀನ್ ಈ ಆಸೆ ಈಡೇರಿಸ್ತೀಯ. ನನ್ನ ಹೆಂಡತಿ ಗೆಲುವಿನ ಉಡುಗೆರೆ ಕೊಟ್ಟು ಕುಣಿತಾ ಕುಣಿತಾ ಪ್ರಾಣ ಬಿಡಬೇಕು. ಇದು ನನ್ನ ಎರಡನೇ ಮಾತು. ಇನ್ಮೇಲೆ ದೊಣ್ಣೆ ವರ್ಷ ಆಡಬಾರ್ದು. ನನ್ನ ಮೇಲೆ ಆಣೆ ಅಪ್ಪಣೆ. ಹುಡುಕನು ಬಾಳು ಯಾವತ್ತಿದ್ರು ಹಾಳು. ಹಂಗಂತ ನಾನು ನನ್ನ ಮಗಳಿಗೆ ಮೋಸ ಮಾಡಿಲ್ಲ. ಇದ್ಬ ಜಮೀನೆಲ್ಲ ಮಾರಿ ಅವಳ ಹೆಸರಲ್ಲಿ ಬ್ಯಾಂಕಲ್ಲಿ FD ಇಟ್ಟಿದ್ದೀನಿ. ಅವಳು ಕೆಲಸಕ್ಕೆ ಹೋಗೋದು ನಂಗೆ ಇಷ್ಟ ಇಲ್ಲ. ಮನೇಲಿ ಸುಮ್ಮನೆ ಕೂರೋಕ್ಕೆ ನನ್ನ ಓಣಿಗೆ ಇಷ್ಟ ಇಲ್ಲ. ಹೆಣ್ಮಕ್ಳಿಗೆ ತಾಯಿ ಇರಬೇಕು ಇಲ್ಲ ಬಾಯಿ ಇರಬೇಕು. ಇವಳಿಗೆ ತಾಯಿ ಇಲ್ಲ ನೋಡು, ಅದಕ್ಕೆ ಬಾಯಿ ಜೋರು. ಆದರೆ ಮನಸ್ಸು ಮಾತ್ರ ಚಿನ್ನ ಚಿನ್ನ ಕೇಳಪ್ಪ. ಹೆತ್ತವ್ರಿಗೆ ಮಕ್ಕಳು ಒಳ್ಳೆ ಮನೆ ಸೇರಲಿ ಅನ್ನೋದು ಸಹಜವಾದ ಆಸೆ. ದೊಡ್ಡವ್ರು ಹೇಳ್ತಾರೆ, ಒಬ್ಬ ಒಳ್ಳೆ ಎಳೆಯ ಸಿಕ್ಕರೆ ಮನೆಗೊಬ್ಬ ಮಗ ಸಿಕ್ಕಂಗೆ, ಅದೇ ಕೆಟ್ಟ ಎಳೆಯ ಸಿಕ್ಕರೆ ಇದ್ದೊಬ್ಬ ಮಗಳು ಸತ್ತಂಗೆ ಅಂತ. ನನ್ನ ಮಗಳಿಗೆ ನಿನಗಿಂತ ಒಳ್ಳೆ ಹುಡುಗ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ನೀನು ನನ್ನ ಮಗಳನ್ನ ಮದುವೆ ಮಾಡ್ಕೊಂಡ್ರೆ ನಾನು ನೆಮ್ಮದಿಯಾಗಿ ಸಾಯ್ಬೋದು ಕಣಪ್ಪ. ಕಡೆ ತನಕ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀಯ. ಈ ಮೂರು ಮಾತನ್ನ ನಡೆಸ್ಕೊಡ್ತೀನಿ ಅಂತ ಭಾಷೆ ಕೊಡಪ್ಪ. ನಾ ಮೇಲೂ ಹೋದ್ರು ವರ್ಷಕ್ಕೆ ಎರಡ್ದಪ್ಪ ಬಂದೇ ಬರ್ತೀನಿ. ಒಂದು ಉಪವಾಸ, ಇನ್ನೊಂದು ಪಿತೃಪಕ್ಷ. ಎಲ್ಲರೂ ನಮ್ಮ ಅತ್ತೆ ಮಗಳು ಫಸ್ಟ್ ನೈಟ್ ಹೋಗವ್ರೆ. ಇದು ಕಾಲು ಕಾಲು ಇಲ್ಲದು, ಇದು ತಲೆ ಮಾಂಸ ತಗತಿನ ತಲೆ ಒಳ್ಳೇದು, ಇದು ಕೈ ಮಾವುಂಡೆ ಮೈ ಕೈಗೆಲ್ಲ ಒಳ್ಳೇದು. ನೀನ್ ಏಟ್ ಒಳ್ಳೆಯವನು, ನಂಗೋಸ್ಕರ ಇಟ್ಟೆಲ್ಲ ತಂದಿದೀಯ. ನೀನೊಂಥರ ನಂದಿ, ಆದ್ರೆ ನನ್ ಗಂಡ ಕಾಡ ಹಂದಿ. ಏಟಿದ್ರು ಒಬ್ನೆ ತಿಂದಾಗ್ತಾನೆ. ಬಕಾಸುರ ಬಕಾಸುರ. ಈ ಟೈಮಲ್ಲಿ ಆನೆ ಸೊಂಡ್ಲಾಕ್ ಮಧ್ಯ ಮುಡ್ಗಿ ಎಲ್ಲ ನಂಗೆ ತಿನ್ನಿಸ್ತಿದ್ಯಾ? ನೀನು ಹಸಿ ತಿನ್ನ. ಬಡಪ ನಂಗೆ ಇದೆಲ್ಲ ಇಷ್ಟ ಇಲ್ಲ. ನಂಗೆ ಎದೆ ಚಕ್ಕೆ ತೊಡೆ ಮಾಂಸ ಅಷ್ಟೇ ಇಲ್ಲ. ನೀನೇ ಇದೆಯಲ್ಲ ಈ ಲಾಡು ತಿನ್ನಲಾರದ ಬಾಡು. ಅಯ್ಯೋ ಇನ್ನೊಂದು ಇನ್ನೊಂದು ಇನ್ನೊಂದು. ಒಪ್ಪ ಒಪ್ಪ ಇದೆಲ್ಲ ಬ್ಯಾಡ. ನಿನಗೆ ಹೋಗಿ ನಾಳೆ ಬಾ. ಅಯ್ಯೋ ಬಕಾಸುರಿ, ತಿನ್ನಗಂಟ ತಿನ್ಬಿಟ್ಟು ಉಂಡಗಂಟ ಉಂಡ್ಬಿಟ್ಟು ಈಗ ನಾಳಿಗೆ ಬಾ ಅಂತಿದ್ಯ? ನೀನು ಹೊಟ್ಟೆ ಹೊಡೆದೋಗ. ಕೋಪ ಮಾಡ್ಕೋಬೇಡ. ಹೋಗಿ ನಾಳೆ ಬಾ. ಬಾಯ್. ಸಿಂಗಲ್ ಕಳ್ಳಕಾಯಿಯ ತಿನ್ಸ್ಬಿಟ್ಟು ಅಲ್ಲಿ ಕಣಕ್ಬಿಟ್ಟಿದೀಯ. ಎದೆಲ್ಲಿ ಬೆಂಕಿ ಹತ್ಕೊಂಡ್ ದಗ ದಗ ಅಂತ ಉರಿತಾ ಇದ್ದೆ. ಆರ್ಸು ಬಾ ಚಮ್ ಚಮ್. ಹೌದಾ ಪಂಪ, ಒಂದ್ ನಿಮಿಷ ಬಂದೆ. ಎದ್ದಿತ್ಕೋ. ಇಲ್ಲಿ ಬಂದ್ಬಿಟ್ಟ. ಕಣ್ಮುಚ್ಚು ಅಂಗಿ ತಗಿ. ಸಾಕು ಸಾಕು. ಕಮಾನ್. ಕೊಳವೆ ಸೌಂಡ್ ಏನ್ ಮಾಡ್ತಿದ್ಯಾ? ನೀನೆ ಬೆಂಕಿ ಆರ್ಸು ಅಂದ್ಯಲ್ಲ. ನಿಮ್ ವಾಕ್ವಾಸಿ ಬೆಂಕಿ ಹಾಕ ಹಿಂಗುರ್ಬಿದ್ರೆ ಆರಲ್ಲ ಹತ್ಕೊಂಡು ದಗ ದಗ ಅಂತ ಉರ್ದೋಯ್ತದೆ. ಈ ಬುಟ್ರೆ ಬೋರ್ ಕೊಡ್ದು ಬಿಡ್ತೇ. ಇಲ್ಲ ಚಿಕ್ಕಪ್ಪ ಬಂದ್ರು. ಓ ಸಾಹೇಬ್ರು ಬಂದ್ರು ನೋಡ್ರಿ. ಎಲ್ಲಳಗ್ ಹೋಗಿದ್ಲ ಎರಡು ದಿವಸದಿಂದ. ಬಂದ ಗುರುಕ್ಕೆ ಓದಾಗ ಹೋಗಕ್ಕೆ ಇನ್ನೇನ್ ತೋರ್ತಪ್ಪ ಚತ್ತ ಇಲ್ಲ. ಮಾತಾಡೋ. ಆ ಹುಡುಗಿ ದುಡ್ಡು ತಗೊಂಡು ಎಲ್ಲಿಲ್ಲ ಹೋಗಿದ್ದೆ? ಕುಡ್ಕೊಳ್ದೆಲ್ಲ
ಕ್ರಿಕೆಟ್ ಆಡ್ಸೋತ ಜನ್ಮ ಕಷ್ಟ ಬೆಂಕಿ ಹಾಕ. ಲೇ ಲೇ, ಕಂಡೋರ್ ಹೆಣ್ಮಕ್ಳು ಕಣ್ಣೀರಿಟ್ರೆ ನಮಗ್ ಒಳ್ಳೇದಾಗಕ್ಕಿಲ್ಲ ಕಣ್ಲ, ಒಳ್ಳೇದಾಗಕ್ಕಿಲ್ಲ. ಕಣ್ಣೀರ್ಗೆ ಕಟ್ಟೆ ಕಟ್ಟಕಾಯ್ತದ? ಅಯ್ಯೋ ಅಯ್ಯೋ, ಕೇಳಿದ್ರಿ ನೀವ್ ನಾಡೋ ಮಾತ? ಎಲ್ಲ ನಿರ್ಧಾರ ಮಾಡ್ಕೊಂಡೆ ಬಂದ್ಬಿಟ್ಟವ್ ನೀನು. ಫೀಲ್ಡ್ ಗೆ ಸೆಂಚುರಿ ಹೊಡಿಬೇಕು ಅಂತಾನೆ ಎಲ್ಲಾರು ಇಳಿಯೋದು. ಅಂಪೈರ್ ಅರ್ಧಕ್ಕೆ ಔಟ್ ಕೊಟ್ಟ ಅಂದ್ರೆ ಯಾರೇನ್ ಮಾಡಕ್ಕಾಗುತ್ತೆ? ಅಯ್ಯೋ, ಏನಾಗೋದು ನಿನ್ಗೆ? ಗರ ಬಡ್ದು ನಂಗೆ ಮಾತಾಡ್ತಾ ಇದೆಯಲ್ಲ, ಮೈ ಮೇಲೆ ರಾವ್ಗಿಯು ಸತ್ತು ಬಿದ್ದಿದೆ. ಹೆಂಗೆ ತಲೆ ಕೆಟ್ಟ ಗರ ಇಡದೆ ಆಡ್ಕೊಂಡ್ ಕಲ್ವಡಿಬೇಡಿ. ಕೇಳಿಸ್ಕೊಂಡೆ ನಿನ್ ಮಾತ? ನಾವು ಕಲ್ಲುಡಿಯ ಜನ ಅಂತೆ. ಇಂತ ಮಗನ್ ಎತ್ತು ನಮ್ಮ ನೋಡ್ಲಿ ಸಾರ್ಥಕ ಆಯ್ತು, ಸಾರ್ಥಕ ಆಯ್ತು. ಏಯ್, ನಿನ್ ಹುಡುಕಂಡು ಅಂಜಲಿ ಮನೆಗ್ ಬಂದಿತ್ತು. ನಿನ್ ಪ್ರೀತಿಸಿದ ತಪ್ಪಿಗೆ ಆ ಹುಡುಗಿ ಜೀವನ ಎಲ್ಲ ಕಣ್ಣೀರಲ್ಲಿ ಕೈ ತೊಳೆಯೋಗ್ ಮಾಡ್ಬಿಟ್ಟಲ್ಲೋ. ನಾ ಸಾಕಿದ ಮಗನ ನೀನು. ಅಂಜು, ಅಂಜು, ಅಲ್ಲ ಮಾತು ಕೇಳು. ಎಷ್ಟು ಸರ್ ಕರೆನ್ಸಿ? 50 ರುಪೀಸ್. ನಂಬರು? 9844424. ಪ್ಲೀಸ್ ಅಂಜು. ಆಯ್ತು ನೋಡಿ, ತಗೊಳ್ಳಿ. ಥ್ಯಾಂಕ್ಸ್. ಥ್ಯಾಂಕ್ ಯು. ಅಂಜು, ಅಂಜು ಪ್ಲೀಸ್ ನನ್ನ ಮಾತು ಕೇಳು. ಎಷ್ಟು ಕಾಪಿ ಬೇಕು ಸರ್? 2 ಕಾಪಿ ಬಸ್. ಮಾತಾಡು ಅಂಜು, ಮಾತಾಡು ಪ್ಲೀಸ್. 2 ರೂಪಾಯಿ ಕೊಡಿ. ನೋ ಬಿಡ್. ಹೇಳಿ ಸರ್, ಜೆರಾಕ್ಸಾ ಕರೆನ್ಸಿನ? ಅಂಜು ಬೇಗ ಹೇಳಿ ಸರ್, ಬೇರೆ ಗಿರಾಕಿ ಅವ್ರೆ. ಏರ್ಟೆಲ್ ಕರೆನ್ಸಿ ಹಾಕಿ ಮೇಡಮ್. ಎಷ್ಟಕ್ಕೆ ಸರ್? 40 ರುಪೀಸ್. ನಂಬರ್? 903. ಯಾಕೆ ಹಿಂಗ್ ಆಡ್ತಾ ಇದ್ದೀಯ ಅಂಜು? ಇನ್ನೆಂಗ್ ಆಡ್ಬೇಕು? ಹಾ, ಇನ್ನೆಂಗ್ ಆಡ್ಬೇಕು ಹೇಳು. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಇದಕ್ಕೇನ್ ಕಮ್ಮಿ ಇಲ್ಲ. ಒಂದ್ 5 ನಿಮಿಷ ಮಾತಾಡ್ಬೇಕು ಪ್ಲೀಸ್. ಥ್ಯಾಂಕ್ಸ್. ಹೇಳಿ ಸರ್. ಅದು ಅದೇನ್ ಹೇಳಿ ಸರ್, 2 ದಿವಸದಿಂದ ಎಲ್ಲಿ ಹೋಗಿದ್ರಿ? ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಆಗ್ಬಿಟ್ಟಿತ್ತು, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೆ, ಅದಕ್ಕೆ ಇಂಟರ್ವ್ಯೂಗೆ ಹೋಗ್ಲಿಲ್ಲ. ಯಾರ್ ಸರ್ ಆ ಫ್ರೆಂಡು? ನನಗೆ ಗೊತ್ತಿಲ್ದಿರೋರು. ಕುಷ್ಕನ್ಗೆ. ಈಗ ಹೆಂಗಿದ್ದಾರೆ? ನಡೀರಿ ನೋಡ್ಕೊಂಡ್ ಬರೋಣ. ಈಗ ನೋಡೋಕ್ಕಾಗಲ್ಲ. ಯಾಕೆ? ಯಾಕೆ ನೋಡೋಕ್ಕಾಗಲ್ಲ? ಆಕ್ಸಿಡೆಂಟ್ ಆಗಿದ್ರೆ ತಾನೆ. ಯಾಕೆ ಸುಳ್ಳು ಮೇಲೆ ಸುಳ್ಳು ಹೇಳ್ತಿದ್ಯಾ? ಕೈ ದುಡ್ಡು ಸಿಕ್ತು, ಪಾರ್ಟಿ ಮಾಡಿ ಮಜಾ ಮಾಡಿದೆ, ನಮ್ಮ ಅಪ್ಪಂಗೂ ಕುಡಿಸಿ ಕಾಫಿ ಮಾಡ್ಕೊಂಡೆ, ಕಾಸು ಖಾಲಿ ಆದ್ಮೇಲೆ ಊರಿಗೆ ಬಂದು ಹೊಸ ಕತೆ ಕಟ್ತಾ ಇದ್ಯಾ? ನಾಚಿಕೆ ಆಗಲ್ಲ ನಿಂಗೆ? ನಾನ್ ತಪ್ಪಾಡಿರ ಅಂದ್ರೆ ಯಾಕಿಂಗ್ ಮಾತಲ್ಲ ಚುಚ್ತಾ ಇದ್ಯಾ? ಇನ್ನೊಬ್ರು ಕಷ್ಟಕ್ಕಾಗೋ ತಪ್ಪ? ಕಷ್ಟಕ್ಕಾಗೋ ತಪ್ಪಲ್ಲ, ಸುಳ್ಳು ಹೇಳೋ ತಪ್ಪು. ಕುಷ್ಕಂಗ್ ಆಕ್ಸಿಡೆಂಟ್ ಆಗಿದ್ ಸುಳ್ಳಲ್ವಾ? ಪ್ರೀತಿಸ್ದವ್ರಿಗೆ ಮೋಸ ಮಾಡೋದು ತಪ್ಪಲ್ವಾ? ಏಯ್, ಯಾರಿಗೆ ಹೇಳ್ತಾ ಇದ್ಯಾ? ಈ ಮೋಸ ವಂಚನೆಲ್ಲ ನಮ್ ಬ್ಲಡ್ ಅಲ್ಲೇ ಇಲ್ಲ. ಏನೋ ನನ್ ಟೈಮ್ ಖರಾಬ್ ಆಗಿದ್ರೆ ನಾನೇನ್ ಮಾಡೋಕ್ಕಾಗುತ್ತೆ? ಟೈಮ್ ಖರಾಬ್ ಆಗಿರೋದು ನಿನಗಲ್ಲ, ನನಗೆ. ಇಷ್ಟು ದಿನ ಇಷ್ಟಪಟ್ಟಿ ನಿನ್ನೇನಾ? ನಾನೊಬ್ಳು ಲೂಸು. ಚಿಕ್ಕ ಚಿಕ್ಕ ವಿಷಯಕ್ಕೂ ಎಷ್ಟೊಂದು ಯೋಚನೆ ಮಾಡಿ ನಿರ್ಧಾರ ತಗತ್ತಿದ್ದೆ. ನನ್ ಜೀವನದ ವಿಷಯದಲ್ಲಿ ನಾನೇ ಎಡು ಬಿಟ್ಟೆ. ಏನ್ ತಗೊಂಡ್ ಮಾಡ್ಕೊಳ್ಳಿ ನಾನು? ನಿನ್ ಕೇಳಿಸ್ಕೊಳ್ಳೋ ಕಿವಿ, ಅರ್ಥ ಮಾಡ್ಕೊಳ್ಳೋ ಹೃದಯ, ಯೋಚನೆ ಮಾಡೋ ಬುದ್ಧಿ ಎಲ್ಲ ಎಕ್ಕುಟ್ಟೋಗಿದೆ ನಿನ್ಗೆ. ಎಕ್ಕುಟ್ಟೋಯ್ತು. ಯಾವತ್ತ ನಿನ್ನ ಪ್ರೀತಿ ಮಾಡಕ್ ಶುರು ಮಾಡ್ತಾ ಆವಾಗ ಎಲ್ಲ ಎಕ್ಕುಟ್ಟೋಯ್ತು. ನಿನ್ ಮಾತ್ ಬೇಕಿಲ್ಲ, ತಾರಿ ಬಿಡು. ಅಂಜು, ನನ್ ಮಾತ್ ಕೇಳು. ನನ್ ಪ್ರೀತಿ ಮೇಲಾಣೆ, ನಾನ್ ಯಾವ ತಪ್ಪು ಮಾಡಿಲ್ಲ, ಅರ್ಥ ಮಾಡ್ಕೊ. ಅರ್ಥ ಮಾಡ್ಕೊಂಡು ಆಗಿ ದನ ಹೋತಾನೆ ಸಾಕು, ಮತ್ತೆ ನನ್ ಜೀವನದಲ್ಲಿ ಬರ್ಬೇಡ ಪ್ಲೀಸ್. ಅಂಜು, 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 ಲಾಂಗ್ ತರ ಈ ಕೈನ ಯಾಕೆ ಮಧ್ಯ ಮಡಕ್ತಿದ್ಯಾ? ಮೊದ್ಲು ನಂಗೆ ಭಾಷೆ ಕೊಡು,
ನನ್ನ ಹಣೆ ಬರಾನೇ ಚೆನ್ನಾಗಿಲ್ಲ, ನೀನು ಮೋಸ ಮಾಡೋಕಿಲ್ಲ ಅಂತ ಏನ್ ಗ್ಯಾರಂಟಿ? ಯಣಕಾಯ ರಣ ಅದ್ ನನ್ ಮಗನ್ಗೆ ಇಂಥ ಗಿಣಿನ ಕೊಟ್ಟವನಲ್ಲ, ಮದ್ವೆ ಟೈಮಲ್ಲಿ ನಿಮ್ಮ ಅಪ್ಪನ ಕಣ್ಗೆ ಹುಣ್ಣಾಗಿತ್ತೆ. ನಂಗ್ ಮೋಸ ಆಗೋಗದೆ. ನಿಮ್ಮಂತ ಮೋಸ ಆಗಿರೋ ಹೆಣ್ಣೆಕ್ಳಿಗೆ ನ್ಯಾಯ ಕೊಡಕ್ಕೆಲ್ವೇ ನಾವಿರೋದು? ಈಗ ನಿನ್ ಮಾತ್ ಮರ್ಸಕ್ ಹೋಗ್ಬೇಡ, ನನ್ ಕೈ ಬಿಡೋಕಿಲ್ಲ ಅಂತ ಬಾಸೆ ಕೊಡು. ಆಕಾಶವೇ ಬಿದ್ದೋದ್ರ ಮೇಲೆ ನಾನ್ ನಿನ್ ಕೈ ಬಿಡುದಿಲ್ಲ. ಕೈ ಬಿಡಕ್ಕಿಲ್ಲ ಅಂತ ಕೈ ಬಿಡ್ತಿದ್ಯಾ? ಹೋಲಿ, ಅಯ್ಯೋ ಬೇಟೆ ಆಡಿದ್ರು ಸಿಗದೆ ಇರೋ ನಾಟಿ ಕೋಳಿ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ಬಿಟ್ಟೈತೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ವೇ? ಎಲ್ಲರೂ ಏನ್ ಮಾಡ್ತಾರೋ ನೀನು ಅದನ್ನೇ ಮಾಡು. ಬಯಸಿ ಬಯಸಿ ಕರ್ಕೊಂಬಂದ್ರೆ ಈ ಆತ್ರ ಭಯ ಯಾಕೆ? ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂತ. ಹೆಚ್ಚು ಕಮ್ಮಿ ಆಗ್ಲಿ ಅಂತ ತಾನೆ ಇಲ್ಲಿ ಗಂಟ ಕರ್ಕೊಂಬಂದದ್ದು. ಪೂಜೆ ಆಯ್ತು, ಬೆಂಕಿ ಇಡ್ರಲ್ಲ ಒಳಗ. ಆಯ್ತಾ, ಬಾರ ಬಂದು ನರ ಎಲ್ಲ ನಿಂತೋಗ್ಬಿಟ್ಟಿತ್ತು, ಈಗ ಜ್ವರ ಬಂದು ಮೈಯೆಲ್ಲ ಬಿಸಿ ಆಗ್ಬಿಟ್ಟದೆ. ವಿರಹದ ತಾಪಕ್ಕೆ ಹೆಂಚ್ಕಾದು ಸೀದೋಗದೆ ಪಾಪ. ಅಯ್ಯವಾಗೆ, ನೀನು ಪಾರ್ವತಿ, ನಾನು ಶಿವ, ಇದೇ ಕೈಲಾಸ, ನಮ್ಮಿಬ್ಬರ ಸಮ್ಮಿಲನಕ್ಕೆ ಯಾರೋ ಧೂಪ ಹಾಕೋ. ಅಯ್ಯ ಸಾಮ್ರಾಣಿ ಹೋಗಿ ಜಾಸ್ತಿ ಆಗೋಯ್ತು. ಅಯ್ಯೋ ನಿನ್ನ ಇದು ಸಾಮ್ರಾಣಿ ಹೋಗೆ ಅಲ್ಲ ಕಣು, ಸೀಳ್ ಸೌದೆ ಹೋಗೆ. ಸೌದೆ ಸೀಳ? ಅಯ್ಯೋ ಪರ್ಗಟ್ ಬಿಟ್ಟವ್ಯ, ನಮ್ಮ ಇಟ್ಕ ಕೂಡ ಬೇಕಾಗಿತ್ತಿರಲ್ಲ ನಿಮ್ಗ, ಇನ್ನೆಲ್ಲೂ ಬೇರೆ ಜಾಗ ಸಿಗ್ಲಿಲ್ವಾಡ್ಬಿಡ. ಯಾರಕ್ಕೋಸ್ಕರ ಮಾಡ್ತಿರೋದು ನಮ್ಗಲ್ವಾ? ನೀನ್ ಯೋಚನೆ ಮಾಡ್ಬೇಡ, ಸುಮ್ನೆ ಕುಂತ್ಕೋ. ಹೌದು, ಬರ್ತಡೇ ಗಿಫ್ಟಿಂಗ್ ಇಲ್ವಾ? ನಂಗೆ ತಗೊಂಡಷ್ಟೇ ಅಭ್ಯಾಸ, ಕೊಟ್ಟ ಅಭ್ಯಾಸ ಇಲ್ಲ. ಹ್ಮ್, ನೋಡಿದ್ರೆ ಗೊತ್ತಾಯ್ತದೆ. ಹೋಗ್ಲಿ, ತಮ್ಮ ಹತ್ರ ಏನಾಯ್ತು ಅದನ್ನೇ ಕೊಡಪ್ಪ. ಖಾಲಿ ಹಾತೆ ಕ್ಯಾ ಅಭಿನಯ್. ಏನಾಯ್ಕಳೋ ಏನೋ ಅಪ್ಪ, ಮರ್ಕ್ಯೂರಿ ಲೈಟು ಒಂದ್ ಮುತ್ಕೊಡು ಕಂದ. ಓ ನೀವು ಹೈ ಸ್ಪೀಡ್ ಅಲ್ಲಿ ಇದೀರಾ, ನಾವು ಟೈರ್ ಗಾಡಿ ಸ್ಪೀಡ್ ಅಲ್ಲಿ ಇದೀವಿ, ತಗಳಿ. ಅಯ್ಯ ನಿನ್ನ ಅಜ್ಜಿ, ಇದು ನಮ್ಮ ಅಜ್ಜಿ ಕೊಟ್ಟಂಗದೆ, ಮುತ್ಕೊಡಕ್ಕೂ ಬರಲ್ಲ. ಅಯ್ಯ ನಿನ್ನ ಅಯ್ಯನ್, ಇದು ನಮ್ಮ ಅಯ್ಯ ಕೊಟ್ಟಂಗದೆ. ಒಂದ್ ಗರ್ಲ್ ಫ್ರೆಂಡ್ ಗೆ ಬಾಯ್ ಫ್ರೆಂಡ್ ಹೆಂಗ್ ಕೊಡ್ಬೇಕು ಮುತ್ತು? ದೈಕ್ಳು ಅಂತ ದೊಡ್ಡದ ಕೊಚ್ಕೋತೀರೋ? ನಾಚಿಕೆ ನೋಡು, ನಾಚಿಕೆ ಗೀಚಿಕೆ ಎಲ್ಲ ನಾಗಮಂಗಲದಿಂದ ಆಚಿಕೆ. ಬಂದ್ರ ನಮ್ ಟ್ರಾಕ್ಗೆ ಬರ್ಲೇಬೇಕಮ್ಮ. ಉಪ್ಪು ತಿನ್ಮೇಲೆ ನೀರ್ ಕುಡಿಬೇಕು, ಲವ್ ಮಾಡೋದ್ ಬೀರ್ ಕುಡಿಲೇಬೇಕು. ಸ್ತ್ರೀಲಿಂಗ ಪುಲ್ಲಿಂಗ ಹಿಡ್ಕೊಂಡ್ ಟೈಟ್ ಆಗಿ ಹಿಂಡಿದ್ರೆ ಒಂದೊಂದ್ ನಪುಂಸಕಲಿಂಗ ಆಗ್ಬೇಕು, ಇಲ್ಲಾಂದ್ರೆ ಶಿವಲಿಂಗನ್ ಪದ ಸರ್ಕೋಬೇಕಷ್ಟೇ. ನಾನ್ ಬರ್ದಿದ್ ಸುಳ್ಳಲ್ಲಮ್ಮ, ರಿಯಾಲಿಟಿ. ಎಣ್ಣೆ ಸಿಗರೆಟ್ ಕಿತ್ತಗಿರೋ ಹಾರ್ಟು, ಪ್ರೀತಿಸಿದ ಹುಡುಗಿ ಕೊಟ್ಟಾಗಿರೋ ಗಿಫ್ಟ್. ಈಗ ನಿನ್ ಲವ್ ಸ್ಟೋರಿ ಮುಂದಕ್ಕೇನಾಯ್ತು ಅಂತ ನಾ ಹೇಳ. ಫೋನಲ್ಲಿ ಫೋನ್ಗಳು ಮಾಡಿರ್ತೀಯ, ಅವಳು ರಿಸೀವ್ ಮಾಡಿರಲ್ಲ, ಹಿಂದಿಂದ ಸುತ್ತಿರ್ತೀಯ, ಅವಳು ಕ್ಯಾರೇ ಅಂದಿರಲ್ಲ, ಶಿವ ನಾರಾಯಣ ಅಂತ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಫೋನ್ ಮಾಡಿದ್ರೆ ಫೋನಲ್ಲೂ ಕ್ಯಾಕರ್ಸ್ ಬೈಗುಳುಗಳು. ಆಗಿದ್ದೆ ಬೇರೆ. ಅಂಜು ಪ್ರೀತಿ ಎಷ್ಟು ಮುಖ್ಯನೋ, ವೀರಸ್ವಾಮಿಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ ಆಗಿತ್ತು. ಡಾಕ್ಟರ್ ಕೊಟ್ಟು 45 ದಿವಸದಲ್ಲಿ 5 ದಿವಸ ಕಳೆದೋಗಿತ್ತು, ಮಿಕ್ಕ 40 ದಿವಸಗಳು ಅವರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅಷ್ಟೇ ನನ್ನ ಉದ್ದೇಶ ಆಗಿತ್ತು. ಅವ್ರಿಗೆ ಅಣ್ಣವ್ರ ಪಿಕ್ಚರ್ ಅಂದ್ರೆ ಪಂಚ ಪ್ರಾಣ, ಅವ್ರ ದೊಡ್ಡ ಅಭಿಮಾನಿ. ಮಂಡ್ಯ ಸಂಜಯ್ ಟಾಕೀಸಲ್ಲಿ ಕಸ್ತೂರಿ ನಿವಾಸ ಕಲರಲ್ಲಿ ರೀರಿಲೀಸ್ ಆಗಿತ್ತು, ಜೊತೆಗೆ ನಾಗಮಂಗಲದ ಲಕ್ಷ ದೀಪೋತ್ಸವ ನೋಡ್ಬೇಕು ಅನ್ನೋದು ಅವ್ರ ಆಸೆ ಆಗಿತ್ತು. ಕಾಗೆಗೆ ಅಕ್ಕಣ್ ಕಪ್ಪು ಕರಡಿಗೆ ಹಾಕ್ಬೇಕ ಕಪ್ಪು, ಕಾಗೆಗೆ ಅಕ್ಕಣ್ ಕಪ್ಪು ಕರಡಿಗೆ ಹಾಕ್ಬೇಕ ಕಪ್ಪು, ಎಮ್ಮೆಗೆ ಫೇರ್ ಅಂಡ್ ಲವ್ಲಿ ಯಾಕ್ ಬೇಕ ಇದ್ದಂಗೆ ಇರ್ಲಿ.
ಕಾಗೆ ಗ್ಯಾಕಣ್ ಕಪ್ಪು ಕರಡಿಗ್ಯಾಕ್ಮೆ ಕಪ್ಪು ಕಾಗೆ ಗ್ಯಾಕಣ್ ಕಪ್ಪು ಕರಡಿಗ್ಯಾಕ್ಮೆ ಕಪ್ಪು ಎಮ್ಮೆಗೆ ಫೇರ್ ಅಂಡ್ ಲವ್ಲಿ ಯಾಕ ಬೇಕ ಇದ್ದಂಗೆ ಇರ್ಲಿ ಭಗವಂತ ಕೊಟ್ಟುದ್ದ ಬದಲಾಯಿಸಕ್ ಹೋಗ್ಯಾಡಿ ಭಗವಂತ ಕೊಟ್ಟುದ್ದ ಬದಲಾಯಿಸಕ್ ಹೋಗ್ಯಾಡಿ ಅವನಿಟ್ಟಂಗಿದ್ ಬುಟ್ಟು ಕೊಟ್ಟುದ್ರಲ್ ಸುಖಪಟ್ಟು ಕರದೆಟ್ಕೆ ಕೈ ಮುಕ್ಕೊಂಡ್ ಒಂಡಿ ತಿರುಗಿ ಹಿಂದಕ್ ನೋಡ್ಬ್ಯಾಡಿ ಕೊರಕೊರಗಿ ಕಣ್ಕಣ್ ಬಿಡ್ಬ್ಯಾಡಿ ತಿರುಗಿ ಹಿಂದಕ್ ನೋಡ್ಬ್ಯಾಡಿ ಕೊರಕೊರಗಿ ಕಣ್ಕಣ್ ಬಿಡ್ಬ್ಯಾಡಿ ನಾಲ್ಗೆಲ್ ನಾಕಕ್ ಸರ ಬರೆದವಳೆ ಸರಸ್ವತಿ ಕನ್ನಡದಲ್ ಪದವಾಡ್ತೀನಿ ನಾನ್ ಖುಷಿಯಾಗಿ ಕುಣಿದಾಡ್ತೀನಿ ನಮ್ ಕಲೆಗಾರನ ಕೊಂಡಾಡ್ತೀನಿ ಎಡಗೋಲ್ಗೆ ಹೆಗಲ್ ಕಟ್ಟಿ ಬಲಗೋಲ್ಗೆ ಬೆಂತಟ್ಟಿ ಕೊರಳಿಗೆ ಕೊರಳಾಯ್ತೀನಿ ನಾನ್ ಜೀವಕ್ ಜೀವ ಕೊಡ್ತೀನಿ ಎಂದು ಅಣ್ಣೋರ್ಗೆ ಜೈ ಅಂತೀನಿ ಭಂಗ ಬಡತನ ಇವೆಲ್ಲ ಹಿಂಗೆ ದಿನ ಇರೋದಿಲ್ಲ ಸುಳ್ಳು ಪಳ್ಳು ಹೇಳೋರೆಲ್ಲ ಸಾವಿರಾರು ವರ್ಷ ಬದುಕೋದಿಲ್ಲ ನಡೆದಷ್ಟೇ ನಮ್ ನಿಮ್ ಸವಾರಿ ನಾಗ್ಮಂಗ್ಲಕ್ನಾಲ್ಗೇನೆ ದಾರಿ ಹುಟ್ಸಿರೋ ಭಗವಂತ ಹುಲ್ಮೈ ಸಕ್ಕಿಲ್ವಂತೆ ಯಾಕೆ ಮಾಡಬೇಕು ಅದಕ್ಕೆ ಚಿಂತೆ ಬಂದ್ ಹೋಗೋದ್ ಒಂದಿನದ ಸಂತೆ ಕಡೆಗೆ ಒಗದ್ಬಿಟ್ ಹೋಗೋದಲ್ವಾ ಕಂತೆ ಬಂದ್ ಹೋಗೋದ್ ಒಂದಿನದ ಸಂತೆ ಕಡೆಗೆ ಒಗದ್ಬಿಟ್ ಹೋಗೋದಲ್ವಾ ಕಂತೆ ಹೂವಂತೆ ಹಣ್ಣಂತೆ ಊದುಗಡ್ಡಿ ಹೊಗೆಯಂತೆ ಧೂಪ ಕರ್ಪೂರಕ್ಕೆಲ್ಲ ನಮ್ ದೇವ್ರೇನು ರೈಲು ಹತ್ತಲ್ಲ ಈ ನರ್ಮನ್ಸ ತಿಳ್ಕಳಲ್ಲ ಅವನಾಡ್ಸಿ ದಾಟ್ದಂಗೆ ಅವನ್ ಗೆರೆ ದಾಟ್ದಂಗೆ ಇದ್ರವನು ಮೆಚ್ತಾನಲ್ಲ ನಾವಿರ್ಬಹುದು ಯಾಕಾಗಲ್ಲ ಮನ್ಸ ನಗ್ನಗ್ತಾ ಬಾಳ್ಬೇಕಲ್ಲ ಪಾಪ ಪುಣ್ಯ ಅನ್ನೋದ್ನೆಲ್ಲ ತೂಕ ಮಾಡ್ತಾ ಕೂತವನಲ್ಲ ಬೆಣ್ಣೆ ಹೊಡಿಯೋ ಜನ ಎಲ್ಲ ಅವನ್ ಕಣ್ ತಪ್ಸಿ ಬದ್ಕಕ್ಕಾಗಲ್ಲ ಕಣ್ ಮುಚ್ಕೊಂಡ್ ಕೂತಿಲ್ಲ ಅವನು ಒಸಿ ಕಣ್ ಮುಟ್ಟಿನ್ ನೋಡ್ಬೇಕು ನೀನು ಅಂತೆಲ್ಲ ಹೇಳ್ಕೊಟ್ಟಿನ್ ನನ್ನ ಹಟ್ಟಿ ಹೊಸಲ್ ಮೆಟ್ಟಿ ಬಂದೋಳು ನನ್ ಜೀವದ ರಾಣಿ ಪಟ್ಸಾಮಳ್ಳಿಯ ಪುಟ್ ಸ್ವಾಮಣ್ಣನ ಮಗಳು ಪಟ್ಸಾಮಳ್ಳಿಯ ಪುಟ್ ಸ್ವಾಮಣ್ಣನ ಮಗಳು ಎಂತೆಂಥವ್ರ ಹೆಣ್ಣು ಕೇಳಕ್ ಬಂದ್ರು ಆದ್ರೆ ಅವಳು ಮಾತ್ರ ನನ್ನೇ ಒಪ್ಕೊಂಡ್ಲು ಪಟ್ಸಾಮಳ್ಳಿಯ ಪುಟ್ ಸ್ವಾಮಣ್ಣನ ಮಗಳು ಪಟ್ಸಾಮಳ್ಳಿಯ ಪುಟ್ ಸ್ವಾಮಣ್ಣನ ಮಗಳು ಎಂತೆಂಥವ್ರ ಹೆಣ್ಣು ಕೇಳಕ್ ಬಂದ್ರು ಆದ್ರೆ ಅವಳು ಮಾತ್ರ ನನ್ನೇ ಒಪ್ಕೊಂಡ್ಲು ಬದುಕಿ ಬಾಳ್ತಿ ನಂದ್ಲು ಬಲಗಾಲಿಟ್ಕಂಡ್ ಬಂದ್ಲು ಬದುಕಿ ಬಾಳ್ತಿ ನಂದ್ಲು ಬಲಗಾಲಿಟ್ಕಂಡ್ ಬಂದ್ಲು ಗಿಲಿಗಿಲಿ ನಕ್ಕಂಡು ಗಿರಿಗಿಟ್ಲೆ ಆಡ್ಕೊಂಡು ಮನೆ ತುಂಬಾ ಓಡಾಡ್ಕಂಡಿದ್ಲು ಭಗವಂತ ಕಣ್ಣು ಮುಚ್ಕೊಂಬಿಟ್ಟ ಯಮದೂತ ಎತ್ಕೊಂಡು ಹೋಗ್ಬಿಟ್ಟ ಭಗವಂತ ಕಣ್ಣು ಮುಚ್ಕೊಂಬಿಟ್ಟ ಯಮದೂತ ಎತ್ಕೊಂಡು ಹೋಗ್ಬಿಟ್ಟ ಸಾಮಂತಿಗೆ ಫ್ಲವರ್ ಒನ್ ಟನ್ನ ಚಕ್ಲಿ ಕೊಡಬೇಳೆ ವಡೆ ನಿಪ್ಪಟ್ಟು ಅಂಡ್ ಸ್ವೀಟ್ಸ್ ಅರ್ಧ ಟನ್ ಮಾತ್ರ ಕಳ್ಸಕ್ಕಾಗುತ್ತೆ ಯಾಕಂದ್ರೆ ಬಿಸ್ನೆಸ್ ಸಿಕ್ಕಾಪಟ್ಟೆ ಡಲ್ ಆಗ್ಬಿಟ್ಟೈತೆ ಹಾಳಾದ ಮಳೆ ಬೇರೆ ಬಾಡಿಗಳು ಬೇರೆ ಬರ್ತಾ ಇಲ್ಲ ಏನ ನಿಮ್ಮ ಮೇರಳಿ ಗಣೇಶ ಫಂಕ್ಷನ್ನ
ನೋಡಪ್ಪ, 100 ಜನಕ್ಕೆ ಅನ್ನ ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ ಇರ್ಲಿ. ಅನ್ನ ಸಾಂಬಾರ ಲೇ ಬಾತ್ ಕಳಿಸಿಲ್ಲ, ಬಾತ್ ಬಾತ್ ವಾಂಗಿ ಬಾತ್. ಗೋರಿಯಿಂದ ಎದ್ದು ಬಂದಿಲ್ಲಪ್ಪ. ಇನ್ನೇನ್ ಮೋರಿಂದ ಎದ್ದು ಬಂದ? ಊರಿಂದ ಬಂದಿದ್ದೀನಿ. ಸರಿ, ನನ್ನಿಂದ ಏನ್ ಕೆಲ್ಸ ಆಗ್ಬೇಕು? ಒಂದ್ ಒಳ್ಳೆ ಜಾಗ ಬೇಕಿತ್ತು. ಈ ಮಸಂಡಲ್ ಜಾಗ ಯಾಕೆ? ಹ್ಯಾಪಿ ಬರ್ತ್ಡೇ ಮಾಡ್ಕೊಳಮ್ಮ ಅಂತ. ಹ್ಯಾಪಿ ಬರ್ತ್ಡೇ ಮಾಡ್ಕೊಳಕ್ಕ? ಏ ನೋಡ್ರ, ಹ್ಯಾಪಿ ಬರ್ತ್ಡೇ ಮಸಂಡಲ್ ಮಾಡ್ಕೊಳಕ್ ಬಂದವ್ರಿ. ಸತ್ತೋರ್ ಗೊತ್ತದ್ಮೇಲೆ ಕೇಕ್ ಕತ್ತರಿಸಿದ್ರೆ ಕೇಕ್ ಯಾರು ಯಾರು ತಿನ್ನಿಸ್ತಾರೆ? ಕೇಕ್ ತಿನ್ಸಿದ್ರು ಮಾತ್ರ ಹ್ಯಾಪಿ ಬರ್ತ್ಡೇ ಅನ್ನೋದಿಲ್ಲ. ಮತ್ತೆ ನಮ್ಮೂರ್ ಕಡೆ ಬಾಡಿಗೆ ಹೊಗೆ ಹಾಕೊಳ್ಳೋದಕ್ಕೂ ಹ್ಯಾಪಿ ಬರ್ತ್ಡೇ ಅಂತ. ಹಾಳಾಗೋಗು ಆಚಾಗ. ಓಕೆನಾ? ಇದು ಮತ್ತಿನ್ಯಾವ ಜಾಗ ಬೇಕಯ್ಯ? ಮರದ ನೆಳ್ಳೈತಲ್ಲ ಆ ಜಾಗ. ಓಕೆ, ಬಿಲ್ಕುಲ್. ಈ ಜನ್ಮದಲ್ಲಿ ಮಾತ್ರ ಆ ಜಾಗ ಕೊಡಕ್ ಸಾಧ್ಯನೇ ಇಲ್ಲ. ಯಾಕೆ? ಸಿನಿಮಾ ಹೀರೋಯಿನ್ಗಳಿಗ್ ಮಡಗಿದೀನಿ. ಬದುಕಿದ್ದಾಗಂತ ಪಕ್ಕ ಮಲಿಕೊಳಕ್ ಆಗ್ಲಿಲ್ಲ, ಸತ್ ಮೇಲೆ ಆದ್ರೂ ಮಲಿಕೊಳಮ್ಮ ಅಂತ. ಆಗಲ್ಲ, ಸಾಧ್ಯ ಇಲ್ಲ. ನನ್ನ ಕೈಗೆ ಇಟ್ಬಿಟ್ಟು ನನ್ನ ಕೈ ಬಾಯಿ ಎರಡೂ ಮುಚ್ಚಿಬಿಟ್ಟೆ. ಬಾಡಿ ಯಾವಾಗ ಬರ್ತದೆ? ಇನ್ನೊಂದ್ 4 ದಿವಸ. ಅದೇನ್ ತುಂಬಾ ದೂರ ದೂರದಿಂದ ಬರ್ಬೇಕಾ? ಐ ಮೀನ್ ಅಬ್ರಾಡ್ ಇಂದ ಏನಾದ್ರೂ ಬರ್ಬೇಕಾ? ಇಲ್ಲೇ ಇದೆಯಲ್ಲಪ್ಪ. ನಿನ್ ಕಣ್ಣು ಮುಂದೆ ಇದೀನಲ್ಲಪ್ಪ, ಗರಡ್ಗಂಬ ನಿನ್ ತಂಗಿ. ನೀನು ಮನುಷ್ಯನ ಅಲ್ಲ ಬಿಡಯ್ಯ. ಎದ್ರೆ ಮನುಷ್ಯ, ಬಿದ್ರು ಬಾಡಿ. ಬರಮೆ ಆದಷ್ಟು ಬೇಗ. ಈ ಬಾರಿಯ ಮೈಸೂರು ದಸರಾ ಮೆರವಣಿಗೆಗೆ ಮಂಡ್ಯ ಜಿಲ್ಲೆಯಿಂದ ಆಯ್ಕೆಯಾದಂಥ ವಿವಿಧ ಜನಪದ ಕಲಾವಿದರ ಹೆಸರುಗಳು ಈ ರೀತಿ ಇವೆ: ಪಟದ ಕುಣಿತ, ಶಿವಣ್ಣ ಕೂಜಾ ಕುಣಿತ, ದೇವರಾಜ್ ಕಾರ್ಸ್ವಾಡಿ ಡೊಳ್ಳು ಕುಣಿತ, ಚಂದ್ರು ಲಕ್ಷ್ಮೀ ಸಾಗರ, ಹುಲಿವೇಷ ಸಿದ್ದಪ್ಪ ಕಸಲಗೆರೆ, ವೀರ್ಗಾಸೆ ಮಹಾದೇವಪ್ಪ ನಾಗಮಂಗಲ. ಉಳಿದಿರೋದು ದೊಣ್ಣೆ ವರ್ಷ ಸ್ಪರ್ಧೆ ಮಾತ್ರ. ನಮ್ಮ ಜಿಲ್ಲೆಯಿಂದ ಕಳೆದ 14 ವರ್ಷಗಳಿಂದ ದೊಣ್ಣೆ ವರ್ಷ ಸ್ಪರ್ಧೆಯಲ್ಲಿ ಪ್ರತಿನಿಧಿಸ್ತಾ ಇರತಕ್ಕಂಥ ಜಂಬೂರಾರವರು ಏಕೈಕ ಅಭ್ಯರ್ಥಿಯಾದ ಕಾರಣ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಹುಕ್ಕುಂ ಚೇಂಜ್, ವೀರಸ್ವಾಮಿ ಬಂದಾಯ್ತು. ಲೇ ಕುಡ್ಕ, ಇದು ಎಣ್ಣೆ ವರ್ಸೆ ಅಲ್ಲ, ದೊಣ್ಣೆ ವರ್ಸೆ. ಗೆಜ್ಜೆ ಕಟ್ಟದ ಮೇಲೆ ಲಜ್ಜೆ ಯಾಕೆ ಲೈ? ಈ ಗಾಟ ಎಣ್ಣೆಗೂ ಸೈ, ದೊಣ್ಣೆಗೂ ಸೈ. ಈ ಸಾರಿ ಒಂದ್ ಕೈ ನೋಡಮ್ಮ. ಪ್ರತಿ ವರ್ಷ ಕಲ್ತಿರೋ ಕಲಿ ಈ ಹುಲಿ ವೀರಸ್ವಾಮಿ ಶಿಷ್ಯ. ದಸರಾ ದೊಣ್ಣೆ ವರ್ಷ ಸ್ಪರ್ಧೆಗೆ ಹೊಸ ಎಂಟ್ರಿ. ಈ ಸರ್ತಿ ಕಪ್ ನಮ್ದೇಯ. ವೀರಸ್ವಾಮಿ ಅವರೇ, ಶಾನೆ ತಪ್ಪು ಮಾಡ್ತಾ ಇದ್ದೀರಾ. ದೊಣ್ಣೆ ವರ್ಷೆಯಲ್ಲಿ ನೀವು ಮಾಡಿರೋ ಹೆಸರನ್ನ ಇವನು ಖಂಡಿತ ಮಣ್ಣು ಪಾಲ್ ಮಾಡ್ತಾನೆ. ನಂಗೆ ನೀನು ಗೊತ್ತು, ಇವನು ಗೊತ್ತು, ಎಲ್ಲದಕ್ಕಿಂತ ಹೆಚ್ಚಾಗಿ ದೊಣ್ಣೆ ವರ್ಷ ಗೊತ್ತು. ಬರಮೇ ಮಕ್ಕಳ, ಅರ್ಧ ಸೇರ್ಗಳ ಆರ್ಭಟ ಜಾಸ್ತಿ ಆಯ್ತು, ಹುಷಾರ್. ನಿನ್ ಕುತಂತ್ರ ಎಲ್ಲ ಈ ಸರ್ತಿ ನಡೆಯಲ್ಲ. ನೀವು ಸಾಕಿರೋ ಬಚ್ಚೆಗಳೆಲ್ಲ ನಿಮ್ಮಡಿಗೆ ಸುಣ್ಣ ಬಳಿತಾವ್ರೆ. ಆ ಪರ್ಕಿನ ಮಗ ನಿಮ್ಗೆ ಮಿಂಡ್ರಿ ಕೆಲಸ ಮಾಡ್ಬಿಟ್ಟಣ. ಆ ನನ್ನ ಮಗನಿಗೆ ದೊಣ್ಣೆ ವರ್ಷ ಕಲ್ಸಿದ್ ನೀವು, ಆದ್ರೆ ನಿಮ್ ಮೇಲೇನೆ ದೊಣ್ಣೆ ತಿರ್ಸ್ತಾವ್ನಲ್ಲ. ಬೇಟೆ ಕಲ್ಸಿದ್ ಗುರುಗೆ ಬ್ಯಾಕ್ ಇಂದ ಬೇಟೆ ಆಡಿದ್ರೆ ಬಿಡ್ತೀನ? ಬೆಂಗಳೂರು ಹುಡುಗರನ್ನ ಕರ್ಸ್ರು. ಈ ನನ್ನ ಮಗನ್ನ ಕತ್ತರಿಸ್ರೆ ಉಂಡ ಮದ್ದೂರ್ ಗಡಿಗೆ, ರುಂಡ ಮೈಸೂರ್ ಗಡಿಗೆ ಸಿಗದು
ತೋರಣ ಕಟ್ಟಬೇಕು. ಹಂಗಾರೆ ಸರಿ, ದಸರಾ ಕಪ್ಪು ನಮ್ದೇ. ಎಣ ಯಾರಣ ಬರ್ತಾ ಇರೋದು? ಎಣ ಹೇಳಣ, ಯಾರು ಬರ್ತಾ ಇರೋದು? ಸಿಂಹಾದ್ರಿಯ ಸಿಂಹ. ಎಣ ವಿಷ್ಣು ಸಾರು ತರ ಪಾಳೆಗಾರಿ ಮೇಲೆ ಬಿಚ್ಚು ಕತ್ತಿ ಯೋಧ ನಿಂತ. ಏನೋ ನಮ್ಮ ಅಂಬರೀಷ್ ಅಣ್ಣ. ತರ ತರ ಪಡೆಯಪ್ಪ. ನಾನು ನಮ್ ಸೂಪರ್ ಸ್ಟಾರ ತರ. ಏನ್ ಖಾಲಿ ಸಾರೋಟ್ ಬರ್ತಾಯ್ತಲ್ಲ ಅಣ್ಣ ಹೋದ್ರು. ಅರ್ಜೆಂಟ್ಗೆ ನಮ್ಮ ಮಂಡಿ ಹುಡುಗ ದರ್ಶನ್ ಗಾಡಿ ತಂದ್ಬಿಟ್ಟೆ, ಹೈಟ್ ಜಾಸ್ತಿ ಆಗುತ್ತೆ. ಇರ್ಲಿ ಇರ್ಲಿ ಅಣ್ಣಂಗೆ, ಇದೇನಣ್ಣ ಸೈಕಲ್ ಬಂದ್ಬಿಟ್ಟಿದ್ಯಾ? ಫಾರ್ ಎ ಚೇಂಜ್ ರಾಜಾ ಇಲೆ, ರಾಜಾ ಉಲೆ, ಪಂಚಾಯಿತಿ ಕಲೆ, ಗಲ್ಲಿ ಗಲ್ಲಿ ಕಂಡು ಗಲ್ಲಿಗೆ. ನಾಯಕ್ರೆ ಯಾಕೆ ಲೇಟ್? ಹತ್ತೂರು ಸುತ್ತಳ್ಳಿ ತೂತೆಲ್ಲ ಮುಚ್ಚಿಬಿಟ್ಟು ಬರ್ಬೇಕಲ್ಲಪ್ಪ. ಬಸರಾಳದಲ್ಲಿ ಬಸರಿ ನ್ಯಾಯ, ಕೆರೆಗೋಡಲ್ಲಿ ಕೋಳಿ ನ್ಯಾಯ, ಕೀಲಾರದಲ್ಲಿ ಕಿತ್ತಾಟದ ಕೇಸು, ಹಗ್ಗಳಲ್ಲಿ ತುಳ್ಳಾಟದ ಕೇಸು, ಬ್ಯಾಲದ ಕೆರೆಯಲ್ಲಿ ಬಾಲೆಯರ ಬಡದಾಟ, ಒಣಕೆರೆಯಲ್ಲಿ ವರದಕ್ಷಿಣೆ ಕೇಸು, ನಾಗಮಂಗಲದಲ್ಲಿ ನ್ಯಾಯಕ್ಕೆ ನ್ಯಾಯ, ಅದ್ಯಾವನೋ ಯಾವಳದ ಸಂಠ ಹಿಡ್ಕೊಂಡು ಅದಕ್ ನಾನು ಹೋಗಿ ಮಾಡ್ಬೇಕಾಯ್ತು. ನ್ಯಾಯ ಪಂಚಾಯಿತಿ ನ್ಯಾಯನ? ನಮ್ಮ ಅಣ್ಣ ಊಟ ತಿಂಡಿ ಮಾಡಿ ಒಂದ್ ವಾರ ಆಯ್ತು. ಅಯ್ಯ ನಿನ್ ಮಕ್ಕ ಮುಚ್ಚ ಅಣ್ಣ ನೀತರ ನೋಡ್ಕೊಳ್ಳೋದು ಕಿಡ್ನಿ ಎಲ್ಲ ಕ್ಲೀನ್ ಆಗ್ಬಿಡ್ಯ ಕಣ್ಣದು. ತೃಪ್ತಿಯಾಗಿ ಗಾಳಿ ಹೋಯ್ತು. ಏನು ನಿನ್ನ ಹವಾಲು? 3 ತಿಂಗಳಾಯ್ತು ಬೆನ್ನುಜ್ಜಿ ನಲ್ಲಿ ಪೈಪ್ಗೆ ಉಜ್ಜಿ 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 ನೋಡಿ ಬೆನ್ನೆಲ್ಲ ಗೆದ್ಲಿಡ್ದು ಗಜ್ಜಿ ಎತ್ಕೊಂಡ್ಬಿಟ್ಟು. ಈಗ ಉಳಿದಿರೋದು ಒಂದೇ ಒಂದ್ ಪೈಪು, ಅದು ಉಳಿಬೇಕಾದ್ರೆ ಮಗಳಲ್ಲಿ ನನ್ನ ಹೆಂಡ್ರಿ ಇರ್ಬೇಕು. ಆದಷ್ಟು ಬೇಗ ಜಡ್ಜ್ಮೆಂಟ್ ನ ಪಾಸ್ ಮಾಡಿ. ಅಪರಾಧಿಗಳಿಲ್ಲಿ. ನಮಸ್ಕಾರ. ಹಲೋ ಮಿಸ್ಟರ್ ಅಡ್ಡವ್ ಈ ಕೌದ? ಹೌದು. ನಮ್ಗೆ ಈಸಿ ಆಗೋಯ್ತು. ನಾಯ್ಕ್ರೇ 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 ಎಲ್ಲ ನಿಲ್ತಾ ಇದ್ದೀರಾ? ಹೋಗಿ ಅಲ್ಲಿ ನಿಮ್ ಅಂಡ ಕೂತ್ಕೊಳಕ್ ಆಗ್ತಿಲ್ವೇ? ಏನಮ್ಮ ನಿನ್ನ ಹೆಸರು? ಚಂಚಲ. ಚಂಚಲ ಈ ಕಿತ್ತೋದೊಂದ್ ಜೊತೆ ಏನಮ್ಮ ನಿನ್ ಚಲ್ಚಲ? ಕಾಲ್ ಸೊಪ್ಪು ಕುಡ್ದು ಓಡಿದ್ರೆ ಕಾಲ್ ಗಂಟೆ ಕಾಲ್ಗೊಳ್ಳೋದು ಅಂತ ಡಾಕ್ಟರ್ ಹೇಳೋರೆ. ನನ್ನ ಹೆಂಡ್ರಿಗೆ ತಲೆ ಮಾಂಸ ಕೊಟ್ಟಿ ತಲೆ ಕೆಡಿಸ್ದ, ಕಾಲ್ ಸೋಪ್ ಕೊಡ್ಸಿ ಕ್ಯಾಚ್ ಹಾಕೊಂಡ. ನಾಯಿ ನಾಯಿ ನಾಯಿಗೆ ಅಂದ್ರೆ ನಾಲ್ಗೆ ಕಿತ್ ನಾಯಿ ನರಿಗೆ ಹಾಕ್ಬಿಡ್ತೀನಿ. ಹುಷಾರ್ ಬ್ಯಾಕ್ ಅಲ್ಲಿ ಅರ್ಧ ಸೌಟ್ ಬಾಡಿಲ್ಲ, ಬಾಡಿ ಬಿಲ್ಡರ್ ತರ ಪೋಸ್ ಕೊಡ್ತೀಯನ. ಭದ್ರಾವತಿ ರಾಡು ಬಂಡ ಸೀಳಕ್ ಬೇಕಾಗಿರೋದು ಉಳಿ. ಏನಂತೆ ಚಿಂತಂತ ಎಂಟಿ ಕುಡಿತೀಯನೋ ಅದು ನನ್ನ ಮುಂದೆ. ಯಾರ ಎಂಡ್ರನ್ನ ಯಾರ ಎಂಡ್ರು ಅಂತ? ಇವಳು ನಿನ್ನ ಹೆಂಡ್ತಿನ ಇಲ್ಲ ಇವನ್ ಹೆಂಡ್ತಿನ? ಅದಕ್ಕೆ ಅವನ ಹೆಂಡ್ತಿ. ಮತ್ತೆ ಮಧ್ಯದಲ್ಲಿ ನಂದಲ್ಲಿ ಇಡ್ಲಿ ಅಂತ ನಿಂತೇನು ಸೊಂಡ್ಲು? ಇದು ನ್ಯಾಯಸ್ಥಾನ, ನಾನು ಇಲ್ಲವ ಅದನ್ನ ನೋಡ್ಕೊಳ್ಳಕ್ಕೆ ನೆನಪಿರ್ಲಿ. ಅಯ್ಯೋ ಚಂಚಲಾಲ ನಿನ್ನಲ್ಲಿ ಬರ್ದಮ್ಮ. ಅಯ್ಯೋ ಹೆಣ್ಮಕ್ಳ ಕಣ್ಣಲ್ಲಿ ನೀರ್ ಹಾಕೊಂಡ್ರೆ ನಾನು ಎದೆ ತಡ್ಕೊಳ್ಳಲ್ಲ. ಸಮಾಧಾನ ಮಾಡ್ತೀನಿ. 1000 ತವನೆ 5 ಎಕರೆ ಕಂಪನಿ ಗದ್ದೆ, ಒಂದ್ ಶುಗರ್ ಫ್ಯಾಕ್ಟ್ರಿ, ಒಂದ್ ಟೂರಿಂಗ್ ಟ್ಯಾಕ್ಸಿ ಎಲ್ಲ ನಿನ್ನ ಹೆಸರಿಗೆ ಬರೆದು ಬಿಡ್ತೀನಿ. ಒಂದ್ ನಿಮಿಷ ಸೆಟ್ಲ್ ಆಗ್ತಾ ಇದೆ. ಯಾಕಮ್ಮ ಅವ್ನ ಜೊತೆ ಎಲ್ಲಮ್ಮ ಹೋಗಿದ್ದೆ? ಖುಷ್ಕ ನನ್ನ ಕ್ಲಾಸ್ಮೇಟು, ಜಸ್ಟ್ ಡ್ರಾಪ್ ತಗೋತಿದ್ದೆ ಅಷ್ಟೇ. ಅಷ್ಟಕ್ಕೆ ಯಪ್ಪ ಹಿಂಗಾಡಿದ್ರೆ ನಾನು ಹೆಂಗ್ ಬಾಳ್ಲಿ? ಯಾಕೋ ಹೆಣ್ಣು ಮಗಿ ಮೇಲೆ ಅಷ್ಟು ಅನುಮಾನ ಬೀಳ್ತೀಯ? ನಾನು ಇದ್ದೀನಮ್ಮ, ನೀ ಯೋನಿಸುವ ಕೂಡ ನನ್ನ ಕಂದ ಮುದ್ದೆ. ನನ್ ರಾತ್ರಿ ಆಸ್ಕೆ ಹತ್ರ ಹೋದ್ರೆ ಸಾಕು ಹಿಂಗೆ ಬಾಯ್ ಬಡ್ಕಂತಾರೆ. ಸಂಸಾರ ಮಾಡ್ಲಿ ಮಾಡ್ಲಿ ಮಾಡ್ಲಿ. ಕೆಲವ್ರ ಹಂಗೆ ಕಣಮ್ಮ,
ಬೀರ್ ಬಾಟ್ಲಿ ಮುಚ್ಚಳ ಓಪನ್ ಮಾಡಿದ್ರೆ ಸಾಕು, ಸ್ಮೆಲ್ಗೆ ಔಟ್ ಆಗ್ಬಿಡ್ತಾರೋ, ಇನ್ನೆಲ್ಲಾಗುತ್ತೆ ಇವ್ನ್ ಸಂಸಾರ ಒಂದ್ ಮಾಡಕ್ ಕರ್ಸಿದ್ರೆ ಸಂಸಾರ ಒಡೆಯ ಕೆಲಸ ಮಾಡ್ತಾ ಇದ್ರಲ್ರಿ. ಮುಗ್ದಿಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂತ ನನ್ನ ಮದ್ವೆ ಮಾಡ್ಕೊಂಡ್ರು, ಮಾಡೋದ್ ನೋಡಿದ್ರೆ ಹೆಣ ಕಾಯೋ ಕೆಲಸ ಊಟ ಕದ್ದು ಮಾರೋದೆ. ಇಷ್ಟೊತ್ತು ನೀವು ತಿಂದು ತೇಗದ್ರಲ್ಲ, ಎಲ್ಲಿಂದ ತರಿಸ್ತಾ ಕೇಳಿ? ಅದು ಮದ್ದೂರ್ ಟಿಫಾನಿಸ್ ಇಂದ ತರಿಸಿದ್ದು. ಇಲ್ಲ ನಾಯ್ಕ್ರೆ, ಗೋರಿಯಿಂದ ಗೋರ್ಕಡೆ ಬಂದಿತ್ತು. ಗೋರಿಯಿಂದ ಗೋರ್ಗ ಬಂದಿ ತಿಂಡಿನ ನನಗ್ ತಿನ್ಸಿತ್ತು. ಅಯ್ಯೋ ಪಾಪಿ ನನ್ನ ಮಗನೇ, ನನ್ನ ನ್ಯಾಯ ಹೇಳುಂತ ಕರ್ಕೊಂಡ್ಬಂದು ಎಣದ ಮೇಲೆ ಇರೋ ತಿಂಡಿ ಊಟನೆಲ್ಲ ಮಾಡ್ಬಿಟ್ರಲ್ಲಪ್ಪ. ಅಯ್ಯೋ ನಮ್ಮ ಮನೆ ದೇವ್ರಿಗೆ ಅದಾಗ ಬರಲ್ವಲ್ಲಪ್ಪ, ನನ್ನ ತಲೆ ಮೇಲೆ ಪಾಪಸ್ ಕಳಿ ಬೆಳೆದ್ರು ಬೆಳಿಬಹುದು, ನನ್ನ ಮೂಗಲಿ ಕೆಂಗರಿ ಕೊಳಚೆ ನೀರು ಬಂದ್ರು ಬರ್ಬಹುದು, ನನ್ನ ಕುಂಡಿಗೆ ಬೆಂಕಿ ಬಿದ್ರು ಬಿಡ್ಬಹುದು, ಇನ್ನೇನೇನು ಕಾದಿದ್ಯೋ ಸ್ವಾಮಿ ನಮ್ಮಪ್ಪ, ಎಲ್ಲದಕ್ಕೂ ಇವನೇ ಕಾರಣ. ಕದ್ದು ನಡೆಸಿದ ಕಾಮಗಾರಿಗೆ ಖುದ್ದು ಲೈಸೆನ್ಸ್ ಕೊಟ್ರು. ಬರುಮೆ ವೆಂಕಟೇಶ. ಹ್ಯಾಪಿ ಬರ್ತ್ಡೇ ವೀರಸ್ವಾಮಿ, ಹ್ಯಾಪಿ ಬರ್ತ್ಡೇ ವೀರಸ್ವಾಮಿ. ಪಲ್ಗಲ ತಗಳಪ್ಪ ಹಿಡ್ಗಲ್ವ. ಇದೇನ್ರೋ ಇದು? ನನ್ಗೆ ಬಳಿತ ನನ್ ಮಗನೇ ನಿಂತ್ಕೊಳ್ಳ. ನೀನೊಬ್ಬಪ್ಪ ನಾನೊಬ್ಬ ಮಗಳು, ನಾಚಿಕೆ ಆಗಲ್ಲ ನಿಂಗೆ? ಅಂಜು ಕೂಲ್ ಕೂಲ್. ಏ ಯಾರೋ ನೀನು, ಯಾರೋ ನೀನು? ಮಾನ ಮರ್ಯಾದೆಗೆ ಬದುಕಿದ ಮನೆ ಇದು, ಮೂರ್ನು ಬಿಟ್ಟವ್ರ ಅಡ್ಡ ಅಲ್ಲ. ಅಂಜು ಏನ್ ಮಾತಾಡ್ತಾ ಇದ್ದೀಯ ನೀನು? ಪದೇ ಪದೇ ನನ್ ಜೀವನದಲ್ಲಿ ಬಂದು ಯಾಕೆ ಆಟಾಡ್ತಿದ್ಯಾ? ನನ್ ಮನ್ಸ್ ಹಾಳ್ ಮಾಡ್ದೆ, ಕನ್ಸ್ ಹಾಳ್ ಮಾಡ್ದೆ, ಕಾಸ್ ನುಂಗಾಕ್ದೆ, ಇನ್ ನಮ್ಮಪ್ಪನ ನನ್ನ ಕಿತ್ಕೊಳಕ್ ಬಂದ, ಯಾವ ಜನ್ಮದ ವೈರಿನೋ ನೀನು? ಅಂಜು ಸಮಾಧಾನ ಮಾಡ್ಕೋ, ಏನಾಗಿದೆ ನಿನ್ಗೆ? ನಂಗೆ ಏ ಹೇಳು, ನೀನ್ ಇಷ್ಟಪಟ್ಟಿದ್ ತಪ್ಪ, ನಿನ್ ಪ್ರೀತಿ ಮಾಡಿದ ತಪ್ಪ, ಅಥವಾ ನಿನ್ ನಂಬಿಕೆ ತಪ್ಪ? ಮಾಡಿದ ಪ್ರೀತಿನ ಮರಿಬಾರ್ದು, ಕೊಟ್ಟ ಮಾತ್ನ ಮುರಿಬಾರ್ದು ಅಂತ ಒದ್ದಾಡ್ತಾ ಇದ್ದೀನಲ್ಲ, ಆ ತಪ್ಪ? ಮಾತು ತಪ್ಪದ ಮಗ, ಥೂ ನಿನ್ ಜನ್ಮಕಸಿ ಬೆಂಕಿ ಆಗ. ನಿಮ್ಮವ್ವ ಯಾವ ಸೀಮೆ ಗಂಡು ಅಂತೆತ್ತು ಮರಕಾಗದ್ಲೋ ನಿನ್ನ? ಅಂಜನೆ ಯಾಕ್ ಕಿರ್ಚ್ಕೋತ್ಯಾ? ಕೈಲಾಗ್ದೋನು ಮೈ ಪರ್ಚ್ಕೊಂಡಂತೆ. ಪರ್ಚ್ಕೊಳ್ದೆ ಇನ್ನೇನೇ ಮಾಡ್ಲಿ, ಏನ್ ಮಾಡ್ಲಿ? ನನ್ ಕನ್ಸು, ನನ್ ಮನ್ಸು, ನನ್ ಉಸಿರಲ್ಲೆಲ್ಲ ನೀನೇ ತುಂಬಿಕೊಂಡಿದ್ಯಾ. ನೀನ್ ಇಲ್ಲ ನಂಗೆ ಬದುಕಿರಕ್ಕಾಗಲ್ಲ. ಇರುಳು ಕಣ್ಣು ಬಾವಿಗೆ ಹಗಲಲ್ಲಿ ಬೀಳಕ್ಕೆ ನಮ್ಮಪ್ಪ ಅಲ್ಲ ನಾನು. ಈ ವೈದ ದುಃಖದಲ್ಲಿ ಪಕ್ಕದಲ್ಲಿ ಇರ್ತಾನೆ, ಕಷ್ಟ ಬಂದಾಗ ಜೀವನೇ ಕೊಡ್ತಾನೆ. ಇವನು ಇಷ್ಟೆಲ್ಲ ಮಾಡ್ತಾ ಇರೋದು ನಾಳೆನೋ ನಾಡಿದ್ದು ಬಿದ್ದೋಗೋ ಈ ಮುದಿ ಮರಕ್ಕೋಸ್ಕರ ಅಲ್ಲ, ನಿನಗೋಸ್ಕರ, ನಿನ್ ಪ್ರೀತಿಗೋಸ್ಕರ. ತಿಳ್ಕ, ಎತ್ತ ಮಗಳಿಗಿಂತ ಬೀದಿ ಲೋಕ ಭಿಕಾರಿನೇ ಹೆಚ್ಚಾಗೋದ ಅಲ್ವಾ ನಿಂಗೆ? ನೀವೇ ಚೆನ್ನಾಗಿರಿ, ನಾ ಎಲ್ಲಾರು ಹಾಳಾಗೋತೀನಿ. ನಿನ್ ಮಡ್ಲಲ್ ಮಲ್ಕೊಂಡ ಆಗೋಷ್ಟ ಹತ್ ಬಿಡ್ಬೇಕು ಅನ್ನಿಸ್ತಿದೆ, ಅಳಕ್ಕೂ ಆಸರೆ ಇಲ್ಲ ನಂಗೆ. ನಿಂದ ಅಮ್ಮಯ್ಯ ಬಾರವ್ವ. ಅವಳಿ ಬಾಯಿ ತೆಗೆ, ನಿಂದ ಅಮ್ಮಯ್ಯ.
ಮುಚ್ಚಿದೆ ಹೂಂಗುಟ್ಟಿದ ಕನಸುಗಳ ಹೀಗೆ ತಕ್ಕೆ ಸುಳ್ಳು ಮಾಡಿದೆ ಹೃದಯವ ಕೊಲ್ಲೋದು ಅಹಂಕಾರ ಯಾರು ಕೊಟ್ಟರು ನಾವ್ಯಾರ್ ಗೊತ್ತಾ ಬೆಂಗಳೂರು ಪಂಟ್ರು ಯಾವ ಏರಿಯಾ ಗೊತ್ತೇನೋ ಗೌರಿ ಪಲ್ಯ ಮಲೋಮ್ ನಾವು ಶಿವಾಜಿನಾರ ಹುಡುಗರು ಗಲ್ಲಿ ಗಲ್ಲಿ ನುಗ್ಗಿ ಗಲ್ಲ ಕಟ್ ಮಾಡ್ಬಿಡ್ತೀವಿ ಏಯ್ ಜಂಬೂರಣ್ಣ ಕೊಟ್ರು ಡೀಲು ಅಂದ್ರೆ ಯಾವ್ದೋ ಒಳ್ಳೆ ಬೇಟೆನ ಅನ್ಕೊಂಡಿದ್ದೆ ಇವನ್ ಯಾರು ಒಳ್ಳೆ ಚಳ್ರಂಗನೆ ಶಿಷ್ಯ ನಾವು ರೌಡಿಸಮ್ ಮಾಡೋದಕ್ಕಲ್ಲ ಇಂತ ಚಿಲ್ಟು ನೋಡಿದ್ರೆ ಹೆಸರು ಬರೋದಿಲ್ಲ ಇರೋ ಹೆಸರು ಹೊರಟೋಗ್ಬಿಡುತ್ತೆ ನಮ್ ಗ್ಯಾಂಗ್ ಅಲ್ಲಿ ಯಾರೋ ಹೊಸಪ ಬಂದಿನಲ್ಲ ಯಾರು 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 ನಾನು ಈ ಗಿಲ್ಲಿ ಆಡೋ ಹುಡುಗನ್ನ ಎತ್ತಕ್ಕೆ ನೀನೇ ಸಾಕು ನಿನಗ್ ಬಂದಿರೋ ಆಫರ್ ಕಣೋ ಉಪಯೋಗಿಸ್ಕೋ ಕತ್ತರ್ಸೋ
ಇಲ್ಲಿ ಉಂಟೆ ಸೆಲೆಬ್ರೇಷನ್, ಅಲ್ಲಿ ಜಂಬೂರ ಕಪ್ಪು ಸೆಲೆಬ್ರೇಷನ್. ಕೆಲಸ ಮುಗಿಸ್ಕೊಂಡ್ ಬೇಗ ಬಾರೋ. ಆಶೀರ್ವಾದ ಮಾಡೋಣ. ನನ್ನ ಆಶೀರ್ವಾದ ಯಾವಾಗ್ಲೂ ನಿಂಗೆ ಇರುತ್ತೆ ಕಣೋ. ಹೋಗಲ್ಲ, ಕತ್ತರಿಸು ಕತ್ತರಿಸು. ಓಡಿ ಓಡಿ ಓಡಿ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳೋ ತಪ್ಪು, ಅಂತದ್ರಲ್ಲಿ ಅಡ್ಡ ಹಾಕೋದು ಇನ್ನೂ ದೊಡ್ಡ ತಪ್ಪು. ಎಣ್ಣೆನ ನಿಂತೊಡಿಬೇಕು, ಬೀಡಿನ ಕುಂತೊಡಿಬೇಕು, ದುಷ್ಮನ್ನ ಸ್ಪಾಟ್ ಅಲ್ಲಿ ಹೊಡಿಬೇಕು. Oh, my God.
ನಾನು ಬೆಂಗಳೂರಿಗೆ ಹೋಗ್ತಾ ಇದೀನಿ. ನನ್ನ ಫ್ರೆಂಡ್ ರೂಮ್ನಲ್ಲಿ ಇದ್ಕೊಂಡು ಯಾವ್ದಾರ ಕೆಲ್ಸಕ್ಕೆ ಹೋಗ್ತೀನಿ. ಯಾಕವಣಿ? ನನ್ನವರು ಅಂತ ಇದ್ದಿದ್ದು ಅಪ್ಪ, ಅವರು ಮನೆ ಮಠ ತೊರೆದ್ಮೇಲೆ ನಾನು ಇಲ್ಲಿದ್ದೇನು ಮಾಡಲಿ? ತಕ್ಕಡಿ ಅಡ್ರೆಸ್ ಯಾವಾಗ್ಲಾದ್ರೂ ನೋಡ್ಬೇಕು ಅನ್ಸಿದ್ರೆ ಬರ್ಬೋದು. ಅವಣಿ ಒಂದ್ ನಿಮಿಷ, ಕಣ್ಣಿ ಕಂಡಿದ್ದೆಲ್ಲ ಸತ್ಯ ಅಲ್ಲ ಕಣವ್ವ, ಪ್ರಮಾಣಿಸ್ ನೋಡ್ಬೇಕು. ಅಂಗೈ ಉಣ್ಗೆ ಕನ್ನಡಿ ಬೇರೆ ಬೇಕಾ? ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕ್ಯಾಂಡ ಕಣವ, ನೀ ನೋಡ್ಬೇಕಾದ್ ನೋಡೇ ಇಲ್ಲ, ಕೇಳಬೇಕಾದ್ ಕೇಳೇ ಇಲ್ಲ. ವರ್ಷಂಬತ್ ಕಾಲನು ನೋಡ್ತಾನೆ ಕುಂತ್ಕೊಳ್ಳೆ, ನಿಮ್ ಆಟವ ಒಟ್ನಲ್ಲಿ ನನ್ ಸ್ವಾರ್ಥಕ್ಕೆ ಆ ಹುಡುಗನ್ ಬಹಳ ಹಾಳಾಯ್ತು. ಅವನ್ ವಿಚಾರ ಮಾತ್ರ ಎತ್ಬೇಡಿ, ಒಟ್ನಲ್ಲಿ ನಿಮ್ ಸಂತೋಷಕ್ಕೆ ನಾನ್ ಅಡ್ಡ ಆಗಲ್ಲ. ಇವಣೆ ತೆಪ್ಪ ಮಾಡ್ತಿದೀಯಾ ಇವಣೆ, ನೀನ್ ಎಷ್ಟ್ ಹೇಳಿದ್ರು ಕೇಳೋ ಸ್ಥಿತಿಲಿಲ್ಲ, ನಿನ್ನಿಂದ ವಿಷಯ ಮುಚ್ಚಿಟ್ಟು ದೊಡ್ಡ ತೆಪ್ಪ ಮಾಡ್ಬಿಟ್ಟೆ. ಈಗಲೂ ಹೇಳದೆ ಹೋದ್ರೆ ಇನ್ನೂ ದೊಡ್ಡ ತೆಪ್ಪ ಆಯ್ತದೆ. ಆ ಹುಡುಗ ಬಂಗಾರದಂತೋನು, ನೀನ್ ಕೊಟ್ಟ ದುಡ್ಡನ್ನ ನಿಮ್ಮ ಅಪ್ಪನ ಜೀವ ಉಳ್ಸಕ್ ಖರ್ಚು ಮಾಡ್ದ. ಒಂದ್ ಸುಳ್ಳು ಮುಚ್ಚಕ್ಕೆ ಇನ್ನೊಂದ್ ಸುಳ್ಳಿನ ಕತೆ ಕಟ್ಟಾದಿರಾ? ಸುಳ್ಳೇಳ ಸಾಧಿಸಂತದ್ದೇನಿದೆ ಯವನೆ, ಯಾವಾಗ ಬೇಕಾದ್ರೂ ಹೋಗ ಜೀವ. ಹೋಗೋಕ್ ಮುಂಚೆ ಸತ್ಯ ಹೇಳಿದ್ರೆ ನನ್ನ ಆತ್ಮಕ್ಕೂ ಶಾಂತಿ ಸಿಗ್ತದೆ. ನಿನ್ನ ಬಾಳಿಗೆ ಈ ಅಪ್ಪನೇ ವಿಲನಾದ ಕಣವ, ನನಗ್ ಕೊಟ್ಟ ಮಾತಿಗೆ ಅವನ್ ನಿನಗೆ ಕೆಟ್ಟವನಾದ. ರೈಲ್ವೆ ಟ್ರ್ಯಾಕ್ ಪಕ್ಕ ಬಿದ್ದಿದ್ ನನ್ನನ್ನು ಅವ್ನು ಕಾಪಾಡದೆ ಹೋಗಿದ್ರೆ ಇಷ್ಟೊತ್ತಿಗೆ ನಿಮ್ಮ ಅಪ್ಪನ ತಿಂಗಳು ತಿಥಿ ಯಾವಾಗ್ಲೂ ಆಗೋಗ್ತಿತ್ತು. ಕಿಟ್ಟಿಲಿ ಅವರು ಹಾಳಾಗಿದೆ, 40-45 ದಿವಸ ನಿಮ್ ಬದುಕಿರ್ಬೋದು. ದಸರಾ ದೊಣ್ಣೆ ವರ್ಷ ಸ್ಪರ್ಧೆಯಲ್ಲಿ ನೀನ್ ಗೆಲ್ಬೇಕು. ನನ್ನ ಸಾವಿನ ವಿಷಯ ಅವಳಿಗೆ ಗೊತ್ತಾಗಬಾರ್ದು. ಕಡೆ ತನಕ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕತ್ತೀಯ. ಇಷ್ಟ ಹೇಳದ್ ಮೇಲೂ ನೀನ್ ಹೋಗಂಗಿದ್ರೆ ನೀನ್ ಹೋಗವ, ನಾ ಬೇಡ ಅನ್ನಲ್ಲ. ಈ ಸಿಮ್ ವ್ಯಾಲಿಡಿಟಿ ಮುಗ್ದಾಗೈತೆ ಕಣವ, ಒಂದೆರಡು ದಿವಸ ನಿನ್ ಜೊತೆ ಇರಬೇಕು ಅಂತ ಆಸೆ ಕಣವ. ಯಾಕಂದ್ರೆ ನನ್ ಹ್ಯಾಪಿ ಬರ್ಡೇ ನಾಳಿಕ್ಕು ನಾಡಿದ್ದು ಗೊತ್ತಿಲ್ಲ ಕಣವ, ನಗ ರಕ್ತ ನನ್ ಕಳ್ಸ್ಕೊಟ್ಬಿಡವ. ಈ ಅಪ್ಪ ಮೂರಿಡಿ ಮಣ್ಣಾಕ್ದೆ ಹೋಯ್ತೀಯಾ? ಹೋಗದ್ ಹೋಯ್ತೀಯಾ? ಹೋಗಕ್ ಮುಂಚೆ ಆ ಹುಡುಗನ್ ಕ್ಷಮಿಸಿದೀನಿ ಅಂತ ಹೇಳೋಗವ. ಇತ್ತಪ್ಪಯ್ಯ ಕಾಲು ಬೀಳ್ತೀನಿ. ಒಂದ್ ನಿಮಿಷ ಕಣ್ಣು ಮುಚ್ಚು ಅಂಜು. ಏ ಹೋಗು ಪೋಲಿ, ಕಣ್ಣು ಮುಚ್ಚು ಅಂಜು. ಏನ್ ಮಾಡ್ತೀಯ ಮಾಡ್ಕೋಪ. ಏ ಈಗ ಬೇಡ, ಅದಕ್ಕೆ ಅಂತ ಟೈಮ್ ಬರುತ್ತೆ, ಆಗ ನೋಡುವಂತೆ. ದೊಣ್ಣೆ ವರ್ಸೆ ಸ್ಪರ್ಧೆಗಳು ದಸರಾ ಆಚರಣೆಗೆ ಹೊಸ ಮೆರಗನ್ನ ತಂದುಕೊಟ್ಟಿವೆ.
ಎಲ್ಲ ಸ್ಪರ್ಧೆಗಳು ಮುಕ್ತಾಯಗೊಂಡಿದ್ದು ಕೊನೆಯದಾಗಿ ಉಳ್ಕೊಂಡಿರೋದು ಅದು ರೋಚಕವಾದಂತಹ ಪಂದ್ಯ ದೊಣ್ಣೆ ವರ್ಸೆ. ರೋಚಕ ಹಣಾಹಣಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಖ್ಯಾತ ದೊಣ್ಣೆ ವರ್ಸೆ ಪಟು ಜಂಬೂರ. ಅವರೊಂದಿಗೆ ಸೆಣಸಾಡುವವರು ಯುವ ಪ್ರತಿಭೆ ಸಚಿನ್. ಓಹೋ, ಅದು ನೋಡಿ ಅಲ್ಲಿ ಯಾರು ಬರ್ತಾ ಇದ್ದಾರೆ. ಸಾಕು ಕೊಡುತ್ತಾ ಈ ಮೈಕ್ನ? ನಾ ಮೈಕ್ಲು ಸುಮ್ಮನೆ ಇರೋದಿಲ್ಲ, ನಾನು ಒಂದೆರಡು ಮಾತಾಡ್ತೀನಿ. ಜನಪದ ಕಲೆಗೆ ಕೌರೂರು ಮೈಸೂರು ಸಂಸ್ಥಾನ, ಗಂಡು ಮೆಟ್ಟಿದ ನೆಲ ಮಂಡ್ಯ ಜಿಲ್ಲೆ. ಇಂಥ ಜನಪದ ಕಲೆಗಳನ್ನ ಉಳಿಸಿ ಬೆಳೆಸ್ಕೊಂಡಿರೋದು ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯ. ಈ ದೊಣ್ಣೆ ವರಸೆ ಬರೀ ಜನಪದ ಕಲೆ ಮಾತ್ರನೇ ಅಲ್ಲ, ಯುದ್ಧ ಕಲೆ ಕೂಡ. ಇವತ್ತು ಈ ಸ್ಪರ್ಧೆಯಲ್ಲಿ ಹಳೆಯ ಹುಲಿ ಜಂಬೂರನ ವಿರುದ್ಧ ಸ್ಪರ್ಧೆ ಮಾಡ್ತಾ ಇದ್ದಾನೆ ಹೊಸ ಕಲಿ ಸಚಿನ್. ನಾವೆಲ್ಲ ಈ ಸ್ಪರ್ಧೆನ ನೋಡಿ ಸಂತೋಷ ಪಡೋಣ. ಜಮಾಯಿಸ್ರಪ್ಪ ಕರೀರಿ ಅವ್ರನ್ನ. ಈಗ ಸಚಿನ್ ಅವರು ಸ್ಪರ್ಧಾ ಕಣಕ್ಕೆ ಬರಬೇಕು. ಸಚಿನ್ ಎಲ್ಲಿದ್ದೀರಾ? ಬೇಗ ಬನ್ನಿ, ಜನ ಕಾಯ್ತಾ ಇದ್ದಾರೆ. ರೆಬೆಲ್ ಸ್ಟಾರ್ ಅಂಬರೀಶ್ ಅವರು ಪಂದ್ಯ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಸಚಿನ್ ಬೇಗ ಬರಬೇಕು, ಸಮಯ ಬೀರ್ತಾ ಇದೆ. ಸಚಿನ್ ಎಲ್ಲಿದ್ದೀರಾ? ಬೇಗ ಬನ್ನಿ. ಸಚಿನ್ ಬರ್ತಾ ಇದ್ರೆ ಈ ಬಾರಿಯೂ ಜಂಬೂರ ಅವರನ್ನೇ ವಿಜಯಿ ಅಂತ ಘೋಷಿಸಲಾಗುತ್ತದೆ. Oh!
ಮಂಜು ಗಂಡು, ಇವನು ಮುತ್ತಿನ ಚೆಂಡು. ನೆಲಕ್ಕೆ ಹೊಡೆದ್ರೆ ಆಕಾಶ ಕಾರುವಂತ ಶಕ್ತಿ ಇರೋನು. ಇವನಿಗೆ ಬರೀ ನನ್ನ ಆಶೀರ್ವಾದ ಮಾತ್ರ ಅಲ್ಲ, ಇಡೀ ಕನ್ನಡಿಗರ ಆಶೀರ್ವಾದ ಇವನ ಮೇಲೆ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸಚಿನ್, ಜೀವನದಲ್ಲಿ ಎಲ್ಲಾದ್ರಲ್ಲೂ ಗೆಲ್ತಾನೇ ಇರಬೇಕು. ನಿಮ್ಮ ಆಶೀರ್ವಾದ ಅಂತೂ ಮಂಡ್ಯದ ಗಂಡಿನ ಆಶೀರ್ವಾದ ಈ ಹೊಸ ಗಂಡಿಗೆ ಸಿಕ್ಕಿದೆ. ಸಚಿನ್ಗೆ ಶುಭವಾಗಲಿ. ಅಲ್ಲ, ಇಂಥ ದೊಡ್ಡ ಮನುಷ್ಯನ ಫೋಟೋಗೆ ಒಂದ್ ಗಂಧಧಾರ ಆದ್ರೂ ಹಾಕೋದಲ್ವಾ? ಬದುಕಿರೋರ್ ಫೋಟೋಗೆ ಯಾರಾದ್ರೂ ಹಾರ ಹಾಕ್ತಾರಾ? ಏನ, ಅವ್ರು ಸತ್ತಿಲ್ವಾ? ಈ ಜೀವಗಳಿರೋವರೆಗೂ ನಮ್ ಪಾಲಿಗೆ ಅವ್ರು ಜೀವಂತವಾಗಿರ್ತಾರೆ. ನಿಮ್ಮನ್ ಪಡೆದವ್ರು ಭಾಗ್ಯವಂತರು, ಅವ್ರನ್ನ ಪಡೆದ ನೀವು ಪುಣ್ಯವಂತರು. ಹ್ಯಾಪಿ ಬರ್ಡೇ ಅಂಜು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸಿಸ್ಟರ್. ಏನ್ ಈಗಲೂ ಚಾರ್ಜ್ ಮಾಡ್ತಾ ಇರ್ತೀಯಾ? ಚಾರ್ಜ್ ಮಾಡ್ತಾ ಇರ್ತೀನಿ ಅವಾಗ ನನ್ ಗಂಡಂಗೆ. ಅದಕ್ಕೆಪ್ಪ ನಮ್ ಸಚಿನ್ ಈಗ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿರೋದು. 24 ವರ್ಷಕ್ಕೆ 26 ಕಡೆ ಕೆಲಸ ಮಾಡೋದು ಯಾವ್ದು ಕೈಗತ್ತಲಿಲ್ಲ. ಕಡೆಗೆ ನಮ್ ನಾಗಮಂಗಲದ ಬೆಣ್ಣೆ ವ್ಯಾಪಾರ ಶುರು ಮಾಡ್ದ, ಒಳ್ಳಕ್ಕೂ ಅವ್ನ ಕೈ ಹಿಡಿತು. ನಮ್ದು ನಾಗಮಂಗಲ, ಮೈಸೂರು, ಕೊಳ್ಳೇಗಾಲ, ಚಾಮರಾಜನಗರ ಎಲ್ಲ ಕಡೆ ಬ್ರಾಂಚ್ ಐತೆ. ಆ ಬ್ರಾಂಚ್ ಹೋದಾಗ್ಲೇ ನೀವು ಸಿಕ್ಕಿದ್ದು. ಚಿಕ್ಕೋನಿದ್ದಾಗ ನಾವ್ ಹೆಂಗ್ ನೋಡ್ಕೊಂಡ್ವೋ ಅದಕ್ಕಿಂತ ನಮ್ಮನ್ ಬೋ ಚೆನ್ನಾಗ್ ನೋಡ್ಕೊತಾವ್ ಕಡಪ್ಪ. ಅದಕ್ಕೆ ಪಾಪು ಅವಳು ಟೂಸಂಗ್ ಹೋಗೋಳೆ. ಬಾಸ್, ಟೈಮ್ ಆಯ್ತು, ನಿಮ್ ಹುಡುಗಿನ ಎತ್ತಕ್ ಹೋಗಲ್ವಾ? ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರೋ ನಿನ್ ಹೆಂಡತಿ
ಜೀವಕ್ ಜೀವ ಕೊಡೋ ಅಣ್ಣ ಅತ್ತಿಗೆ ಇವ್ರನ್ನೆಲ್ಲ ನೋಡಿದ್ಮೇಲೆ ನನಗವಳ ರಕ್ತ ನೋಡ್ಬೇಕು ಅನ್ನೋ ಆಸೆ ಹಿಂಗೋಯ್ತು. ನನಗೆ ನನ್ನ ಹುಡುಗಿ ನೋಡ್ಬೇಕನ್ಸ್ತಾರೆ. ನಾ ಬರ್ತೀನಿ ಬರೋಮೆ. ಸರಿ ಬಾಸ್ ಬರ್ತೀನಿ. ಒಳ್ಳೇದಪ್ಪ.